जन निम्मर प्रीति विश्वास कारणकर्तर पूज्य तंदे दिवंगत श्री आर वज्रप्पन पादारविंदगळिगे चित्रवन्नु अर्पिसुत्तिद्देने निम्म वज्रमुनि ಅಬಕಾರಿ ಮಂತ್ರಿ ಸಣ್ಣ ಮೆಣಸಿನಕಾಯಿ ಮಾತಾಡೋದು ಅಲ್ರಿ ಇವತ್ತಿನ ಪೇಪರ್ದಾಗ ಕಳ್ಳಬಟ್ಟಿ ವ್ಯಾಪಾರದಾಗ ನಂದು ಪಾಲೈತೆ ಅಂತ ಬರ್ದಿರಿ ಏನ್ರಿ ಪೆನ್ನಾಗ ಮಸಿ ಐತೆ ಅಂತ ನನ್ನ ಮಾರಿ ಮಸಿ ಬಳಿಯಕ್ಕೆ ಹೊಂಟ್ರಿ ನಾನೇ ಸುಮ್ಮನೆ ಕೈ ಕಟ್ಟಿ ಕುಂಡ್ರವ ಅನ್ಕೊಂಡ್ರನ್ರಿ ನಿಮ್ಮ ವಿಶ್ವಶಕ್ತಿ ಪೇಪರ್ನ ನಿಶಕ್ತಿ ಮಾಡೋದು ಹೆಂಗ್ ಅಂತ ನನಗೆ ಗೊತ್ತೈತ್ರಿ ವಿಲ್ ಯು ಪ್ಲೀಸ್ ಶಟ್ ಅಪ್ ನಮ್ಮ ವಿಶ್ವಶಕ್ತಿ ಪತ್ರಿಕೆಯ ಜನಶಕ್ತಿ ಇರೋವರೆಗೂ ನಿನ್ನ ತುಕ್ಕ ಹಿಡಿದ ಕಟಕಗಳು ಏನು ಮಾಡಕಾಗೋದಿಲ್ಲ ನಮ್ಮ ಪೆನ್ಗೆ ಪೆನ್ ಇಸ್ ಮೈಟಿಯರ್ ದನ್ ಸ್ವರ್ಡ್ ಅನ್ನೋದು ಗೊತ್ತಿದೆ ತಾನೆ ನಿನ್ನಂತ ದಂಡಪಿಂಡಗಳ ಬೆದರಿಕೆಗೆ ಎದುರುಕೊಂಡು ಅಥವಾ ನೀನ್ ತೋರ್ಸೋ ಮಂಚಕ್ಕಾಗ್ಲಿ ಲಂಚಕ್ಕಾಗ್ಲಿ ಜೋಲ್ಸೋ ಪತ್ರಿಕೆಯಲ್ಲ ನಮ್ದು ಮೈಂಡ್ ಇಟ್ ಸ್ಟೂಪಿಡ್ ಫೆಲೋ ಇವತ್ತು ಗೊತ್ತಿದೆ ತುಂಗ ब्रेड कटिंग अंड एग पुटिंग अंड आम्लेट ईटिंग
ಅಂದ್ರೆ ನೀ ತುಂಬಾ ಚೆನ್ನಾಗಿದ್ಯಾ ಅಂತ ದಿನ ರಾತ್ರಿ ಲೇಟ್ ಆಗಿ ಮಲ್ಕೊಳ್ಳೋದು ಬೆಳಗ್ಗೆ ಇಷ್ಟೊಂದು ಲೇಟ್ ಆಗಿ ಎದ್ದೇಳೋದು ನಿಮ್ಮ ಅಪ್ಪ ನನಗೆ ಬೈತಾರೆ ಮುದ್ದು ಮಾಡಿ ಕೆಡಿಸ್ತೀನಿ ಅಂತ ಎದ್ದೇಳ್ತಿಲ್ಲ ಅವರನ್ನ ಕರೀಲ ಏನು ಅಂದ್ರೆ ಏನು ಇದು ಯಾಕೆ ತುಂಬಾ ಎದ್ರುಕೊಂಡೆ ಮಮ್ಮಿ ಇಲ್ಲಪ್ಪ ಬಹಳ ಸಂತೋಷ ಪಟ್ಕೊಂಡೆ ಕಂಬದಾಗ ಮಗ ಬೆಳೆದಿದ್ದಾನೆ ಒಂಚೂರು ಬುದ್ಧಿ ಬರಲಿಲ್ಲ ಅದೇನ್ ಓದ್ತಿದೆ ನೀನು ಇದು ಫಾರಿನ್ ಸೈಸ್ ಹೈ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮಮ್ಮಿ ಹೈ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಬುದ್ಧಿನೇ ನನಗೆ ಬುದ್ಧಿಗೆ ಏನು ಮಮ್ಮಿ ಸಾಕಷ್ಟು ಇದೆ ಆದ್ರೆ ಪ್ರೂವ್ ಮಾಡಿ ತೋರಿಸಕ್ಕೆ ಅವಕಾಶ ಇಲ್ಲ ಅಷ್ಟೇ ಈಗ ಏನು ಮಾಡಬೇಕು ಹೇಳು ಚಿಟಿಕಿ ಚಿಟಿಕಿ ಹೊಡೆದ್ರೆ ಮಾಡಿ ತೋರಿಸ್ಬಿಡ್ತೀನಿ ಮಾಡ್ತೀಯಾ ಅವರ ಮಗ ತಾನೆ ಸದ್ಯಕ್ಕೆ ಎದ್ದೇಳು ಸ್ನಾನ ಮಾಡಿ ತಿಂಡಿ ತಿಂದು ಕಾಲೇಜ್ಗೆ ಹೋಗು ಮಮ್ಮಿ ಕಾಫಿ ಮಮ್ಮಿ ತರ್ತೀನಿ ಪುಟ್ಟ ಹಲ್ಲು ಉಚ್ಕೊಂಡ ಇವತ್ ಸಂಕಲನ ಅದ್ರು ಬೇಗ ಬರ್ತೀರಾ ಡೈರಿ ಹೋಲ್ ಏನ ಯೋ ನೀವು ಡೈರಿ ಹೋಲ್ ಯಾಕ ತಲೆಗಿಲ್ಲ ಏನಾದ್ರೂ ತಿರುಗ್ತಾ ನಿನ್ಗೆ ಅಯ್ಯಯ್ಯೋ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಇಂಗ್ಲಿಷ್ ಓದಿದೀರಾ ಅರ್ಥ ಆಗಿಲ್ವಾ ಯಾರ ನಿಮ್ಗೆ ಇಂಗ್ಲಿಷ್ ಹೇಳ್ಕೊಡಿದ್ದು ಅವನು ಗುಡ್ಡ ಅಲ್ಲ ಗಿಡ್ಡ ಅಯ್ಯೋ ಬ್ರೆಡಿ ಫೂಲ್ ಅಂದ್ರೆ ಮೂರ್ಖ ಶತಮೂರ್ಖ ನೀನು ಅಂತ ಅಯ್ಯಯ್ಯಪ್ಪ ಇದ್ದ ಓ ಈ ತರ ಇಂಗ್ಲಿಷ್ ಅಲ್ಲ ನಿಮಗೆ ಹೇಳ್ಕೊಡ್ತಾರಾ ನಡಿ ವಿಚಾರಿಸ್ತೀನಿ ಅನ್ನಿ ಉದಯಪ್ಪ ಉದಯಪ್ಪ ನನಗೊಂದು ಸಣ್ಣ ಉಪಕಾರ ಮಾಡಬೇಕಲ್ಲ ಏನದು ಏನಿಲ್ಲ ಸಂಜೆ ಕಾಲೇಜಿಂದ ಬಂದ ಮೇಲೆ ಒಂದು ಗಂಟೆ ಒಳಗೆ ಪೂರ ಇಂಗ್ಲಿಷ್ ಎಲ್ಲ ಕಲಿಸಬೇಕು ಆ ನನ್ನ ಮಗನಿಗೆ ಒಂದೇ ಒಂದು ಬಕ್ ಅಂತ ಇಕ್ಕಿದ್ರೆ इपत् वर्ष कलता नन सर इंग्ली बर इन गंटे निला कल अर्ध गंटे बरी इंग्लिश इन भाषे बरी इंग्ली इंग्लिश कल मोदी आ नन मगन बैल बर इंग्लिश न मन निल्सो आवे सरी हम गिड ಮೇಲ್ ರೂಮ್ ಕೆಲಸ ಮುಗಿಸ್ಕೊಂಡ ಬಾ ಅಂಗಡಿಗೆ ಹೋಗು ಆಯ್ತು ರವ ಏನಿದು ದೇವರೇ ಗತಿ ಏ ಉದಯ್ ಯಾಕೆ ಇಲ್ಲಿ ನಿಂತಿದ್ಯಾ ಡ್ಯಾಡಿ ನೋಡಿದ್ರೆ ಎದೆ ಡಬ 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 ಅಂತ ತುಂಬಾನೇ ಹೊಡ್ಕೊಳ್ಳುತ್ತೆ ನಿನಗೆ ಭಯ ಇಲ್ವಾ ಅವರು ನೋಡೋಕೆ ಆಗಿರ್ತಾರೆ ಅಷ್ಟೇ ಆದ್ರೆ ಅವರ ಮನಸ್ಸಲ್ಲಿ ಪ್ರೀತಿ ಅನ್ನೋದು ತಡೆಯಿಲ್ಲದ ಜಲಪಾತದ ಹಾಗೆ ಉಕ್ಕಿ ಹರಿತಾನೆ ಇರುತ್ತೆ ಅವರನ್ನ ಅರ್ಥ ಮಾಡ್ಕೋಬೇಕಷ್ಟೇ ಪ್ರೀತಿ ನಮ್ಮ ಅಪ್ಪನತ್ರ ಉಕ್ಕಿ ಹರಿತಿದೆ ನೀನೇನ್ ಹೇಳ್ತಿದ್ದೆ ನಂಗೆ ಗೊತ್ತಾಗ್ತಿಲ್ಲ ಮಮ್ಮಿ ನಿಮಗೆ ಈಗ ಅರ್ಥ ಆಗಲ್ಲ ಅದಕ್ಕೆ ದೊಡ್ಡವರು ಅಂತಾರೆ ಮಕ್ಕಳೆಲ್ಲ ದೂರ ನಿಂತ್ಕೊಂಡು ತಂದೆ ಮುಖದ ಮೇಲೆ ಮೂಡೋ ಗೆರೆಗಳನ್ನ ಏಣಿಸ್ತಾ ಇರ್ತಾರಂತೆ ಆದ್ರೆ ಹೆಂಡತಿ ಆದವಳು ಗಂಡನ ಹೃದಯದ ಬಡಿತನ ಲೆಕ್ಕ ಹಾಕ್ತಾಳಂತೆ ಮದುವೆ ಆದ್ರೆ ನಿನಗೆ ಎಲ್ಲ ಗೊತ್ತಾಗ್ತದೆ ಮಮ್ಮಿ ಮಮ್ಮಿ ಮದುವೆನ ಯಾವಾಗ ಮಾಡ್ತೀರಾ ಏನು ಅಷ್ಟು ಅರ್ಜೆಂಟ್ ಅಲ್ಲಿದ್ಯಾ ನೀನು ನೀನೇ ಹೇಳಿದಲ್ಲ ಮಮ್ಮಿ ಒಂದು ಕೆಲಸ ಮಾಡು ನಿಮ್ಮ ಅಪ್ಪನತ್ರ ಹೋಗಿ ಕೇಳು ಹುಡುಗಿ ಹುಡುಕಿ ಕೊಡ್ತಾರೆ ಮಮ್ಮಿ ನಮ್ಮ ಅಪ್ಪರ ಹತ್ರ ಹೇಳೋದಕ್ಕಿಂತ ನಾನು ಮದುವೆನೇ ಆಗೋದಿಲ್ಲ ಬಿಡಿ ನಿನ್ನೆ ಮುಗಿಸ್ತಾ ಇದ್ದೆ ಬಿಡ್ತೀನಿ ಯೋಗ ಟೈಮ್ ಆಗಿದೆ ಹೊರಟೆ ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ರಾಜಾಜಿನಗರದ ರೋಟರಿ ಕ್ಲಬ್ನವರು ನಿಮಗೆ ಸನ್ಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಆ ಸಮಾರಂಭ ಯಾವಾಗ ಇಟ್ಕೊಳ್ಳೋದು ಅಂತ ಕೇಳಿ ಲೆಟರ್ ಬರ್ತಿದ್ದಾರೆ ಸರ್ ಏನ್ರಿ ಈ ಫಿಲಂ ಕಾಲಮಲ್ಲಿ ಬರೀ ಗಾಸಿಪ್ ಗಳು ಜಾಸ್ತಿ ಆಗಿದೆ ಅಲ್ಲ ವೈ ಡೋಂಟ್ ಯು ಸ್ಟಾಪ್ ದಿಸ್ ಸರ್ ಆ ಗಾಸಿಪ್ ಕಾಲಮ್ ಇರೋದ್ರಿಂದಾನೇ ನಮ್ಮ ಪತ್ರಿಕೆ ಸರ್ಕ್ಯುಲೇಷನ್ ಹೆಚ್ಚಾಗ್ತಿದೆ ಸರ್ ಸ್ಟೂಪಿಡ್ ಆ ಗಾಸಿಪ್ ಇಂದ ನಮ್ಮ ಪತ್ರಿಕೆ ಉದ್ದಾರ ಆಗೋದು ಬೇಡ ರೀ ಜನಗಳಿಗೆ ಒಳ್ಳೇದಾಗಂತ ಸುದ್ದಿ ಕೊಟ್ರೆ ಸಾಕು ಯು ಕ್ಯಾನ್ ಗೋ ಸರಿ ಸರ್ ರೀಟಾ ಸರ್ ಹೊಸ ಟೆಲಿಪ್ರಿಂಟರ್ ಮಿಷನ್ ಆರ್ಡರ್ ಕೊಟ್ಟಿತ್ತಲ್ಲ ಏನಾಯ್ತು ಅಂತ ಚೆಕ್ ಮಾಡು ಸರಿ ಸರ್ ಹಲೋ ಎಸ್ ಪ್ರಸನ್ನ
ಮರ್ಯಾದೆ ನಾನು ಕೇಳಿದ್ ಕೊಟ್ಬಿಡು, ಇಲ್ಲಾಂದ್ರೆ ನಾನೇ ತಗೊಳ್ಬೇಕ. ಹಲೇ ನನ್ ನಾಚಿ ಆಗುತ್ತೆ ಯಾರಾದ್ರೂ ನೋಡಿದ್ರೆ. ಲವ್ ಬರ್ಸ್ ಇಬ್ಬರನ್ ಬಿಟ್ರೆ ಇನ್ಯಾರಿದಾರೆ ಬೇರೆ? ನಿಮ್ ಅಜ್ಜಿ ತಾತನ್ ಒಡಿಗೋಲಿ ಅವ್ರಿಗೆ ಸರಿಯಾಗಿ ಕಣ್ಣೇ ಕಾಣಿಸಲ್ಲ. ನೀನ್ ಕೊಡ್ತೀಯ ಅಲ್ವಾ? ನೀವ್ ಕಣ್ ಮುಚ್ಕೊಡಿ, ಕೊಡ್ತೀನಿ. ನೀ ತುಟಿಗ್ ತುಟಿಗ್ ಕೊಟ್ರೆ ನೀ ಹೇಳ್ದಾಗ ಮಾಡ್ತೀನಿ, ಆಮೇಲೆ ನಾವು ಬಾಯ್ ಬಾಯ್ ಬಡ್ಕೊಡ್ತೀವಿ. ಪರವಾಗಿಲ್ಲ, ನೀವಿಬ್ರು ಅಂಟ್ಕೊಂಡೇ ನಿಂತ್ಕೊಳ್ಳಿ, ಅಂಟ್ಕೊಂಡೇ ನಿಂತ್ಕೊಳ್ಳಿ. ಯಾಕೆಂದ್ರೆ ನಮ್ಮಿಬ್ರಿಗೂ ಕಣ್ ಕಾಣಿಸಲ್ಲ ನೋಡಿ. ಅಲ್ವೇನೆ ಪಾಯಿಂಟ್ ಅಲ್ವೇ? ಪಾಯಿಂಟ್ ಅಲ್ವಾ? ಆರ್ ಪಿ ಸಿ ಸೆಕ್ಷನ್ 111 ಪ್ರಕಾರ ಪಾಯಿಂಟ್ ಮರ್ತು ಬಿಟ್ಟೇನೆ ಮಂಕೆ. ಐ ಪಿ ಸಿ ಅಂದ್ರೆ ಇಂಡಿಯನ್ ಪೆನಲ್ ಕೋಡ್, ಆರ್ ಪಿ ಸಿ ಅಂದ್ರೆ ರಂಗಾಚಾರಿ ಪೆನಲ್ ಕೋಡ್. ಅಂದ್ರೆ ಒಂಟಿ ಹೆಣ್ಣಿರೋ ಮನೆಗೆ ನುಗ್ಗಿ ಕೊಡು 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 ಅಂತ ಪೀಡಿಸಿ ಬಲಾತ್ಕಾರ ಮಾಡಿದ್ದಲ್ದೆ ಖ್ಯಾತ ವಿಖ್ಯಾತ ಪ್ರಖ್ಯಾತ ರಂಗಾಚಾರಿಗೂ ಅವನ ಧರ್ಮಪತ್ನಿಯು ಕಣ್ಣು ಕಾಣಿಸೋದಿಲ್ಲ ಅಂತ ಹೇಳಿ ಹೀಯಾಳಿಸಿದ್ದಕ್ಕೋಸ್ಕರ ಕನ್ನಡ ನಾಡಿನ ಸುಪ್ರಸಿದ್ಧ ವಿಶ್ವಶಕ್ತಿ ಪತ್ರಿಕೆ ಸಂಪಾದಕರ ಮಗ ಉದಯಗೂ ಲಾಯರ್ ರಂಗಾಚಾರ್ಯವರ ಮೊಮ್ಮಗಳು ಅಹಲ್ಯ ಇಬ್ಬರಿಗೂ ಒಂದು ವರ್ಷ ಕಾಲ ಪರಸ್ಪರ ಸಂಧಿಸಬಾರದೆಂದು ಈ ಮೂಲಕ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ಸರ್ ಸರ್ ಸರ್, ನನಗೆ ಬೇಕಾದ್ರೆ ಗಲ್ಲಿಗೆ ಏರಿಸ್ಬಿಡಿ, ಆದ್ರೆ ಈ ಶಿಕ್ಷೆ ಮಾತ್ರ ವಿಧಿಸಬೇಡಿ. ಜಡ್ಜ್ಮೆಂಟ್ ಕೊಟ್ಟಾದ ಮೇಲೆ ಆರ್ಗ್ಯುಮೆಂಟ್ ಗೆ ಅವಕಾಶನೇ ಇಲ್ಲ. ಅಜ್ಜಿ ಅಜ್ಜಿ, ನೀವೇ ನಮ್ಮನ್ನ ಕಾಪಾಡ್ಬೇಕಜ್ಜಿ. ಏನಂದ್ರೆ ಈ ಕೇಸಿನ ಮಾರಲ್ ಏನ್ ಗೊತ್ತಾ? ವಯಸ್ಸಿ ಬಂದು ಹುಡುಗ ಹುಡುಗಿಯರಿಗೆ ಬೇಗ ಮದುವೆ ಮಾಡಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಿವ ಪೂಜೆ ಮುಂದೆ ಕರಡಿಗಳಿರಬಾರದು. ನಾವ್ ಹೇಳಿದ್ದು ನಾವಿಬ್ರು ಶಿವಪೂಜೆ ಮಾಡ್ತೀವಿ, ಕರಡಿಗಳು ನೀವು ಇಲ್ಲಿ ಇರಬಾರದು. ಹೊರಡಿ ಕಾಲಕ್ಕೆ, ಹೊರಡಿ. ಪೂಜೆಗೆಲ್ಲ ರೆಡಿ ಆಗಿದೀಯಾ? ಎಲ್ಲ ರೆಡಿ ಆಗಿದೆ, ಬನ್ನಿ. ಬಂದೆ ನಡಿ. ಹಲೋ ಕಂಟ್ರಾಕ್ಟರ್ ಜಯಸಿಂಹಯ್ಯ ಅಣ್ಣ, ನಾನು. ಓಹ್ ತುಂಡ, ಏನಮ್ಮ ಚೆನ್ನಾಗಿದೀಯಾ? ಹೇಗಿದ್ದಾನೆ ನಿಮ್ ದೂರ್ವಾಸ ಮುನಿ? ಅಣ್ಣ ಎಷ್ಟ್ ಸಲ ಹೇಳಿದಿನಿ ಅವ್ರ ಕರಿಬೇಡ ಅಂತ. ಇನ್ನೇನಮ್ಮ, ಯಾವಾಗ ನೋಡಿದ್ರು ನಿನ್ನ ಗಂಡ ಮುಖ ಗಂಟ್ ಹಾಕೊಂಡೇ ಇರ್ತಾನೆ. ಮನುಷ್ಯ ಅಂದ್ಮೇಲೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕಮ್ಮ. ನೋಡಮ್ಮ, ನೀವು ವೆಡ್ಡಿಂಗ್ ಆನಿವರ್ಸರಿ ಮಾಡೋದನ್ನ ನಿಲ್ಸಿ 10 ವರ್ಷ ಆಯ್ತು. ನಿಮ್ಮ ಮದುವೆಯಾಗಿ ಇವತ್ತಿಗೆ ಸರಿಯಾಗಿ 25 ವರ್ಷ. ಆ ಸಿಲ್ವರ್ ಜೂಬ್ಲಿನಾದ್ರೂ ಎಲ್ಲರ ಜೊತೆ ಸಂತೋಷವಾಗಿ ಹಂಚ್ಕೊಳಕ್ ಹೇಳಮ್ಮ ನಿನ್ ಗಂಡನಿಗೆ. ಏನ್ ಮಾಡೋದು, ಅವ್ರಿಗದೆಲ್ಲ ಇಷ್ಟ ಇಲ್ವೇ? ಅದಿರ್ಲಿ, ನಾನೀಗ ಫೋನ್ ಮಾಡಿದ್ದು, ನಾಡಿದ್ದು ಅಲ್ಲಿಗೆ ಬಂದು ಮಾಲಿನ ಕರ್ಕೊಂಡು ಹೋಗ್ತೀನಿ. ಹೇಗಿದ್ದಾಳಣ್ಣ ಮಾಲಿ? ಫೋನ್ ಕೊಡ್ತೀನಿ, ನಿನ್ನ ಮಗಳ ಹತ್ರನೇ ಮಾತಾಡು. ಮಾಲ ಲೋ, ಅಲ್ಲಿ ನೋಡೋ ವಾಸನೆ ಏನೋ ಬರ್ತಾ ಇದೆ. ಇವನಿಗೆ ಒಂಚೂರು ಬುದ್ಧಿ ಇಲ್ಲ. ನಿನ್ನೆಲ್ಲಮ್ಮ ಒಂದ್ ನಿಮಿಷ ಇರು, ಅಲ್ಲಿ ನೋಡೋ ನೀನು. ಇವನಿಲ್ಲಿ ನಮ್ ತಲೆ ತಿಂತಿದ್ದಾನೆ. ಮಾಲಿ ಹೇಗಿದ್ಯಾಮ್ಮ, ನೋವೇನಾದ್ರೂ ಕಾಣಿಸ್ತಾ ಇದೆಯಾ? ಎಲ್ಲ ಒಂದೊಂದ್ಸಲ ಕಾಣಿಸ್ಕೊಳುತ್ತೆ ಮಮ್ಮಿ, ಅವಾಗ ಮತ್ತೆ ಪ್ರಾಣ ಹೋದಾಗತ್ತೆ. ಮತ್ತೇನು ಸುಮ್ಮನೆನಾ ಮಗು ಅಂದ್ರೆ? ಎಲ್ಲ ಅನುಭವಿಸ್ಬೇಕಾನೆ. ನಿನ್ ಮಗ ಬಹಳ ತುಂಟ ಅಂತ ಕಾಣ್ಸತ್ತೆ ಅವನ್ ಮಾವನ್ ತರ. ಅದಕ್ಕೆ ಹುಟ್ಟೋಕ್ ಮುಂಚೆ ಇಷ್ಟೊಂದು ಕಷ್ಟ ಪಡ್ತಿದ್ದಾನೆ. ಪೂರ್ಣ ಚಂದ್ರ. ಅರೆ ನೀನಾಗ್ಲೇ ಮಗು ನಾಮಕರಣ ಮಾಡಿರೋ ಕಾಣತ್ತೆ. ಅಷ್ಟೇ ಅಲ್ಲಮ್ಮ, ಇನ್ನು ಏನೇನೋ ಇದೆ. ನೀನ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗುತ್ತೆ. ಹೌದು, ಸರ್ಪ್ರೈಸ್. ಹೌದು ನೋಡು ಮಾಲಿ, ನಾಡಿದ್ ನಾನು ಅಲ್ಲಿಗೆ ಬರ್ತೀನಿ ನಿನ್ನ ಕರ್ಕೊಂಡು ಹೋಗಕ್ಕೆ. ಈಗ್ಲೇ ನಿನ್ ಗಂಡನ ಹತ್ರ ಹೇಳಿಟ್ಟಿದ್ರು, ಇಲ್ಲ ಅಂದ್ರೆ ಅವನ ತರ ವಯ್ಯ ಮೇಡಮ್. ನೋಡು ಅತ್ತಿಗೆ ಕರೀಮ್ಮ. ಅತ್ತೆ ಚೆನ್ನಾಗಿದೀಯಲ್ಲಮ್ಮ, ನೀವ್ ಹೇಗಿದ್ದೀರಾ? ನಮ್ ಮಾಲಿಕೆಯಲ್ಲಿ ಏನ್ ಕೆಲಸ ಮಾಡಿಸ್ತಾ ಇಲ್ಲ ತಾನೆ? ಇಲ್ಲಪ್ಪ, ಗಡ್ಡೆತ್ತ ಆ ಕಡೆ ಹಿಡಕ್ಕೂ ಬಿಡ್ತಾ ಇಲ್ಲ. ಅದೇ ಅದೇ ನೀವ್ ಮಾಡ್ತೀರಾ ತಪ್ಪು ಅಲ್ಲ? ಸರಿ, ನಿಮ್ಗೆ ಗೊತ್ತಾಗ್ಬೇಕು, ಮಗು ಎತ್ತಿ ಬಹಳ ವರ್ಷ ಆಗಿದೆ, ಈಗ ಎಲ್ಲ ಬರ್ತಿರ್ಬೇಕು ನೀವು ಅಲ್ವಾ? ಅಲ್ಲ ಅತ್ತಿಗೆ, ಬಸ್ರಿ ಹೆಂಗಸರು ಕೂತ್ ಕಡೆ ಕೂತಿರ್ಬಾರ್ದು, ಮೈ ಬಸ್ಸಿ ಕೆಲಸ ಮಾಡಿದ್ರೆ ತಾನೆ ಹೆರಿಗೆ ಸುಲಭ ಆಗೋದು. ಮತ್ತೆ ಏನೇ ಏನ್ ಹೇಳಿದ್ಲು ನನ್ ತಂಗಿ? ನೀವ್ ಸ್ವಲ್ಪ ಸುಮ್ನೆ ಇರಿ. ಏ ಮಾಲ, ಒಂದ್ ರಾಶಿ ಪಾತ್ರೆಗಳ ಹಾಕಿದೀನಿ ತೊಳೆದು, ಬಟ್ಟೆ ಒಗೆದು, ಇಡ್ಲಿ ನೆನ್ಸಿದ್ದೀನಿ ರುಬ್ಬು, ಯಾಕೆ ಮುಖ ನೋಡ್ತಾ ಇದೀಯಾ? ಹೋಗೆ ಒಳಗೆ. ನಿನಗೇನ್ ತಲೆಗಿಲ್ಲ ಕೆಟ್ಟಿದ್ದೀನಿ ಇವತ್ತು? ಇಷ್ಟೊಂದು ಕೆಲಸನ ತುಂಬಿದ ಬಸರಿ ಮಾಡು ಅಂತ ಹೇಳ್ತಿದೀಯಲ್ಲ. ತುಂಬಿದ ಬಸರಿ ಕೆಲಸ ಮಾಡಿದ್ರೆ ಸುಲಭವಾಗಿ ಅರಿಗೆ ಆಗತ್ತೆ ಅಂತ ನಿಮ್ ತಂಗಿ ಮಾಡಿರೋ ಆರ್ಡ್ರ್ ಇದು. ತಿನ್ರಿ ತಗೋ,
ಮೈಸೂರು ಪಾಕು ಬೇಡ, ಜೊತೆಲಿದೆ ಕೇಕು ಬೇಡ, ಇನ್ನೇನ್ ಬೇಕು? ನೀನು ಬೇಕು. ನಾನು 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 ಬೇಕಾ? ಅದೆಲ್ ಸಿಗುತ್ತೆ? ಅಯ್ಯಪ್ಪ ನಾನು ಬೇಕಾ? ಮಧ್ಯದಲ್ಲಿ ಇದೆಯಾ ಬ್ರೇಕು? ಕಿಲ 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 ದೇಹದಿಂದ ಪೂರನಾದೆ ಏಕೆ ಆತ್ಮನೇ? ಇಂಥ ತಣ್ಣನ ಹೊತ್ತಲ್ಲಿ ದೇಹದಿಂದ ಯಾವ ಒಳ್ಳೆ ಹಾಡು ಹೇಳ್ರಿ? ಆವ್ ಹಾಡು ಹೇಳಬೇಕು. ಹೇಳ ಹೇಳು. ಸುತ್ತಮುತ್ತಲು ಸಂಜೆ ಕತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಅಂತ ಹಾಡ ಹಾಡ್ರಿ. ಹೇಳ ಹೇಳಿ. ಸುತ್ತ ಮುತ್ತಲು ನೀವು ಅನ್ನೋಷ್ಟು ಬೆಳಕಾಗತ್ತೆ. ಬನ್ನಿ ಬನ್ನಿ. ಇಲ್ಲಿ ಚಂದ್ರಿ ಬರ್ರಿ. ನಿನಗಾಗಿ ತಂದಿರುವ ಚಿಕನ್ ಕರಿ, ಚಿಕನ್ ಫ್ರೈ. ಐ ವಿಲ್ ಟ್ರೈ ಮೈ ಲಕ್. ಆಹೋ ಲಾ ಲಾ ಲಾ. ಅಯ್ಯಪ್ಪ ಅಯ್ಯಪ್ಪ ಅಂತೆ ತಲೆ ತುಂಬ. ಏನ್ ಮಾಡಕ್ಕ ಹೋಳಿ ಕೂಗ್ಬಿಡ್ತಾ ಅದಕ್ಕೆ ಹೊರಗ. ಯು ಓಲ್ಡ್ ಮ್ಯಾನ್, ಐ ಲವ್ ದಿಸ್ ಹುಡುಗಿ, ಪ್ಲೀಸ್ ಚೆಕ್ ಔಟ್. ಅನ್ನಡ ಅನ್ನಡ. ಏ ಮುದುಕ, ನಾನು ಇವಳನ್ನ ಬಗೆ ಬಗೆಯಾಗಿ ಪ್ರೀತಿಸ್ತಿದ್ದೀನಿ. ಅದಕ್ಕೋಸ್ಕರ ಕೋಳಿನ ಬಗೆ ಬಗೆಯಾಗಿ ಕತ್ತರಿಸಿ ಬಗೆ ಬಗೆಯಾದ ಪದಾರ್ಥಗಳು ಮಾಡಿ ತಂದಿದ್ದೀನಿ ಇವಳಿಗೋಸ್ಕರ. ನಾನು ಇವಳನ್ನ ಲಗ್ನ ಆಗ್ಬೇಕು ಅಂತಿದ್ದೀನಿ. ಯು ಯು ಡೋಂಟ್ ಡಿಸ್ಟರ್ಬ್ ಮೀ, ಪ್ಲೀಸ್ ಗೆಟ್ ಔಟ್. ಬೆಡಿ ಫುಲ್. ನೀನು ಬೆಡಿ ಫುಲ್? ನೀನು ಮದುವೆ ಆಗ್ಬೇಕು ಅಂತಿರೋನು? ನಾನು ಮದುವೆ ಆಗಿರೋನು? ಹಾ ಕಿಲ 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 ಕಿಲ. ಹಾಗಾದ್ರೆ ಮ್ಯಾರೇಜ್ ಆದ್ರೂ ಡ್ಯಾಮೇಜ್ ಆದವ್ರ ತರ ಬೆಳಗ್ಗಿಂದ ಸಂಜೆವರೆಗೂ ಜಾಕಂಗ್ ಮುಳ್ಕೊಳ್ತೀನಿ. ನಿಂಗೇನ್ ಗೊತ್ತಾಯ್ತದೆ? ಹೊಸ ಕೆಲ್ಸ ಸೇರ್ರೋನು? ನಾನು ಒಂಥರ ವಾಸನೆ ಹೂವ ಇದ್ದಂಗೆ, ಇವರು ತುಂಬಿ ಇದ್ದಂಗೆ. ಬೆಳಗ್ಗೆ ಎಲ್ಲ ಸಂತ ಆಟಾಡ್ಕೊಂಡಿರ್ತೀವಿ, ರಾತ್ರಿ ಆಯ್ತದಂಗೆ ಹೂವ ಮುದುಡೋಯ್ತದ ನೋಡು. ಹಂಗೆ ನಾವಿಬ್ರು ಮುದುಡ್ಕೊಂಡ್ ಮಲಕೊಂಡ್ಬಿಡ್ತೀವಿ. ನಾಳೆ ಬೆಳಗ್ಗೆ ತಿರ್ಗ ನಾನು ಹೊಸ ಹೂವ, ಇವ್ರು ಹೊಸ ದುಂಬಿ. ಆಟ ಗೊತ್ತಾಯ್ಕಿಲ್ವಾ? ಬಡ್ಡಿ ಫುಲ್. ರಾಯರಿಗೆ ನಿದ್ರೆ ಬರ್ಲಿಲ್ವಾ? ಹಾಗ ಬರುತ್ತೆ. ಪ್ರೀತಿ ಅನ್ನೋ ಪಾತಿಗೆ ನೀರ್ ಬಿಟ್ರೆ ಹೂವು ಹೇಗ ಅರಳುತ್ತೆ ಅಂತ ನೋಡೋದಕ್ಕೆ ಫೋನ್ ಮಾಡಿದೆ. ಯಾರೋ ಫೋನಲ್ಲಿ. ಅದೇ ಮಾಮ ಇದಾನಲ್ಲ ತರಲೆ ಬಾಬು. ಈ ಸುಮ್ಮನೆ ಯಾಕೆ ನಾನು ತಲೆತಿದ್ದ? ಇಡಿಯಟ್, ಇಡ ಫೋನ್. ಪಾಪ ಯಾಕೆ ಫೋನ್ ಮಾಡಿದ್ದಾನೆ? ಅಕಲ್ಯ ತಾನೇ ಫೋನ್ ಮಾಡಿದ್ದು. ಅವಳೇ ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡ್ತಾಳೆ ಮಾಮಿ? ಇರಿ ಇರಿ ಇರಿ. ಅಕಲ್ಯ ಓದಿದ್ ಸಾಕು, ರಾತ್ರಿ ಹೊತ್ತಾಗಿದೆ, ದೀಪ ಆರಿಸ್ಬಿಟ್ಟು ಮಲಕೊಮ್ಮ. ಮಮ್ಮಿ ಮಮ್ಮಿ, ಈ ಸಿಲ್ವರ್ ನೋಡು, ಎಷ್ಟು ವರ್ಷ ಆದ್ರೂ ಒಂಚೂರು ಕಪ್ಪಿಗೆ ಆಗಿಲ್ಲ ಅಲ್ಲ ಮಮ್ಮಿ. ನನ್ ಚಿನ್ನ, ನೀನ್ ಎಕ್ಸಾಮಿನೇಷನ್ಗೆ ಎಷ್ಟು ಚೆನ್ನಾಗಿ ತಯಾರಿ ನಡೆಸಿದ್ಯಾ ಅಂತ ನಿಮ್ ಡ್ಯಾಡಿ ಕೇಳ್ಬಿಟ್ಟು ಬರ್ತೀನಿ. ಡ್ಯಾಡಿಗ ಮಮ್ಮಿ ಮಮ್ಮಿ ಡ್ಯಾಡಿ ಮಮ್ಮಿ ಡ್ಯಾಡ ಮಮ್ಮಿ ಪ್ಲೀಸ್ ಡ್ಯಾಡಿ ಮಮ್ಮಿ. ಅಯ್ಯೋ ರಕ್ತ ಬರ್ತಾ ಇದೆ, ಸಾರಿ ಮಮ್ಮಿ, ತಪ್ಪಾಗಿತ್ತು. ನಡಿ ಡಾಕ್ಟರ್ ತಗೋಣ. ಚಿಕ್ಕ ಆಯ್ಕೆ ಡಾಕ್ಟರ್ ಯಾಕೋ? ನಿಮ್ಗೆಲ್ಲ ಚಿಕ್ಕದೆ ಸುಮ್ಮನೆ ಸುಮ್ಮನೆ ಮಮ್ಮಿ. ಅಪ್ಪಪ್ಪ ಎಂತ ಕೆಲಸ ಆಗೋಯ್ತು ನಿನಗೇನೋ ಚಿಕ್ಕದು, ಆದ್ರೆ ನಿನಗೊಂದ್ ಸಣ್ಣ ಗಾಯ ಆದ್ರೂ ನನ್ನ ಕೈಲಿ ಸಹಿಸಕ್ಕಾಗಲ್ಲ ಮಮ್ಮಿ. ಇದಕ್ಕೆಲ್ಲ ಕಣ್ಣೀರ್ ಹಾಕೋದೇ ಹುಚ್ಚು ಹುಡುಗ. ಸುಮ್ಮನೆ ಎಲ್ಲ ಸರಿ ಹೋಗುತ್ತೆ ಬಿಡ, ನೋವಿಲ್ಲ ನನಗೆ, ಎಲ್ಲ ಸರಿ ಹೋಗುತ್ತೆ ಬಿಡು. ಏನಿಲ್ಲಪ್ಪ ಬಿಡು, ಸರಿ ಹೋಗುತ್ತೆ ಬಿಡು. ನೀನ್ ಎದ್ದ ಮಮ್ಮಿ ನಾನು ಬರ್ತೀನಿ. ನಿನ್ನ ರೂಮ್ ತನಕ ಬಿಟ್ಟು ಬರ್ತೀನಿ. ಇಷ್ಟು ಗಾಯಕ್ಕೇನು, ಸುಮ್ನೆ ಮಲ್ಕೋ, ಹೊತ್ತಾಗಿದೆ. ಯಾಕ ನಂಗ ಅಲ್ಲಿ ಹೇಳಿದ್ರೆ ನೀವೇನ್ ತಿಳ್ಕೊಳಲ್ಲ ತಾನೆ? ಇಲ್ಲ ಅಲ್ಲ, ಈ 25 ವರ್ಷದಲ್ಲಿ ನೀವು ಮನಸಾರ ನಕ್ಕಿದ್ದು, ಇವತ್ತಿಗೂ ಸೇರಿಸಿ 15 ಸಾರಿ. ಅದಕ್ಕೆ ಅದ್ ಹೇಗೆ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಲೆಕ್ಕ ಹೇಳ್ತಿದ್ಯಾ? ನಿಮ್ ಈ ಅಪರೂಪದ ಲಗುನ ಬೇರೆಲ್ಲೂ ಅಲ್ಲ, ಇಲ್ಲೇ ಬಚ್ಚಿಟ್ಕೊಂಡಿದ್ದೀನಿ. ಓಹ್, ಇದರಲ್ಲಿ ಇಷ್ಟೊಂದು ಗುಟ್ಟಿದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಿಮ್ಗೇನ್ ತಾನೇ ಗೊತ್ತಿದೆ? ನಿಮ್ ಪತ್ರಿಕೆ ಒಂದ್ಬಿಟ್ರೆ ನಿಮ್ಗೇನ್ರಿ ಗೊತ್ತಿದೆ? ಇವತ್ತು ನಮ್ಮ ಅಣ್ಣನ್ ಫೋನ್ ಮಾಡಿದೆ,
ಮಾಲಿನ ಬಾಣಂತಕ್ಕೆ ಮನೆ ಕರ್ಕೊಂಡು ಬರ್ತೀನಿ ಅಂತ. ಅವ್ರೇನ್ ಕೇಳಿದ್ರು ಗೊತ್ತಾ? ಯಾಕೆ 10 ವರ್ಷದಿಂದ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರು. ಅದಕ್ಕೆ ನೀನೇನ್ ಹೇಳಿದೆ? ಅಂದೆ ತಾತ ಅಜ್ಜಿ ಆಗೋ ವಯಸ್ಸಾಗಿದೆ, ಅವ್ರಿಗೆ ಇದೆಲ್ಲ ಇಷ್ಟ ಇಲ್ಲ ಅಂತಂದೆ. ನನಗೆ ಇಷ್ಟ ಇಲ್ಲ ಅಂದ್ಯಾ? ನಿನಗೆ ಇಷ್ಟ ತಾನೆ? ನಿಮ್ ಇಷ್ಟ ತಾನೆ ನನ್ ಇಷ್ಟ. ತುಂಗ, ನನ್ ಸುಖ ಸಂತೋಷ ಎಲ್ಲ ನೀನೇ ಅಲ್ಲ. ನೋಡು, ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಂತ ನಿನ್ ಒಳ್ಳೆ ಪ್ರೆಸೆಂಟೇಶನ್ ತಂದಿದ್ದೀನಿ. ನನ್ ಸ್ವಲ್ಪ ಗಟ್ಟಿಯಾಗಿ ಇಡ್ಕೊಳ್ಳಿ. ಏನಾಯ್ತು ತುಂಗ? ಅಲ್ಲ, ನೀವ್ ನಂಗೆ ಪ್ರೆಸೆಂಟೇಶನ್ ತಂದಿದ್ದೀನಿ ಅಂದ್ರಲ್ಲ ಅದಕ್ಕೆ. ನನ್ ಏನಂತ ತಿಳ್ಕೊಳ್ಳಿದ್ಯಾ? ಇರ್ಲಿ ಇರ್ಲಿ, ಇಲ್ಲ ನೋಡ, ಆಕಡೆ ತಿರ್ಗೋ, ಕಣ್ ಮುಚ್ಕೋ. ಏನಿದೆ ಇದ್ರಲ್ಲಿ? ನೀನೇ ತೆಗೆದ್ ನೋಡು, ಗೊತ್ತಾಗುತ್ತೆ. ಅದೇನಂತ ನೀವೇ ಹೇಳ್ಬಾರ್ದೆ. ಸಸ್ಪೆನ್ಸ್ ಇಟ್ಟಿದ್ದೀರಾ? ಏನಿದು? ಅಯ್ಯೇ ಛಿ, ಏನ್ರಿ ಇದು? ಅದೇ ನೀನೇ ನೋಡ್ತಾ ಇದ್ದೀಯಲ್ಲ, ಗೌನ್, ನೈಟ್ ಗೌನ್ ನೀನ್ ಹಾಕೊಂಡ್ರೆ ಹೇಗಿರ್ತೀಯ ಅಂತ ನಾನ್ ನೋಡ್ಬೇಕು. ಹೋಗಾಕೊಂಬ. ನಮ್ಗೇನ್ ವಯಸ್ಸಾಗಿದೆ ಅಂತ ಗೊತ್ತಲ್ವಾ ನಿಮ್ಗೆ? ಆಯಸ್ಸಿರೋವರೆಗೂ ವಯಸ್ಸು ಬೆಳಿತಾನೆ ಇರುತ್ತೆ ತುಂಗ. ಬೆಳೆದಿರೋ ವಯಸ್ಸಿನಲ್ಲಿ ಕಳೆದಿರೋ ಆಯಸ್ಸು ನೆನೆಸ್ಕೊಂಡ್ರೆ ಉಳಿಯೋದು ಇಂಥ ಮಧುರ ಕ್ಷಣಗಳು ಮಾತ್ರ ತುಂಗ. ಸಮಾಜದಲ್ಲಿ ಗೌರವ ಅಂತಸ್ತು ಸಂಪಾದನೆ ಮಾಡೋದಕ್ಕೋಸ್ಕರ ನನ್ನ ಹೆಚ್ಚು ಸಮಯನ ಪತ್ರಿಕೆ ಕೆಲಸಕ್ಕೆ ಕಳೆದ್ಬಿಟ್ಟೆ. ನಾನು ಮಾಡಿದ ತಪ್ಪು ನನಗೆ ಗೊತ್ತಾಯ್ತು. ಅದಕ್ಕೆ ನನ್ನ ಉಳಿದಿರೋ ಸಮಯನ ನಿನ್ನ ಜೊತೆಲೇ ಸಂತೋಷವಾಗಿ ಕಳೀಬೇಕು ಅಂತ ಮನಸ್ಸು ಮಾಡಿದ್ದೀನಿ. ನೀವಿಂತ ಮಾತಂದ್ರಲ್ಲ, ನನಗಷ್ಟೇ ಸಾಕು, ಸಂತೋಷವಾಗಿದೆ. ಆದ್ರೆ ಇದು ಮಾತ್ರ ಬೇಡ್ರಿ. ಬೇಡವಾ? ಬೇಡ ಬಿಡು, ನಾನು ಅಪರೂಪವಾಗಿ ನಗೋದು ನಿನ್ ಲೆಕ್ಕದಲ್ಲಿ ಅದೈದಕ್ಕೆ ನಿಲ್ಲುತ್ತೆ. ಹಾಗಲ್ಲ ಅನ್ಬೇಡಿ, ಮತ್ತೆ ಹೋಗಿ ಹಾಕೊಂಬ. ಹಾಕೊಳ್ಳೇಬೇಕಾ? ಸರಿ. ನಾಚಿಕೆ ಏಕೆ? ಈ ಕಂಪನಿ ಏಕೆ? ನಾಚಿಕೆ ಏಕೆ? ಏನಲ್ಲನ ಕಂಡು ಕಂಪನ ಏಕೆ? ಕೈತಾಗಲು ಇಂದು ಇದು ಹೊಸದಲ್ಲ, ನಮಗಿಂತ ಶೃಂಗಾರ ರಾತ್ರಿ ನಾಚಿದ ಭೂಮಿ ಬಾಲನ ಕಂಡು ನಾಚಿದ ಕಮಲ ಆ ಸೂರ್ಯನ ಕಂಡು ಏಕೆ ಈ ನಲ್ಲನ ಕಂಡು? ಕರೆಯ ನೀಡಿತು ಆಸೆಯ ಹಕ್ಕಿಯು ರೆಕ್ಕೆಯ ಬಿಚ್ಚು ತಮ್ಮೇಲೆ ಹಾರಿತು. ನರೆಯದು ಆಸೆ ನರತರು ಮೀಸೆ ನರೆಯದು ಆಸೆ ಕರೆದಿದೆ ಈಗಲೇ. ಮುಕ್ಕಳ ಆಟ ಮುದುಕರ ಕಾಟ ಮಲಗಲೇ ನಾಚಿಕೆ ಏಕೆ ನಲ್ಲನ ಕಂಡು ಕಂಪನ ಏಕೆ ಕೈಕಾಗಲು ಎಂದು ಹಾ
ಚಿಂತೆ ಬರಿದೇ ಸಾಗಿತು ಅನುಭವ ತಂದ ನೆಮ್ಮದಿಯಿಂದ ಪ್ರೀತಿ ಕೇಳಿತು ಮಾಡಲು ಪ್ರೀತಿ ಯಾರದು ಭೀತಿ ಬಾರೆ ಬೇಗನೆ ಇದು ಹೊಸದಲ್ಲ ನಮಗಿಂತ ಶೃಂಗಾರ ರಾತ್ರಿ ನಾಚಿಕೆ ಏಕೆ ಸೆವೆನ್ ತರ್ಟಿ ಮಮ್ಮಿ 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 ಅಮ್ಮ ನೋಡಿದೆನ ಐ ನೋ ಡೌಂಟ್ ಸರ್ ಇನ್ನು ಕಾಫಿ ಕೂಡ ನಾಟ್ ಟೇಕಿಂಗ್ ಸರ್ ಏ ಭದ್ರ ಅಮ್ಮ ನೋಡಿದೆನ ಇಲ್ಲ ಗುರ್ಖಾ ಆಯಾ ಸಾಬ್ ಅಮ್ಮ ಏನಾದ್ರು ಆಚೆ ಹೋದ್ರ ನಹಿ ಸಾಬ್ ಅಳಲ್ ಹೇಳ್ಕೊಂಡು ಪ್ಲೀಸ್ ಅಣ ಹಿಡ್ಕೊಂಡು ಯಾರು ಏ ಭದ್ರ ಅಮ್ಮ ಎಲ್ಲ ಕಾಣಿಸ್ತಾ ಇಲ್ಲ ಹೋಗಿ ಕೇಳಕ್ಕೆ ಆಟಕ್ಕೆ ಹೋದ್ರು ಅಲ್ಲಿಲ್ಲ ಕಣ ಡ್ಯಾಡಿ ಎಸ್ ಡ್ಯಾಡಿ ಅಮ್ಮ ಎಲ್ಲ ಕಾಣಿಸ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗಿರ್ಬೇಕು ಬರ್ತಾಳೆ ಬಿಡು ಡ್ಯಾಡಿ ಒಂಬತ್ತು ಗಂಟೆ ಆಯ್ತು ಅಮ್ಮ ಬರಲೇ ಇಲ್ಲ ವೈ ದ ಹೆಲ್ ಆರ್ ಯು ಡಿಸ್ಟರ್ಬಿಂಗ್ ಮೀ ಎಸಿ ನಿಮ್ಮ ಅಮ್ಮನ ಎಳೆ ಮಗನ ಕರೆದು ಹೋಗಕ್ಕೆ ರಂಗಾಚಾರ್ಯ ಅವ್ರ ಮನೆಗೆ ಹೋಗಿರ್ಬೇಕು ವೈ ಡೋಂಟ್ ಕಾಲ್ ದೇಮ್ ಅಪ್ ಪುಟ್ಟಿ ಫೋನ್ ರಿಂಗ್ ಆಗ್ತಾ ಇದೆ ನೋಡಮ್ಮ ಹಾ ಬಂದೆ ತಾತ ಹಲೋ ಅಲ್ಯ ಅಮ್ಮ ಏನಾದ್ರೂ ಅಲ್ಲಿಗೆ ಬಂದಿದಾರ ಇಲ್ವಲ್ಲ ಬೆಳಗ್ಗೆಯಿಂದ ಅಮ್ಮ ಮನೇಲಿ ಕಾಣಿಸ್ತಾ ಇಲ್ಲ ಎಲ್ಲೋದ್ರಂತ ಗೊತ್ತಾಗ್ತಿಲ್ಲ ಹೌದಾ ಅವ್ರೇನಾದ್ರೂ ಬಂದ ತಕ್ಷಣ ಫೋನ್ ಮಾಡ್ತೀನಿ ಆಯ್ತು ಯಾರು ತಮ್ಮ ಫೋನು ಉದಯ್ ತಾಯಿ ಬೆಳಗ್ಗೆಯಿಂದ ಮನೇಲಿ ಇಲ್ವಂತೆ ಇಲ್ಲಿಗೇನಾದ್ರೂ ಬಂದ್ರ ಅಂತ ಫೋನ್ ಮಾಡಿದ್ರು ಹೌದಾ ಎಲ್ಗೋಗಿರ್ಬಹುದು ನನಗೇನ್ ಗೊತ್ತು ಡೋಂಟ್ ಡಿಸ್ಟರ್ಬ್ ಮೀ ಕ್ಯಾಬ್ ಏನ್ ಹೇಳ್ತಿದ್ಯಾ ಉದಯ್ ತಮಾಷೆ ಮಾಡ್ತಿಲ್ಲ ತಾನೆ ಇಲ್ಲ ಮಾವ ನಾನು ಹೇಳ್ತಿರೋದು ನಿಜ ನೀನೇನು ಯೋಚನೆ ಮಾಡ್ಬೇಡ ಇನ್ನೊಂದು ಗಂಟೆಲ್ ನಾನು ಅಲ್ಲಿಗೆ ಬರ್ತೀನಿ ಹಾ ಯಾರಿದ್ರ ಫೋನು ಯಾಕೆ ಗಾಬರಿ ಆಗಿದ್ದೀರಲ್ಲ ತುಂಗ ಬೆಳಿಗ್ಗೆಯಿಂದ ಮನೇಲಿ ಇಲ್ವಂತೆ ಕಡೆ ಏನಾಯ್ತು ಎಲ್ಲೂ ಹೋಗಿಲ್ಲಮ್ಮ ನೀನ್ ಗಾಬರಿ ಆಗ್ಬೇಡ ನಾನು ಈಗಲೇ ಹೋಗಿ ಅದೇನು ಅಂತ ವಿಚಾರಿಸ್ಕೊಂಡ್ಬರ್ತೀನಿ ನಾನು ಬರ್ತೀನಿ ಮಾವ ನಾನು ಬರ್ತೀನಿ ಈ ಸ್ಥಿತಿಯಲ್ಲಿ ನೀನೇ ಹಾಗಮ್ಮ ಬರ್ತೀಯಾ ಇಲ್ಲ ಮಾವ ನನ್ಗೆ ಯಾಕೋ ಭಯ ಆಗ್ತಿದೆ ನನ್ನ ಕರ್ಕೊಂಡೋಗಿ ಮಾವ ದಯವಿಟ್ಟು ನನ್ನ ಕರ್ಕೊಂಡೋಗಿ ಪ್ಲೀಸ್ ಪ್ಲೀಸ್ ಮಾವ ಆಯ್ತಮ್ಮ ಸಾಗರ್ ಕಾರ್ ರೆಡಿ ಮಾಡು ಉದಯ್ ಅಮ್ಮ ಬಂದ ತಕ್ಷಣ ಆಫೀಸಿಗೆ ಫೋನ್ ಮಾಡಕ್ಕಿಲ್ಲ ರೀಟಾ ಮುಂದಿನ ತಿಂಗಳಿಂದ ನಮ್ಮ ವರ್ಕರ್ಸ್ಗೆಲ್ಲ 10% ಇನ್ಕ್ರಿಮೆಂಟ್ ಅನೌನ್ಸ್ ಮಾಡಿದ್ದೀನಿ ಹಾಗೆ ನೀನು 30,000 ರೂಪಾಯಿ ಲೋನ್ ಅಪ್ಲೈ ಮಾಡಿದ್ಯಲ್ಲ
ಅದನ್ನು ಸ್ಯಾಂಕ್ಷನ್ ಮಾಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಓ ಕಮ್ ಆನ್ ದಿಶಾ. ಉದಯ್ ನಿನಗೂ ಫೋನ್ ಮಾಡಿದ್ನಾ? ಯಾಕೆ? ಅವನು ಮಾಡಿದ್ರಲ್ಲಿ ತಪ್ಪೇನಿದೆ ಭವ? ತುಂಗಾ ಮನೇಲಿಲ್ಲ, ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವು ಯಾವ ಆತಂಕನೋ ಇಲ್ಲದೆ ಆಫೀಸಿಗೆ ಬಂದು ಅವನು ನನಗೆ ಫೋನ್ ಮಾಡಿದ್ದೆ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಓ ಡ್ಯಾಮೇಟ್, ಆತಂಕ ಪಡಕ್ಕೆ ಈಗಾಗಿರೋದಾದ್ರೇನು? ಈ ಸಿಂಪಲ್ ಮ್ಯಾಟ್ರಿಗೆ ನೀವೆಲ್ಲ ಯಾಕಿಷ್ಟು ತಲೆ ಕೆಡಿಸ್ಕೋತೀರಾ? ಎಲ್ಲೋ ಕಳೆದೋಗಕ್ಕೆ ನಿಮ್ಮ ತಂಗಿ ಏನು ಎಳೆ ಮಗು ಅಲ್ವಲ್ಲ? ನನ್ನ ತಂಗಿ ಅಂದ್ರೆ ಭವ, ಏನು ಹೇಳ್ತಿದ್ದೀರಾ ನೀವು? ತುಂಗ ಕಾಣಿಸ್ತಿಲ್ವಲ್ಲ ಅಂತ ನಾವೆಲ್ಲ ಸಂಕಟ ಪಡ್ತಾ ಇದ್ರೆ ನೀವು ಸಂಬಂಧನೇ ಇಲ್ದಿರೋ ಹಾಗೆ ಮಾತಾಡ್ತಿದ್ದೀರಲ್ಲ. ತುಂಗ ನನ್ನ ತಂಗಿ ಅಷ್ಟೇ ಅಲ್ಲ ಭವ, ನಿಮ್ ಹೆಂಡತಿ ಕೂಡ. ಗೊತ್ತು ಮಿಸ್ಟರ್ ಜಯಸಿಂಹ, ನಿನ್ ತಂಗಿ ನೀನ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೋ ನನ್ನ ಹೆಂಡತಿ ನಾನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಮೈಂಡ್ ಇಟ್ ಭವ, ತುಂಗಾನ ಯಾರು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆದಷ್ಟು ಬೇಗ ಅವಳನ್ನ ಪತ್ತೆ ಹಚ್ಚೋದು ಮುಖ್ಯ. ಮಾಲಾ ಉದಯ್ ಅವರಮ್ಮನ ಕಾಣದೆ ಕಂಗಾಲಾಗಿದ್ದಾರೆ. ನನಗೂ ಯಾಕೋ ಅವಳ ಆಪತ್ ಮೇಲೆ ಸಿಕ್ಕಾಕೊಂಡಿರ್ಬೇಕು ಅಂತ ಅನ್ಸುತ್ತೆ. ಇವರಲ್ಲೇ ತುಂಗಾ ತಪ್ಪಿಸ್ಕೊಂಡಿದ್ದಾಳೆ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡಿ. ವಾಟ್ ಅಡ್ವರ್ಟೈಸ್ಮೆಂಟ್? ನನ್ನ ಪತ್ರಿಕೆಯಲ್ಲಿ ನನ್ನ ಹೆಂಡತಿ ಕಳೆದೋಗಿದ್ದಾಳೆ ಅಂತ ಅಡ್ವರ್ಟೈಸ್ಮೆಂಟಾ? ನಾವ್ ನಾವ್ ತುಂಗಾ ಕಳೆದು ಹೋಗಿಲ್ಲ, ಅವಳ ಮನೆ ಬಿಟ್ಟು ಹೋಗಿಲ್ಲ, ಹಾಗೆ ಮಾಡಕ್ ಅವಳಿಗೆ ಯಾವ ಕಾರಣನೂ ಇಲ್ಲ. ಶಿ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್. ಹಾಗೇನಾದ್ರೂ ಬರಲಿಲ್ಲ ಅಂದ್ರೆ? ಇಲ್ಲ ಭವ, ಏನಾದ್ರೂ ಆಗ್ಲಿ ಇವತ್ತೇ ಹಾಕಿಸ್ಬಿಡಿ. ನಾವ್ ದಟ್ಸ್ ಇಂಪಾಸಿಬಲ್. ಯೆಸ್ ಇಟ್ ಇಸ್ ಪಾಸಿಬಲ್. ಕರ್ನಾಟಕದಲ್ಲಿ ನಿಮ್ದೊಂದು ಪೇಪರ್ ಬಿಟ್ರೆ ಬೇರೆ ಪೇಪರ್ ಇಲ್ಲ ಅನ್ಕೊಂಡ್ರೇನು? ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟೇ ಕೊಡ್ತೀನಿ, ಇವತ್ತಿನ ಪೇಪರ್ಗೆ ಕೊಡ್ತೀನಿ, ನನ್ನ ತಂಗಿ ಅಂತಾನೆ ಕೊಡ್ತೀನಿ. ಬರ್ತೀನಿ. ಸ್ಟಾಪ್. ಇದನ್ನ ಇವತ್ತಿನ ಪೇಪರ್ಲ ಪ್ರಿಂಟ್ ಮಾಡಿಸು. ಸರ್ ಇದು ಡೂ ಆಸ್ ಐ ಸೇ. ಸರ್ ಇದಕ್ಕೆ ಫೋಟೋಗ್ರಾಫ್ ಸರ್. ಭವ ಯಾವುದಕ್ಕೂ ಪೊಲೀಸ್ಗೊಂದು ಕಂಪ್ಲೇಂಟ್ ಕೊಟ್ರೆ ಬನ್ನಿ ಪ್ಲೀಸ್. ಬರ್ತೀನಿ ನಿನ್ ತಂಗಿಗೋಸ್ಕರ. ಬೆಳಿನಿಂದ ಒಂದ್ ತೊಟ್ಟು ನೀರು ಕೂಡ ಕುಡ್ದಿಲ್ಲ. ಬಸ್ರಿ ಹೆಂಗ್ಸ್ ಖಾಲಿ ಹೊಟ್ಟೆಲಿ ಇರ್ಬಾರ್ದು, ಸ್ವಲ್ಪ ಊಟ ಮಾಡ್ಬಾಮ್ಮ. ನಾನು ಅಮ್ಮನ್ ನೋಡ್ಬೇಕು, ನಾವ್ ಅಮ್ಮನ್ ನೋಡೋ ತನಕ ನನಗೇನು ಬೇಡ, ನನಗೇನು ಬೇಡ ಅತ್ತೆ. ಹಾಗೇನ್ ಬೇಡಮ್ಮ, ಸೇರ್ದಷ್ಟು ಊಟ ಮಾಡ. ನನಗೇನು ಬೇಡಮ್ಮ, ನನಗೇನು ಬೇಡ. ಸಮಾಧಾನ ಮಾಡ್ಕೊಮಲ್ಲ, ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀನಿ. ಹಲೋ ಎಡಿಟರ್ ಪ್ರಸನ್ನ ಅವ್ರ ಮನೆನಾ? ಹೌದು ಹೇಳಿ, ಪರವಾಗಿಲ್ಲ. ವಾಚ್ ಯಾರು? ಯಾರೋ ನಿಮ್ ತಂದೆ ಸ್ನೇಹಿತರು ಏನೋ ವಿಷಯ ಹೇಳಿದ್ರು, ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯಯ್ಯ ನೀನ್ ಯಾಕಮ್ಮ ಗಾಬರಿ ಆಗ್ತೀಯ? ಏನೂ ಆಗಿಲ್ಲ, ಹೋಗು ರೆಸ್ಟ್ ತಗೋ ಹೋಗು. ಪೊಲೀಸ್ನವ್ರಿಗೆ ಒಂದು ಹೆಂಗಸಿನ ಹೆಣ ಸಿಕ್ಕಿದೆ ಅಂತ ಫೋನ್ ಬಂದಿತ್ತು. ನೀನ್ ಯಾಕೆ ಕಳ್ತಾ ಇದೀಯಾ? ಹೆಣನ ಪೋಸ್ಟ್ ಮಾರ್ಟಮ್ ಕಳಿಸಿದಾರಂತೆ, ಅದು ತುಂಗಾದು ಅಲ್ವೋ ಅಂತ ಐಡೆಂಟಿಫೈ ಮಾಡಿ ಅಂತ ಹೇಳುದು. ನನಗೆ ಯಾಕೋ ಭಯ ಆಗ್ತಿದೆ ಭವ. ಶಣ ತುಂಗಾಗೆ ಸಾಯ ಅಂತ ಪರಿಸ್ಥಿತಿ ಏನ್ ಬಂದಿತ್ತು? ಅಲ್ಲ ನಿನಗೆಲ್ಲ ಸ್ವಲ್ಪ ಬುದ್ಧಿ ಇದೆಯಾ? ಯಾವ್ದೋ ಹೆಣ ಸಿಕ್ತು ಅಂತ ಫೋನ್ ಬಂದ್ರೆ ಅದು ತುಂಗಾದೆ ಏನೋ ಮಾತಾಡ್ತಿದ್ದೆಲ್ಲ ನಿನ್ನ ಬಣ್ಣನ ಛಿ ನಾ, ಅದು ತುಂಗ ಹೆಣ ಆಗಿರಕ್ಕೆ ಸಾಧ್ಯನೇ ಇಲ್ಲ. ನನಗೆ ಬೇಕಾಗಿರೋದು ಅಷ್ಟೇ ಭವ, ತುಂಗ ಸಾಯಬಾರ್ದು, ಅವಳು 100 ವರ್ಷ ಬದುಕಬೇಕು. ಆದ್ರೆ ಈ ಹಾಳಾದ ಮನಸ್ಸು ಕೆಟ್ಟದನ್ನೇ ಯೋಚನೆ ಮಾಡ್ತಿದೆ.
सारी हम नोड बंदोण बनी अम्मा बनी बाबा ंगी हेणानो अलो अंत अदर आयो आ मकने गुर्सिगल कंडीरा अयो भव मुखने गुर्सल ऐन नोड़प नंगे बलगड़ तोड़ मेले मच्चे अणको इो अोड हेल्तिया रे सुम्रे कड़े ना डाक्टर बंद बंदी होगी हेल्ला बेजार मोबेड़ तक नोड़ ऐनप यारू हंगस नोड़े चेना निम् तंगी इबूद ना नोड़ तपुअती ना आणको नाने स्वामी हमले बिड़ी बायले तक ऐन होसद बंदील हेण अद्र बलगड़ तोड़ मेले मच्चे इवो स्वल नोडक सर नोडक बंदे मन नन अनुमान बंद निम्न फॉलो मे नन गु मावा नोड़ी अम्मा ने नम रूम स्टैचू बर काल बेरगे गाय आवग नीली कर्चीफ हरद कटे हौदा हाँ नोड़प आण काल बेरली कर्चीफ कटी अंत ना हम नोड़ब आ स्ट्रेचर मेल ऐते हम नो दुख तड़दाक्षण कण्णीर बसप अलु मन दड़ियों वर्गू हतबड़ आस नानु अलबार्द नग्तने अपरूपद नगु नग्तने समाधान मो समाधि कट्ट होत्तिनल्लि समाधान माडोदु मूर्खतन अळवर अळ्ळि एल्लिवरेगू अळ्तारे बेंकि बूदि आगोवरेगू बूदि गाळिल्लि तु आमेले जीवक समाधान आगोवरेगू अळ्ळि बिडु कई बेचि हाँ कटक यारू गोतु सरी हमबून मंडी कर्क हमण अंतनी बंद कर्क नो ऑब्जेक्शन
ಬುದ್ಧಿ. ಊಟಕ್ಕೆ ನಿಮ್ಮ ತಾಯಿ ಕಾಣದೆ ಇದ್ದಾಗ ಗಾಬರಿಯಾಗಿ ನಿಮ್ಮ ತಂದೆನ ಕೇಳಿದ್ದಕ್ಕೆ ಅವನೇನಂದ? ದೇವಸ್ಥಾನಕ್ಕೆ ಹೋಗಿರ್ಬೋದು, ಬಂದ್ಬಿಡ್ತಾಳೆ ಅಂದ್ರು. 9 ಗಂಟೆ ಆಯ್ತು, ಇನ್ನೂ ಬರಲಿಲ್ಲ ಅಂತ ಕೇಳಿದ್ದಕ್ಕೆ ಏನಂದ? ವೈ ದ ಹೆಲ್ ಆರ್ ಯು ಡಿಸ್ಟರ್ಬಿಂಗ್ ಮಿ ಐ ಸೇ, ನಿಮ್ಮ ಅಮ್ಮನ ಹೆಳೆ ಮಗನ ಕರೆದು ಹೋಗ್ತೀನಿ. ರಂಗಾಚಾರ್ಯ ಅವ್ರ ಮನೆಗೆ ಹೋಗಿರ್ಬೇಕು, ಬೈರ್ ಎಂಟು ಕಾಲದೆ ಮಾಪ್. ರಂಗಾಚಾರ್ಯ ಅವ್ರ ಮನೆಯಲ್ಲೂ ಇಲ್ಲ ಅಂತ ಗೊತ್ತಾದ ಮೇಲೆ ನೀನೇನ್ ಮಾಡ್ದೆ? ಎಲ್ಲೋಗಿರ್ಬೋದು ಅಂತ ಮತ್ತೆ ಡ್ಯಾಡಿ ಹತ್ರ ಹೋಗಿ ಕೇಳಿದೆ. ನನಗೇನು ಗೊತ್ತು? ಡೋಂಟ್ ಡಿಸ್ಟರ್ಬ್ ಮೀ, ಗೆಟ್ ಔಟ್. ಎಸ್ ಆ ಪ್ರಕಾರ ನಿಮ್ ಡ್ಯಾಡಿ ಆಫೀಸ್ ಹೊರಟ. ನೀನು ಮಾತಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಅವನೇನಂದ? ಅಮ್ಮ ಬಂದ್ಮೇಲೆ ಆಫೀಸಿಗೆ ಫೋನ್ ಮಾಡಿ ಕೇಳು ಅಂತ ಅಂದ್ರು. ಆಮೇಲೆ ನಾವು ಬಂದ್ವಿ, ನಾನು ಅವನ ಆಫೀಸ್ಗೆ ಹೋದೆ. ಅಲ್ಲ, ಹೌದು, ನಾನು ಅವನ ಚೇಂಬರ್ ಒಳಗೆ ಹೋದಾಗ ಅಲ್ಲಿ ನಡೀತಿದ್ದ ದೃಶ್ಯ ನೋಡಿ ನನಗೆ ಅಸಹ್ಯ ಆಯ್ತು. ನನ್ನನ್ನೇ ತಿಂದು ಬಿಡೋ ಹಾಗೆ ನೋಡ್ತಾ ತುಂಗ ಕರೆದು ಹೋಗಿರೋದು ಒಂದು ಸಿಂಪಲ್ ಮ್ಯಾಟರ್ ಅಂತ. ಅವನಿಗೆ ಇಷ್ಟ ಇಲ್ಲದೆ ಇದ್ರು ನನ್ನ ಬಲವಂತಕ್ಕೆ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟ. ಗಂಡ ಹೆಂಡತಿ ಒಟ್ಟಿಗೆ ಇದ್ದಿದ್ದ ಫೋಟೋನ ನನ್ನ ಕಣ್ಣೆದುರಿಗೆ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ತುಂಡು ಮಾಡಿದಾಗ ನನ್ನ ಕರಳು ಕಿತ್ಕೊಂಡು ಬಂತು ಕಣೋ, ನನ್ನ ಕರಳು ಕಿತ್ಕೊಂಡು ಬಂತು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಬಾ ಅಂದ್ರೆ ನಿನ್ನ ತಂಗಿಗೋಸ್ಕರ ಬರ್ತೀನಿ ಎಂದ. ಆಸ್ಪತ್ರೆಯಲ್ಲಿ ಹೆಣನ ಗುರುತು ಹಿಡಿಯಕಾಗದೆ ನಾನು ಒದ್ದಾಡ್ತಾ ಇದ್ರೆ ಯಾವ ಯೋಚನೆನೂ ಇಲ್ಲದೆ ಸಿಗರೇಟ್ ಸೇತಾ ನಿಂತಿದ್ದ ಕಣೋ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು 25 ವರ್ಷಗಳ ಕಾಲ ಸಂಸಾರ ನಡೆಸಿದ ಜೀವ ಬೆಂಕಿಲಿ ಬೆಂದು ಬೂದಿ ಆಗ್ತಿರುವಾಗ ಕಲ್ಲು ಬಂಡೆ ಕೂಡ ಕರಗಿ ಕಣ್ಣಿ ಹಾಕುತ್ತೆ. ಅಂಥದ್ರಲ್ಲಿ ನಿಮ್ಮಪ್ಪ ಏನಂದ ಗೊತ್ತಾ? ಅಳಬಾರದು, ನಗಬೇಕು, ಅದೇ ತುಂಗ ಆಸೆಯಿಂದ. ತನ್ನ ಸ್ವಂತ ಹೆಂಡತಿ ಸತ್ತಾಗ ಅಳದೆ ನಗೋರು ಯಾರಾದರೂ ಇದಾರ ಈ ಪ್ರಪಂಚದಲ್ಲಿ? ಉದಯ್ ಪ್ರಸನ್ನ ಹಾಗೆ ನಡ್ಕೊಳ್ಳ ಕಾರಣ ಏನು ಗೊತ್ತಾ? ತುಂಗ ಕಾಣ್ತಾ ಇಲ್ವಲ್ಲ ಅಂತ ನಾವೆಲ್ಲ ಗಾಬರಿಯಾಗಿ ಒದ್ದಾಡ್ತಾ ಇದ್ರೆ ತುಂಗ ಸತ್ ಹೋಗಿದ್ದಾಳೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಹೌದು, ಸತ್ ಹೋಗಿದ್ದಾಳೆ ಅಂತ ಮಾತ್ರ ಅಲ್ಲ, ಅವಳ ಕೊಲೆ ಆಗಿದೆ ಅಂತಾನು ಗೊತ್ತಿತ್ತು. ಕೊಲೆ ಆಗಿದೆ ಅಂತ ಅಷ್ಟೇ ಅಲ್ಲ, ಕೊಲೆಗಾರ ಯಾರು ಅಂತಾನು ಗೊತ್ತಿತ್ತು. ಆಶ್ಚರ್ಯ ಆಗತ್ತಲ್ಲ, ಅದಕ್ಕಿಂತ ಆಶ್ಚರ್ಯವಾದ ವಿಷಯ ನಿನಗೆ ಗೊತ್ತಾ? ಆ ಕೊಲೆಗಾರ ಬೇರೆ ಯಾರು ಅಲ್ಲ, ಸ್ವತಃ ತುಂಗ ಗಂಡ, ಅಂದ್ರೆ ನಿಮ್ಮಪ್ಪ. ಕಾರಣ ಇದೆಯಮ್ಮ, ಇದೆ. ಈಗ 10 ವರ್ಷಗಳಿಂದ ಈಚೆಗೆ ನಿಮ್ ಮನೇಲಿ ವೆಡ್ಡಿಂಗ್ ಆನಿವರ್ಸರಿ ಆಗ್ಲಿ ಬರ್ತ್ಡೇ ಆಗ್ಲಿ ನಡೆದಿದ್ಯಾ? ನಿಮ್ಮಪ್ಪನಿಗೆ ತನ್ನ ಮನೇಲಿ ಸಿಗೋ ಸುಖ ಸಂತೋಷಕ್ಕಿಂತ ಹೆಚ್ಚಿನ ಸುಖ ಹೊರಗಡೆ ಸಿಗ್ತಾ ಇದೆಯಮ್ಮ. ಹೌದಪ್ಪ, ತುಂಗ ಸ್ಥಾನಕ್ಕೆ ಪೈಪೋಟಿ ನಡೆಸೋಕೆ ಒಬ್ಬಳ ಸವತಿ ಇದ್ದಾಳೆ ಕಣೋ, ಸವತಿ ಇದ್ದಾಳೆ. ತುಂಗ ಕಾಣೆಯಾದ ದಿನಾನೇ ನಿಮ್ಮಪ್ಪ ಒಬ್ಬಳ ನೀಚ ಹೆಂಗಸಿನ ಜೊತೆ ಚಕ್ಕಂದ ಆಡ್ತಿದ್ದನ್ನ ಈ ಹಾಳು ಕಣ್ಣುಗಳಿಂದ ನಾನೇ ನೋಡ್ದೆ ಕಣೋ. ಗಂಡನ ಪ್ರೀತಿನ ಇನ್ನೊಬ್ಬಳ ಜೊತೆ ಹಂಚ್ಕೊಳ್ಳಕ್ಕೆ ಯಾವ ಹೆಂಡತಿ ತಾನೇ ಇಷ್ಟಪಡ್ತಾಳೆ? ಪ್ರಸನ್ನನ ಗುಟ್ಟು ತುಂಗ ಗೊತ್ತಾಗಿರ್ಬೇಕು. ಅವಳೆಲ್ಲಿ ತನ್ನ ಮಕ್ಕಳಿಗೆ ಸ್ನೇಹಿತರಿಗೆ ಹೇಳಿ ಸಮಾಜದಲ್ಲಿ ತನ್ನ ಗೌರವ ಪ್ರತಿಷ್ಠೆಗೆ ಕುಂದು ಬರುತ್ತು ಅಂತ ಹೆದರಿ ಕಳ್ಳತನದಿಂದ ತನ್ನ ಹೆಂಡತಿನೇ ಕೊಲೆ ಮಾಡಿ ನಿಮ್ಮಿಬ್ಬರನ್ನು ತಾಯಿಲ್ಲದ ತಪ್ಪಲಿಗಳನ್ನಾಗಿ ಮಾಡಿದ ಚಂಡಾಲ ಕಣೋ ನಿಮ್ಮಪ್ಪ. ಪ್ರಸನ್ನನ ತನ್ನ ಬಲೆಗೆ ಹಾಕೊಂಡು ಹಾಲಿನಂತ ಪವಿತ್ರವಾದ ಸಂಸಾರಕ್ಕೆ ಹುಳಿ ಹಿಂಡಿದ ರಾಕ್ಷಸಿ ಇನ್ಯಾರು ಅಲ್ಲಪ್ಪ, ನಿಮ್ಮ ಅಪ್ಪನ ಪರ್ಸನಲ್ ಸೆಕ್ರೆಟರಿ ರೀಟಾ. ಇಟ್ಸ್ ಎ ರೆಕ್ವಿಸಿಷನ್ ಫ್ರಮ್ ವಿಶ್ವಶಕ್ತಿ ಪೇಪರ್ಸ್. ಹಲೋ ಇನ್ಸ್ಪೆಕ್ಟರ್, ಬನ್ನಿ ಕೂತ್ಕೊಳ್ಳಿ. ಸರ್, ಇದು ಏನದು? ಅರೆಸ್ಟ್ ವಾರೆಂಟ್. ಅರೆಸ್ಟ್ ವಾರೆಂಟ್ ಯಾಕೆ? ನಿಮ್ಮ ಹೆಂಡತಿನ ನೀವು ಕೊಲೆ ಮಾಡಿರೋದಕ್ಕೆ. ಯಾರು ಕೊಟ್ಟಿದ್ದಾರೆ ಕಂಪ್ಲೇಂಟ್? ನಿಮ್ಮ ಮಗ, ಮಗಳು ಮತ್ತು ಜಯಸಿಂಹ. ಹಾಂ.
know, I am Chandru, PP, Public Prosecutor. Free, Reeter avre. Neevu elli yen kelsa martira? Nanu Vishwashakti Group of Papers na editor, proprietor, Mr. Prasanna avra personal secretary. Personal. Free, Reeter. ಪರ್ಸನಲ್ ಆಫೀಸ್ನಲ್ಲಿ ಮಾತ್ರನಾ ಅಥವಾ ಕ್ಷಮಿಸಬೇಕು ಯುವರ್ ಆನರ್ ನಶ್ಯದ ಪ್ರಭಾವ ಒಂದು ಮುಗ್ಧ ಹೆಣ್ಣಿಗೆ ಅವಮಾನವಾಗುವಂತ ಇಂಥ ಪ್ರಶ್ನೆಗಳನ್ನು ಕೇಳಿದ್ದಕ್ಕಾಗಿ ನನಗೆ ಹೇಳದೆ ಬಂದ ರಿಯಾಕ್ಷನ್ ಈ ನನ್ನ ಸೀನು ನ್ಯಾಯಾಲಯಕ್ಕೆ ಅವಮಾನವಾಗುವಂತ ಇಂಥ ಪ್ರಶ್ನೆಗಳನ್ನು ಆಯಾ ಅಬ್ಜೆಕ್ಟ್ ಯುವರ್ ಆನರ್ ಅಬ್ಜೆಕ್ಷನ್ ಓವರ್ ರೂಲ್ಡ್ ನೀವ್ ಹೇಳ್ರಿ ರೀಟಾ ಪರ್ಸನಲ್ ಆಫೀಸ್ನಲ್ಲಿ ಅಷ್ಟೇನಾ ಅಥವಾ ನೋ ಆಫೀಸ್ನಲ್ಲಿ ಅಷ್ಟೇ ಅಲ್ಲ ಎಲ್ಲಾ ಕಡೆನು ಎಲ್ಲಾ ಸಮಯದಲ್ಲೂ ಅಷ್ಟೇ ಯಾಕೆ ಅವ್ರು ನನ್ನ ಲೈಫ್ನಲ್ಲೂ ಪರ್ಸನಲ್ ಆಗಿದ್ದು ಯುವರ್ ಆನರ್ ನಾಟ್ ಆನ್ ದಿಸ್ ಪಾಯಿಂಟ್ ಹಾಗಾದ್ರೆ ಮಿಸ್ಟರ್ ಪ್ರಸನ್ನ ಅವರನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಭೇಟಿ ಮಾಡಿರೋದುಂಟೋ ಉಂಟು ಆಹಾ ಯುವರ್ ಆನರ್ ನಾಟ್ ಡೌನ್ ದಿಸ್ ಪಾಯಿಂಟ್ ರೀಟಾರ್ ಅವರೇ ಶ್ರೀಮತಿ ತುಂಗಾರವರು ಕಾಣೆಯ ದಿನವೇ ಪ್ರಸನ್ನಾರವರು ನಿಮಗೆ 30,000 ರೂಪಾಯಿ ಲೋನ್ ಸ್ಯಾಂಕ್ಷನ್ ಮಾಡಿರೋದುಂಟೋ ಉಂಟು ಕೇವಲ ಒಬ್ಬ ಸೆಕ್ರೆಟರಿಗೆ 30,000 ರೂಪಾಯಿ ಲೋನ್ ಸ್ಯಾಂಕ್ಷನ್ ಮಾಡೋದು ಇಟ್ ಇಸ್ ಹೈಲಿ ಇಂಪಾಸಿಬಲ್ ಯುವರ್ ಆನರ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಡೌನ್ ದಿಸ್ ಪಾಯಿಂಟ್ ಆಲ್ಸೋ ಶ್ರೀ ರೀತಾರವರೇ ಜಯಸಿಂಹ ಹೇಳಿದಾಗೆ ಅವರು ಪ್ರಸನ್ನರ ಚೇಂಬರ್ಗೆ ಬಂದಾಗ ನೀವು ಪ್ರಸನ್ನ ಅನ್ಯೋನ್ಯವಾಗಿ ಕೈ ಕೈ ಹಿಡಿದು ನಿಂತಿದ್ದು ಅವರಿಂದ ನೋಡಿದ ಕೂಡಲೇ ನೀವು ಗಾಬರಿಯಿಂದ ಓಡಿ ಹೋಗಿದ್ದು ನಿಜಾನಾ ಸರ್ ಅದು ಅದು ಇದು ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ಉತ್ತರ ನಿಜಾನಾ ನಿಜ ನಿಮಗೆ ನೈಟ್ ಗೌನ್ ಹಾಕೋ ಅಭ್ಯಾಸ ಇದೆಯೋ ಇದೆ ನಿಮ್ ಸೈಜ್ ಎಷ್ಟು ಐ ಮೀನ್ ಗೌನ್ ಐ ಅಬ್ಜೆಕ್ಟ್ ದಿಸ್ ಅಬ್ಜೆಕ್ಷನ್ ಓವರ್ ರೂಲ್ಡ್ ಗೌನ್ ಸೈಜ್ ಎಷ್ಟು ಲಾರ್ಜ್ ಆಮೇಲೆ ನಿಮ್ಗೆ ಯಾವ ಬಣ್ಣ ಇಷ್ಟ ವೈಟ್ ಅದನ್ನು ಬಿಟ್ರೆ ವೈಲೆಟ್ 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 ಈಗ ವೈಟ್ ಬಟ್ಟೆ ಮೇಲೆ ವೈಲೆಟ್ ಫ್ಲವರ್ಸ್ ಇದ್ರೆ ಅದು ನಿಮ್ಗೆ ತುಂಬಾ ಇಷ್ಟ ಅಂತ ಕಾಣಿಸುತ್ತೆ ಯುವರ್ ಆನರ್ ಇದು ತುಂಬಾ ಗಂಭೀರವಾದ ವಿಚಾರ ತಾವಿದನ್ನು ಗಮನಿಸಲೇಬೇಕು ಇದರ ಜೊತೆಗೆ ಇಲ್ಲಿರುವ ಸತ್ಯವನ್ನ ನೀವೆಲ್ಲರೂ ವೀಕ್ಷಿಸಬೇಕು ಲಾರ್ಜ್ ದಿಸ್ ಇಸ್ ಆಲ್ಸೋ ಲಾರ್ಜ್ ಸರ್ ಈ ಗೌನ್ ಈ ಗೌನ್ ಏನು ಹೇಳುತ್ತೆ ಅಂತ ನಾನು ಹೇಳ್ತೀನಿ ಇಳಿ ವಯಸ್ಸಿನ ಸಾಧ್ವಿ ಮಣಿ ಶ್ರೀಮತಿ ದಿವಂಗತ ತುಂಗಾರವರು ಅವರ ಜೀವಮಾನದಲ್ಲಿ ಯಾವತ್ತೂ ಇಂಥ ಗೌನ್ಗಳನ್ನು ಉಪಯೋಗಿಸಿರಲಿಲ್ಲ ಇವರ ಆನರ್ ಅದಕ್ಕೆ ಬೇಕಾದ ಸಾಕ್ಷಿ ಅವರ ಅಣ್ಣ ಅವರ ಮಕ್ಕಳು ಆಳು ಕಾಳುಗಳಿದ್ದಾರೆ ಆದ್ರೆ ಈ ಗೌನು ಸಿಕ್ಕಿದ್ದು ಅಂದ್ರೆ ನನಗೆ ದೊರಕಿದ್ದು ಪ್ರಸನ್ನಾರವರ ಬೆಡ್ರೂಮ್ನಲ್ಲಿ ಅಂದ್ರೆ ಇದನ್ನು ಉಪಯೋಗಿಸಿದ್ದವರು ಯಾರು ಇನ್ಯಾರು ಎಲ್ಲಾ ಸ್ಥಳಗಳಲ್ಲೂ ಎಲ್ಲಾ ರೀತಿಯಲ್ಲೂ ಪರ್ಸನಲ್ ಆಗಿರುವ ಈ ರೀತಾರವರು ಯುವರ್ ಆನರ್ ಕೊಲೆಯಾದ ರಾತ್ರಿ ಪ್ರಸನ್ನ ಈ ರೀತಾಳನ್ನ ತನ್ನ ಬೆಡ್ರೂಮ್ಗೆ ಕರ್ಕೊಂಡು ಹೋದ ಯಾಕೆ ತನ್ನ ಅನೈತಿಕವಾದ ಸಂಬಂಧವನ್ನ ಹೆಂಡತಿಗೆ ಹೇಳಿ ಒಪ್ಪಿಸೋದಕ್ಕೆ ಅವಳು ಒಪ್ಪಲಿಲ್ಲ ಪ್ರತಿಭಟಿಸಿದ್ಲು ಸರಿ ಬಾಯಿಗೆ ಬಟ್ಟೆ ತುರುಕಿ ಕೈಕಾಲ ಕಟ್ಟಿ ರೀತಾಳ ಕಾರ್ನಲ್ಲೇ ಕರ್ಕೊಂಡು ಹೋದ ಎಲ್ಲಿಗೆ ತುಮಕೂರು ರಸ್ತೆಯಲ್ಲಿ ಹೋಗಿ ಒಂದು ಕೆರೆ ಹತ್ರ ನಿಲ್ಲಿಸಿ ಅವಳ ಮುಖ ಗುರುತಿಸಿರೋ ಹಾಗೆ ನಿರ್ದಾಕ್ಷಿಣ್ಯವಾಗಿ ಈತ ಆಕೆ ಮುಖವನ್ನು ಕೆತ್ತಿ ಕತ್ತರಿಸಿ ಸಾಯಿಸಿ ಕೆರೆಗೆ ಬೆಳಿಗ್ಗೆ ಏನೂ ಗೊತ್ತಿಲ್ಲದೆ ಇರುವನ ಹಾಗೆ ತೋರದೇ ಇರುವನ ಹಾಗೆ ಮಾಮೂಲಿ ಮನುಷ್ಯನಂತೆ ಓಡಾಡಿಕೊಂಡಿದ್ದ ಇಂಥ ಕೊಲೆಗಾರನ ಕಣ್ಣಲ್ಲಿ ನೀರು ಕಾಣೋದಕ್ಕೆ ಸಾಧ್ಯನ ಯುವರ್ ಆನರ್ ಯುವರ್ ಆನರ್ ಈ ಎಲ್ಲ ಕಾರಣಗಳ ಆಧಾರದಿಂದ ತಮಗೆ ತಿಳಿಯಪಡಿಸುವುದೇನೆಂದರೆ ಶ್ರೀಮತಿ ತುಂಗಾರವರ ನಿಜವಾದ ಕೊಲೆಗಾರ ಅವಳ ಗಂಡ ಪ್ರಸನ್ನನೇ ಇದು ಶತಸಿದ್ಧ ದಟ್ಟೋಲಿವರಾನ ರಂಗಾಚಾರ್ಯವರು ಅಪರಾಧಿ ಪರ ವಾದ ಪ್ರಾರಂಭ ಮಾಡ ರೀತಾ ಮತ್ತು ಪ್ರಸನ್ನರ ಸಂಬಂಧದ ಬಗ್ಗೆ ಮಾತಾಡೋಕೆ ಮೊದಲು ಕಂಪ್ಲೇಂಟ್ ಕೊಟ್ಟವ್ರನ್ನ ಒಂದು ಎರಡು ಪ್ರಶ್ನೆ ಕೇಳೋಕೆ ಪರ್ಮಿಷನ್ ಕೊಡಬೇಕು ಪರ್ಮಿಷನ್ ಗ್ರಾಂಟೆಡ್ ಏನ್ ಮರಿ ನಿಮ್ಮಪ್ಪ ಅಮ್ಮ ಒಂದೇ ರೂಮ್ ನಲ್ಲಿ ಮಲಗ್ತಿರ್ಲಿಲ್ಲ ಅಂತ ಏನೋ ಆಗ್ಲೇ ಹೇಳ್ದಲ್ಲ ಅದು ನಿಜಾನ ಹೌದು ಹೌದಾ
ಅವರು ಮಲಗ್ತಿರಲಿಲ್ಲ ಅಂತ ನಿನಗೆ ಯಾಕೆ ಗೊತ್ತು? ರಾತ್ರಿ ಹೊತ್ತಿನಲ್ಲಿ ನಮ್ಮಮ್ಮ ನಮ್ಮ ಡ್ಯಾಡಿ ರೂಮ್ಗೆ ಹೋಗಿದ್ದೆ ನಾನು ನೋಡಿಲ್ಲ. ನೀನ್ ನೋಡ್ಲಿಲ್ಲ? ನೀನು ಮಲಗಿದ ಮೇಲೆ ಅವ್ರು ಯಾಕೆ ಹೋಗಿರಬಾರ್ದು? ಹೋಗ್ಲಿ, ಅಪ್ಪ ಅಮ್ಮ ಒಂದೇ ರೂಮ್ ನಲ್ಲಿ ಯಾಕೆ ಮಲ್ಕೋಬೇಕು? ಅದು ಅದು ಗೊತ್ತಿಲ್ಲ ಪಾಪ, ಬಾಯಲ್ಲಿ ಬೆರಳಿಟ್ರೆ ಚೀಪೋಕೂ ಗೊತ್ತಿಲ್ಲ. ಮೂಗಿನ ಕೆಳಗೆ ಮೀಸೆ ಬೆಳೆದಿರೋ ದಾಂಡಿಗನಿಗೆ, ಹಿರಿಯರ ಕಣ್ತಪ್ಪಿಸಿ ಹುಡುಗಿ ಜೊತೆ ತಲ್ಲಾಟ ಆಡೋ ಹುಡುಗನಿಗೆ ಏನೂ ಗೊತ್ತಿಲ್ಲ. ಏನಪ್ಪ, ನಿನ್ನಂತ ಮಗ ಇರೋ ಅಪ್ಪ ಅಮ್ಮ ನಿನಗೆ ಗೊತ್ತಾಗೋ ಹಾಗೆ ಒಟ್ಟಿಗೆ ಮಲಗಬೇಕಾ? ನಿನ್ನಂತ ಹುಳ್ಳಿಲ್ಲದ ಸಾಕ್ಷಿಗೆ ಕೋರ್ಟ್ನಲ್ಲಿ ಬೆಲೆನೇ ಇಲ್ಲ. ಯು ಕ್ಯಾನ್ ಗೋ. ನೀವು ಪ್ರೆಸ್ಗೆ ಹೋದಾಗ ರೀಟಾ ಪ್ರಸನ್ನ ಕೈ ಕೈ ಹಿಡ್ಕೊಂಡು ಅನ್ಯೋನ್ಯವಾಗಿದ್ರು, ಹೌದಾ? ಹೌದು. ಯಾಕಿರಬಾರ್ದು? ಅದ್ರಲ್ಲಿ ತಪ್ಪೇನಿದೆ? ರೀಟಾ ಕ್ರೈಸ್ಟ್ ಮುತ್ಕೊಡೋದು, ಗಂಡಸರ ಜೊತೆ ಅನ್ಯೋನ್ಯವಾಗಿರೋದು ಅವಳ ಸಂಪ್ರದಾಯ ಅಂದ ಮಾತ್ರಕ್ಕೆ ನಿಮ್ಮ ಮನಸ್ಸಲ್ಲಿರೋ ಕೆಟ್ಟದನ್ನೆಲ್ಲ ಅವ್ರು ಮಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯವಾ? ಅಷ್ಟೇ ತಾನೇ ನಿಮ್ಮ ಅನುಮಾನ ಬಗೆ ಅರಿತಲ್ಲ. ಇವರೆಲ್ಲರ ಸಂದೇಹದ ಸುಳಿಗೆ ಸಿಕ್ಕಿರೋ ಮುಗ್ಧ ರೀಟಾ ತನ್ನ ನಿಜಸ್ಥಿತಿಯನ್ನು ತಿಳಿಸೋದಿಕ್ಕೆ ಅವಳಿಗೆ ಅವಕಾಶವನ್ನು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಇವರ ಪರ್ಮಿಷನ್ ಗ್ರಾಂಟೆಡ್. ಹೇಳಮ್ಮ ರೀಟಾ, ನಿನ್ನ ಮತ್ತು ಪ್ರಸನ್ನ ಅವರ ಸಂಬಂಧ ತಂದೆ ಮಗಳ ಸಂಬಂಧ ಅಂದ್ರೆ ಯಾವ ಅರ್ಥದಲ್ಲಿ? ನನಗೆ ಕೆಲಸ ಕೊಡಿಸ್ದವರು ಅವರೇ ನಿಜ, ಬಾಳ್ ಕೊಟ್ಟವರು ಅವರೇ ನಿಜ, ನಮಗ್ ಮನೆ ಕೊಡಿಸ್ದವರು ಅವರೇ ನಿಜ. ಆದ್ರೆ ನನಗೆ ಮದುವೆ ಮಾಡಿಸ್ದವರು ಅವರೇ. ಅಲ್ಲಿ ಕೂತಿರೋರು ಮಿಸ್ಟರ್ ಶಿವಕುಮಾರ್, ಈಸ್ ಮೈ ಹಸ್ಬೆಂಡ್ ಅಂಡ್ ಶಿ ಇಸ್ ಮೈ ಡಾಟರ್. ಮಮ್ಮಿ, ಯಾಕೆ ಮಮ್ಮಿ ಅಳ್ತಾ ಇದ್ದೀಯಾ? ನೀನು ಪ್ರಸನ್ನನ ಮೊದಲು ಭೇಟಿ ಆಗಿದ್ದು ಯಾವಾಗಮ್ಮ? 10 ವರ್ಷದ ಹಿಂದೆ. ಒಂದಿನ ಕಾಲೇಜ್ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಬರ್ತಿದ್ದಾಗ 4 ಜನ ರೌಡಿಗಳು ನನ್ನ ಕಿಡ್ನಾಪ್ ಮಾಡಿ ಒಂದು ವೇಷ ಮನೆಗೆ ಮಾರ್ಬಿಟ್ರು. ಆವತ್ತಿನ ದಿನನೇ ಪೊಲೀಸ್ ರೈಡ್ ಆಗಿ ಎಲ್ಲರ ಜೊತೆ ನನ್ನೂ ಹಿಡ್ಕೊಂಡು ಹೋದ್ರು. ಪೊಲೀಸ್ನವ್ರು ನ್ಯೂಸ್ ಕೊಟ್ರು ಅಂತ ನನ್ನ ಫೋಟೋ ಜೊತೆ ಕಾಲೇಜ್ ಹುಡುಗಿ ದೇಶ ವೃತ್ತಿ ಮಾಡ್ತಿದ್ದಾಳೆ ಅಂತ ಪ್ರಸನ್ನ ಅವರು ಪೇಪರ್ನಲ್ಲಿ ಬರೆದ್ರು. ಅದನ್ ಓದಿ ನಮ್ಮ ಮಮ್ಮಿ ಡ್ಯಾಡಿ ಆತ್ಮಹತ್ಯೆ ಮಾಡ್ಕೊಂಡ್ರು. ನಿಜವಾದ ವಿಷಯ ಏನು ಅಂತ ನಾನು ಪ್ರಸನ್ನ ಅವ್ರ ಹತ್ರ ಹೇಳ್ದೆ. ಅನಾಥಿಯಾದ ನನ್ನ ಕೈ ಹಿಡಿದು ಕಾಪಾಡಿ ಹೊಸ ಬಾಳ್ ಕೊಟ್ರು. ಈಸ್ ಲೈಕ್ ಮೈ ಫಾದರ್, ಈಸ್ ಮೈ ಗಾಡ್ ಫಾದರ್. ಇವರ ನಾನು ಹೇಳುವಂತದ್ದಿನ್ನೇನು ಉಳಿದಿಲ್ಲ, ಆದರೂ ಒಂದೆರಡು ಸಂದೇಹಗಳನ್ನ ನಿವಾರಿಸ್ಬಿಡ್ತೀನಿ. ಮೊದಲನೇದಾಗಿ ಈ ಗೌನು, ಇದನ್ನ ಪ್ರಸನ್ನ ತನ್ನ ಹೆಂಡತಿಗೋಸ್ಕರ ಅದೇ ದಿನ ತಗೊಂಡಿರೋದಿಕ್ಕೆ ತುಂಗಾಯತ್ನಲ್ಲಿರೋ ಈ ಬಿಲ್ಲೆ ಸಾಕ್ಷಿ. ಇನ್ನು ಪ್ರಸನ್ನ ಕೊಟ್ಟಿರೋ 30,000 ರೂಪಾಯಿ ಸಾಲ ಬೇರೆ ಯಾವುದಕ್ಕೂ ಅಲ್ಲ, ರೀಟಾ ಮಗಳ ಹಾರ್ಟ್ ಆಪರೇಷನ್ಗೋಸ್ಕರ ಕೊಟ್ಟಿರೋದು. ಆಸ್ಪತ್ರೆ ಕೊಟ್ಟಿರೋ ಹಣದ ಬಿಲ್ಲು ಇಲ್ಲಿದೆ. ಈ ನಮ್ಮ ವಿರೋಧಿ ವಕೀಲರು ಹೇಳಿದ್ರು ಕೊಲೆ ಮಾಡಿ ಆ ರಾತ್ರಿನ ಹೆಣನ ಸಾಗಿಸಿದ್ರು ಅಂತ. ಆದ್ರೆ ಮಾರನೇ ದಿನ ಬೆಳಿಗ್ಗೆ ತುಂಗಾ ಹೂ ಕುಯ್ಯಕ್ ಹೋದದ್ದನ್ನ ನೋಡ್ರು ಗೂರ್ಖಾ, ಭದ್ರ, ಗಿಡ್ಡಯ್ಯ ಇವರುಗಳೇ ಸಾಕ್ಷಿ. ಅಗತ್ಯವಿದ್ರೆ ಅವ್ರನ್ನ ಕರೆಸಿ ವಿಚಾರಿಸ್ಬಹುದು. ಆದ್ರೆ ಅಗತ್ಯ ಇಲ್ಲ. ಪ್ರಸನ್ನಾರವರು ಕೊಲೆ ಮಾಡಿದ್ದಾರೆ ಎಂದು ಸಮರ್ಥಿಸಲು ಪ್ರಾಸಿಕ್ಯೂಷನ್ ಪರ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಇರುವ ಕಾರಣ ಆರೋಪಿಯನ್ನು ಬಿಡುಗಡೆ ಮಾಡಲಾಗಿದೆ. ಶ್ರೀಮತಿ ತುಂಗಾರವರ ನಿಗೂಢ ಸಾವಿನ ತನಿಖೆಯನ್ನು ಮುಂದುವರಿಸುವಂತೆ ಪೊಲೀಸ್ ಇಲಾಖೆಗೆ ಈ ಮೂಲಕ ಆದೇಶ ನೀಡಲಾಗಿದೆ. ನೋವೇನಾದ್ರೂ ಕಾಣಿಸ್ಕೊಳ್ತಾ? ಇಲ್ಲ, ನೋವೇ ಇಡಿಯಾಗಿ ಮನೆ ಒಳಗೆ ಬರ್ತಾ ಇದೆ. ಯಾರಮ್ಮ ಅದು? ನೀನೇ ಹೋಗಿ ನೋಡಿ. ಓ ಬನ್ನಿ, ಹೀಗಿದ್ದಕ್ಕಿದ್ದಾಗೆ ನೀವು ಬರ್ತೀರಾ ಅನ್ಕೊಂಡಿರ್ಲಿಲ್ಲ. ಅಂದ್ಕೊಂಡ್ರು ಅಂದ್ಕೊಳ್ದೇ ಇದ್ರು, ನಾನು ಬರೋಕೆ ನನಗೆ ಉಳಿದಿರೋ ಸಂಬಂಧ ಈ ಮನೆ ಮಾತ್ರ. ನೋಡಿ, ಮೊದಲನೇ ಹೆರಿಗೆ ತವ್ರ ಮನೇಲೆ ಆಗ್ಬೇಕು ಅನ್ನೋದೇ ನಮ್ಮ ಸಂಪ್ರದಾಯ. ಅದಕ್ಕೆ ಮಾಲಿನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷ ಅಣ್ಣ. ಯಾವುದಕ್ಕೂ
ಅವ್ರನ್ನ ಮಾತು ಕೇಳ್ಬಿಡ್ತೀನಿ, ಕೂತ್ಕೊಳ್ಳಿ. ನನ್ನ 30 ವರ್ಷ ಸರ್ವಿಸ್ ನಲ್ಲಿ ಇದುವರೆಗೂ ಯಾವುದು ಕಂಪ್ಲೇಂಟ್ ಬಂದಿಲ್ಲ. ಅಂದಾಗ ಯಾಕೆ ಭಯ ಬೀಳ್ತೀರಿ? ಕೊಡಿ, ಕ್ಲೀನ್ ಆಗಿ ಕಟ್ಕೊಡ್ತೀನಿ. ಹಾ ಸರಿ ಕೊಡಿ. ಹಲೋ, ಹಾ ಏನು? ಊರಿನಿಂದ ಮಾಲಿ ತಂದೆ ಬಂದಿದ್ದಾರೆ, ಮಾತಾಡಿ. ಏನ? ನಾನು ಅವನ ಜೊತೆ ಮಾತಾಡೋದ? ನಾನು ಬದುಕಿರೋವರೆಗೂ ಅವನ ಜೊತೆ ಮಾತಾಡೋದಿರ್ಲಿ, ಅವನು ಹೊಲಸು ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ಹಾಗಲ್ಲ ರೀ, ಮಾಲಿನ ಬಾಣ ತನಕ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಏನು ಅದು ಸಂಪ್ರದಾಯ ಅಲ್ವೇ? ಆಹ, ಸಂಪ್ರದಾಯ. ಸರಿ, ಮಾಲಾಗಿ ಇಷ್ಟ ಇದ್ರೆ ಕಳಿಸ್ಕೊಡು. ಕಳ್ಸಕ್ಕಾಗಲ್ಲ ಅಂತ ಹೇಳದ್ನ? ಹಾಗೇನಿಲ್ಲ, ಮಾಲಿಗೆ ಇಷ್ಟ ಇದ್ರೆ ಕಳಿಸ್ಕೊಡು ಅಂದ್ರು. ತವ್ರ ಮನೆಗೆ ಹೋಗಕ್ಕೆ ಯಾವ ಹೆಣ್ಮಕ್ಳು ತಾನೇ ಇಷ್ಟ ಇರಲ್ಲ? ಮಾಲ, ಬೇಗ ರೆಡಿ ಆಗಮ್ಮ, ಹೋಗೋಣ. ಮಾಲಿ, ಡ್ಯಾಡಿ, ಡ್ಯಾಡಿ, ನೀವು ನಿಜವಾಗ್ಲು ಅಮ್ಮನ ಕೊಲೆ ಮಾಡ್ಲಿಲ್ವಾ? ಹಾಗಂತ ಕೋರ್ಟೆ ತೀರ್ಮಾನ ಮಾಡ್ತಲ್ಲಮ್ಮ. ಮಾಡ್ತು, ಕೋರ್ಟ್ ತೀರ್ಮಾನ ಮಾಡ್ತು. ನಿಮ್ಮ ದಪ್ಪ ದೌಲತ್ಗಳಿಂದ ಕೊಂಡ್ಕೊಂಡು ಸಾಕ್ಷಿ ಆಧಾರಗಳಿಂದ ನೀವು ಅಮ್ಮನ ಕೊಲೆ ಮಾಡ್ಲೇ ಇಲ್ಲ ಅಂತ ಕೋರ್ಟ್ ತೀರ್ಮಾನ ಮಾಡ್ತು. ಆದ್ರೆ ನಿಜ ಏನು ಅಂತ ನಿಮ್ಮ ಆತ್ಮ ಗೊತ್ತೇ ಇಲ್ವಾ? ವನಮಾಲ, ನನ್ನ ತವ್ರ ಕರ್ಕೊಂಡು ನನ್ನ ಬಾಣಂತನ ಮಾಡಿ ನನ್ನ ತಾಯಿ ಆಗೋದನ್ನ ನೋಡ್ಬೇಕು. ನನಗೆ ಹುಟ್ಟ ಕೂಸಿಗೆ ಕುರಾವಿ ಹಾಕ್ತಾ ಕನಸ್ ಕಾಣ್ತಿದ್ದ ನನ್ನ ತಾಯಿನ ನನಗಿಂದಾಗ ಮಾಡ್ಬಿಟ್ರಿ. ಅಂತ ತಾಯಿನೇ ಇಲ್ದಿರೋ ಆ ಮನೆಗೆ, ಅಂತ ತಾಯಿನೇ ದೂರ ಮಾಡಿದ ನಿಮ್ ಮನೆಗೆ ನಾನ್ ಬರೋಲ್ಲ. ಮಾಲ, ನಿನ್ ತಾಯಿ ಮಮತೆಯಿಂದ ಮಾತಾಡ್ತಿದ್ಯಾ? ನೀನೇನಂದ್ರೆ ನನಗೆ ಬೇಸರ ಇಲ್ಲಮ್ಮ. ನನ್ ತುಂಗ ಆರಿನ ಪೂರೈಸ್ಬೇಕು, ಅವಳ ಕನಸಿನ ಕೂಸು ನಮ್ಮ ಮನೇಲಿ ನಗನಗ್ತಾ ಓಡಾಡ್ಬೇಕು ಅಂತ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಮ್ಮ. ಇಲ್ಲ, ಖಂಡಿತ ಇಲ್ಲ. ನನ್ನ ಕಣ್ಣೀರ್ ಓಡ್ಸೋಕ್ಕೋಸ್ಕರ, ಜನಗಳ ಕಣ್ಣಿಗೆ ಮಣ್ಣು ಹಚ್ಚೋಕ್ಕೋಸ್ಕರ ನೀವ್ ಆಡ್ತಿರೋ ಇನ್ನೊಂದು ನಾಟಕ ಇದು. ನಿನ್ ದುಃಖ ನನ್ಗೆ ಅರ್ಥ ಆಗುತ್ತಮ್ಮ. ನೋಡು, ಅದೆಲ್ಲ ಆಮೇಲೆ ಮಾತಾಡೋಣ. ರಾವು ಕಾಲ ಬಂದ್ಬಿಡುತ್ತೆ, ಬಾಮ್ಮ ಬೇಗ ಹೋಗೋಣ. ರಾವು ಕಾಲ ಬರುತ್ತೆ, ಹೋಗುತ್ತೆ. ಆದ್ರೆ ನನಗೆ ರಾಹು ಆ ಮನೇಲಿ ಯಾವಾಗಲೂ ನನ್ ಕಾಡ್ತಾನೆ ಇರುತ್ತೆ. ಅಂತ ವಾತಾವರಣದಲ್ಲಿ ನನ್ ಮಗು ಹುಟ್ಟಕ್ಕೆ ನನಗಿಷ್ಟ ಇಲ್ಲ. ನಾನ್ ಬರೋಲ್ಲ, ದಯವಿಟ್ಟು ಹೊರಟೋಗಿ, ಹೊರಟೋಗಿ. ಬಾಗ್ಲು ತೆಗೆದಿದೆ ಅಂತ ಸೀದಾ ಒಳಗೆ ಬಂದ್ಬಿಟ್ಟೆ. ಬಂದ ಮೇಲೆ ಗೊತ್ತಾಯ್ತು ಇದು ಬರೋರ್ಗಲ್ಲ, ನನ್ನಿಂದ ದೂರ ಆಗ್ತಾ ಇದ್ದಾರೆ. ಆದ್ರೆ ನಮಗ್ ಸಂಬಂಧನೇ ಇಲ್ದಿರೋ ಹೊರಗ್ನವರು ನನಗೆ ಹತ್ತಿರ ಆಗ್ತಿದ್ದಾರೆ. ನೋಡ್ದ್ಯಾ ಹೇಗಿದೆ ನನ್ನ ಸ್ಥಿತಿ? ನಾಳೆ ಜನ ಏನಂತಾರೆ, ಅಪ್ಪ ಮಗನ್ ದೂರ ಮಾಡಿ ಅವ್ರ ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ಹೊಂಚಾಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಿಲ್ವೇ? ಜನ ಸಾವಿರ ತಿಳ್ಕೊತಾರೆ. ಅದಕ್ಕೆ ಅಂತ ತನ್ನ ಸ್ವಂತ ಹೆಂಡತಿನ ಕೊಲೆ ಮಾಡಿದ ಕೊಲೆಗಾರನ ಹತ್ರ ನಮ್ಮ ಉದಯನ ಕಳಿಸ್ಬೇಕು ಅಂತೀಯಾ? ಅಂದ್ರೆ ಉದಯನ ಎಷ್ಟು ದಿವಸ ಇಲ್ಲ ಇಟ್ಕೋಬೇಕು ಅಂತ ಇದ್ದೀರಾ? ಮಾಲಿಯನ ಈ ಮನೆ ಸೊಸೆ, ಅವಳು ಹೋಗದೆ ಇದ್ರೂ ಪರವಾಗಿಲ್ಲ, ಯಾರೇನೋ ಅನ್ಕೊಳ್ಳೋದಿಲ್ಲ. ಆದ್ರೆ ಉದಯ್ ಯಾವತ್ತಿದ್ರು ಆ ಮನೇಲಿ ಇರ್ಬೇಕಾದ ಅಂತಾನೆ. ನಮ್ಮ ಮಗ ನಮ್ಮಿಂದ ದೂರ ಆದ್ರೆ ನಮಗ್ ಸಂಕಟ ಆಗೋದಿಲ್ವೇ? ಹಾಗೆ ತಾನೆ ಅವ್ರಿಗೂ. ಅಲ್ಲ ಕಣೆ, ನಾನು ಹೇಳೋದು ಸ್ವಲ್ಪ ಕೇಳು ಮಾವ. ಉದಯ್ ಬಾಬಾ, ಯಾವಾಗ ಬಂದೆ? ಬಂದು ಬಹಳ ದಿನ ಆಗೋಯ್ತು, ಆದ್ರೆ ಈಗ ಹೋಗ್ತಾ ಇದ್ದೀನಿ. ಉದಯ್ ನನ್ನ ಮಾತು ಕೇಳೋ, ಇವಳಿಗೆ ತಿಳಿದ ಏನೇನು? ಮಾ ಎಲ್ಲ ತಿಳಿತು ಮಾವ, ಕೇಳಕ್ಕಿನ್ನೇನು ಉಳಿದಿಲ್ಲ. ನಾನು ಬರ್ತೀನಿ, ಐ ಮೀನ್ ಹೋಗ್ತೀನಿ. ಬಂದ್ರು ಉದಯ್, ಉದಯ್, ಉದಯ್. ನೋ ನೋ ಸರ್, ಹಿ ಕಮ್ಸ್.
ಟೇಕಿಂಗ್ ಬ್ಯಾಕ್ ಟು ಬುಕ್ಸ್ ರಂಗಾಚಾರ್ಯ ಮನೆ ಗೋಸು. ಉದಯ್, ನಡೆದಿದ್ದೆಲ್ಲ ಕೆಟ್ಟ ಕನಸು ಅಂತ ಮರ್ತ್ಬಿಡು. ಸುಮ್ಮನೆ ತಲೆ ಕೆಡಿಸ್ಕೊಂಡು ಕೂತ್ರೆ ಹೇಗೆ ಹೇಳು? ಆಲ್ಯ, ನನ್ನ ಮನಸ್ಸು ನೋವು ಏನು ಅಂತ ಯಾರಿಗೂ ಅರ್ಥನೇ ಆಗಲ್ಲ. ಮಗ ಇಲ್ಲದ ಮನೆಯಲ್ಲಿ ನಗು ಇರಲ್ವಂತೆ. ಹೋಗಿ ಉದಯನ ಕರ್ಕೊಂಡು ಬನ್ನಿ ಅಂದ್ರೆ. ಉದಯನ್ನ ಕರ್ಕೊಂಬರೋಣ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ. ಅಪ್ಪ ಅವಳಿಗೆ ಓಹೋ ಬಾರಯ್ಯ ಪ್ರಸನ್ನ ಬಾ. ಸರ್, ಉದಯನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಉದಯ್ ಮಂಡಿಗೆ ಹೋದ, ವನಮಾಲ ಹೆರಿಗೆ ಆಯ್ತು ಅಂತ ಫೋನ್ ಬಂದಿತ್ತು. ನಿನಗೆ ಫೋನ್ ಬರ್ಲಿಲ್ವಾ? ಬಂದಿತ್ತು, ಅದಕ್ಕೆ ಉದಯನ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ಸರ್, ನನ್ನ ಮೊಮ್ಮಗ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ ಆಗ್ತಾ ಇದೆ, ಬರ್ತೀನಿ. ಅಲ್ಲಪ್ಪ, ರಾಹು ಕಾಲ ಬರುತ್ತೆ ಹೋಗುತ್ತೆ, ಆದ್ರೆ ನನಗೆ ಹಿಡಿದಿರೋ ರಾಹು ಆ ಮನೇಲಿ ಯಾವಾಗಲೂ ನನ್ನ ಕಾರ್ತಾನೆ ಇರುತ್ತೆ. ಅಂತ ವಾತಾವರಣದಲ್ಲಿ ನನ್ನ ಮಗು ಹುಟ್ಟಕ್ಕೆ, ನನ್ನ ಮಗು ಬೆಳೆಯಕ್ಕೆ ನನಗಿಷ್ಟ ಇಲ್ಲ. ನಾ ಬರಲ್ಲ, ನಾ ಬರಲ್ಲ. ಸಂತೋಷ, ಅಂತೂ ತಾಯಿ ಮಗು ಆರೋಗ್ಯವಾಗಿದ್ದಾರೆ. ಉದಯ್, ನಿಮ್ ತಂದೆ ಬಂದಿದ್ರಾ? ಬಂದಿದ್ದೀನಿ. ಪ್ರಸನ್ನ, ಯಾಕೆ ಅಲ್ಲೇ ನಿಂತಿದ್ಯಾ? ಬಾಪ ಬಾ. ಇಲ್ಲ ಸರ್, ಉದಯ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಉದಯ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಬಾ ಹೋಗೋಣ. ಇಲ್ಲ, ನನಗೆ ಪ್ರಾಕ್ಟಿಕಲ್ಸ್ ಇದೆ, ಕಾಲೇಜ್ಗೆ ಹೋಗ್ಬೇಕು. ಕಾಲೇಜಿಗೆ ನಾನು ಡ್ರಾಪ್ ಮಾಡ್ತೀನಿ, ಫಾಲೋ ಮೀ. ಅರೆ ಹೋಗಯ್ಯಾ, ಹೋಗು. ಶುದ್ಧ ಎಳೆದು. ಉದಯ್, ಇಲ್ಲೇ ಬಾ. ಮಾಲಾಗೆ ಹೆರಿಗೆ ಸುಲಭವಾಗೈತ? ಹ್ಮ್. ಗಂಡ ಹೆಣ್ಣ? ಗಂಡು. ಯಾರ ತರ ಹೊಲ್ತಾನೆ? ನಿಮ್ ತರ ಅಂತೂ ಅಲ್ಲ. ಏನ್ ಮಾತಾಡ್ತಿದ್ಯಾ? ಅವಳು ಸತ್ತೋದ್ಲು, ಅದಕ್ಕೆ ಹೀಗ್ ಮಾತಾಡಿ ನನ್ನ ಕೊಲ್ಬೇಕು ಅಂತಿದ್ದೀರಾ? ತೃಪ್ತಿಯಾಗಿ ಸಾಯೋ ಹಾಗೂ ಇಲ್ಲ, ನೆಮ್ಮದಿಯಾಗಿ ಬದುಕೋ ಹಾಗೂ ಇಲ್ಲ. ಉದಯ್ ಹೇಳು, ನಾನು ಮಾಡಿದ ತಪ್ಪೇನು? ಪ್ಲೀಸ್ ಟೆಲ್ ಮಿ. ಉದಯ್, ಉದಯ್, ತುಂಗ ಅವತ್ತು ಮನೇಲಿ ಕಾಣ್ತಾ ಇಲ್ಲ ಅಂತ ನೀವೆಲ್ಲ ಗಾಬರಿಯಾಗಿ ಆತಂಕ ಪಡ್ತಾ ಇದ್ರಿ. ನಾನು ಧೈರ್ಯವಾಗಿದ್ದೆ. ಐ ಕಂಟ್ರೋಲ್ಡ್ ಆಲ್ ಮೈ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್. ವೈ? ಯಾಕೆ? ತುಂಗ ಬಂದೇ ಬರ್ತಾಳೆ ಅನ್ನೋ ನಂಬಿಕೆಯಿಂದ. ಅಷ್ಟೇ ಅಲ್ಲ, ನಿಮ್ಮ ಹಾಗೆ ನಾನು ಗಾಬರಿ ಆದ್ರೆ ನೀವೆಲ್ಲ ಹೆದರಿ ಕಂಗಾಲಾಗ್ತಿರೇನೋ ಅನ್ನೋ ಭಯದಿಂದ. ಆದ್ರೆ ನನ್ನ ನಂಬಿಕೆ ಹುಸಿಯಾಗಿ ನಿಮ್ಮ ಭಯ ನಿಜ ಆಯ್ತು. ತುಂಗ ನನ್ನಿಂದ ದೂರ ಆದ್ಲು. ದಟ್ಸ್ ಮೈ ಫೇಟ್ ಉದಯ್, ದಟ್ಸ್ ಮೈ ಫೇಟ್. ಉದಯ್, ನನ್ನ ಕೈ ಬೆರಳು ಹಿಡಿದು ನಡೆಯೋದ್ ಕಲ್ತ ನನ್ನ ಮಗಳು. ನನ್ನ ಎದೆ ಮೇಲೆ ಮಲಗಿ ನಾನು ಹೇಳೋ ಕಥೆಯನ್ನ ಕೇಳ್ತಾ ಆಡಿ ಬೆಳೆದ ನನ್ನ ಮಗಳು ನನ್ನ ಒಂದು ದುಷ್ಟ ಗ್ರಹ ಅಂತ ಭಾವಿಸಿದ್ಲು. ಈ ಮನೆಯಲ್ಲಿ
ತನ್ನ ಮಗು ಕೂಡ ಹುಟ್ಟೋದು ಇಷ್ಟ ಇಲ್ಲ ಅಂದ್ಲು ಮಕ್ಕಳ ಮೇಲಿನ ಮಮಕಾರನ ಹೇಳ್ಕೊಳ್ಳಕ್ಕಾಗದೆ ವಿಲ ವಿಲ ಅಂತ ಒದ್ದಾಡ್ತಾ ಇದ್ರೆ ನನ್ನ ಜೊತೆಲಿ ಮಾತಾಡೋದು ಅವಮಾನ ಅನ್ನೋ ಹಾಗೆ ನನ್ನ ಮುಖದ ಮೇಲೆ ಬಾಗಿಲು ಮುಚ್ಚಿ ಹೊರಟದ್ಲು ಯಾಕೆ ನಾನು ಮನುಷ್ಯನ ಕಾಣಲ್ವೇ ನನಗೆ ದುಃಖನೇ ಆಗಲ್ವೇ ನನಗೆ ಹೃದಯನೇ ಇಲ್ವೇ ಉದಯ್ ಇನ್ನು ನೀನು ನನ್ನ ನೋಡಿ ಯಾರೋ ಪರಿಚಯನೇ ಇಲ್ದಿರೋ ಪರಕೆ ಅನ್ನೋ ಹಾಗೆ ಮುಖ ತಿರ್ಸ್ಕೊಂಡು ಹೊರಟೋದ್ಯಲ್ಲ ಇಟ್ಸ್ ಪ್ರೌಡ್ ಟು ಹ್ಯಾವ್ ಎ ಸನ್ ಲೈಕ್ ಯು ಉದಯ್ ಉದಯ್ ನನ್ನಾಗೆ ನೀನು ಅನಾಥನ ಆಗಬಾರ್ದು ನಾನು ಪಟ್ಟು ಪಾಡ್ಕೊಳ್ತೀನಿ ಪಡಬಾರ್ದು ಅಂತ ಹಗಲು ರಾತ್ರಿ ಬೇವು ಸುರಿಸಿ ಸಮಾಜದಲ್ಲಿ ಗೌರವ ಅಂತಸ್ತು ಹಣ ಸಂಪಾದಿಸಿದ್ದೆ ನನ್ನ ತಪ್ಪ ನಿಮ್ಮಅಮ್ಮ ದೂರವಾಗಿದ್ದೆ ಈ ಅಶಾಂತಿ ಕಾರಣ ಅಂತ ನಂಗೆ ಗೊತ್ತು ಐ ನೋ ದಟ್ ಆದ್ರೆ ನಾನು ನಿರಪರಾಧಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿರೋದಿನ ಗೊತ್ತು ಬಟ್ ವೈ ವೈ ಆರ್ ಯು ಸ್ಟಿಲ್ ಸಸ್ಪೆಕ್ಟಿಂಗ್ ಮೀ ಕಮ್ ಆನ್ ಟೆಲ್ ಮೀ ಆ ತೀರ್ಪಿನಲ್ಲಿ ನನ್ನ ನಂಬಿಕೆ ಇಲ್ಲ ನಂಬಿಕೆ ಬರೋಕೆ ಹೇಗೆ ಸಾಧ್ಯ ನಿಜ ರೂಪ ಒಂದೇ ತರ ಇದ್ ಮಾತ್ರಕ್ಕೆ ಗುಣ ಒಂದೇ ಆಗೋಕ್ ಸಾಧ್ಯನಾ ಇಲ್ಲ ಸಾಧ್ಯ ಇಲ್ಲ ಅದಕ್ಕೆ ಗುಣ ಬೇರೆ ಬೇರೆ ಕೊಟ್ಬಿಟ್ಟು ರೂಪನ ಮಾತ್ರ ಯಾಕೆ ಒಂದೇ ತರ ಕೊಟ್ಟೆ ದೇವರೇ ಅಂತ ಕೊರಗಿ ಕೊರಗಿ ಈ ಅಸಹ್ಯವಾದ ಮಕ್ಕನ ಕರಡಿ ನೋಡ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ ನೀನು ಹೊಡೆದ್ರು ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ತಂದೆ ಅಂತ ಅಲ್ಲ ನನ್ನ ತಾಯಿ ಹಣೆ ಕುಂಕುಮ ಆಗಿದೆ ಅಂತ ಇವತ್ತು ಈ ವಸೂಲು ದಾಟ ಹೋಗ್ತಾ ಇದ್ದೀನಿ ಮತ್ತೆ ಬರ್ತೀನಿ ಯಾವಾಗ ಗೊತ್ತಾ ನೀನ್ ಸಾಯ್ತಾ ಇದೆ ಅಂತ ನನ್ನ ಕಿವಿಗೆ ಸುದ್ದಿ ಬಿದ್ದಾಗ ನಿನ್ನ ಬಾಯಿಗೆ ತುಳಸಿ ತೀರ್ಥ ಬಿಡೋದಕ್ಕಲ್ಲ ನಿನ್ನ ಹೆಣಕ್ಕೆ ಬೆಂಕಿ ಇಡೋದಕ್ಕೆ ಏನ್ ಹೇಳ್ತಿದೀಯ ಪ್ರಸನ್ನ ನಿನ್ನ ಬಗ್ಗೆ ರಂಗಾಚಾರಿಗೂ ಗೊತ್ತಿಲ್ಲದ ವಿಷಯ ಇದೆ ಅನ್ಕೊಂಡಿರ್ಲಿಲ್ಲ ನಿಮ್ಮ ಹಾಗೆ ನಾನು ಏನೇನೋ ಅನ್ಕೊಂಡಿದ್ದೆ ಅನ್ಕೊಳ್ಳೋದೆಲ್ಲ ಆಗುತ್ತೆ ಅಂತ ಆದ್ರೆ ನೀವ್ ಅನ್ಕೊಂಡಿದ್ದಾಗ್ಲಿ ನಾನ್ ಅನ್ಕೊಂಡಿದ್ದಾಗ್ಲಿ ಆಗದೆ ಯಾರೋ ಅನ್ಕೊಳ್ದಿದ್ದೆ ಆಯ್ತು ಆದ್ರೂ ಈಗ ನಾನು ಒಂದ್ ಅನ್ಕೊಂಡ್ ಬಂದಿದ್ದೀನಿ ಏನಪ್ಪ ಅದು ಈ ಮಧ್ಯೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಏನೋ ಈ ವಿಷಯ ನನಗೆ ಹೇಳಲೇ ಇಲ್ವಲ್ಲಪ್ಪ ನಾನು ಹೇಳ್ಕೊಳ್ದೇನೆ ನನ್ನ ಜೀವನದ ಎಷ್ಟೋ ಸಮಸ್ಯೆಗಳನ್ನ ನಿವಾರಿಸಿದಿರಾ ಈ ವಿಷಯನೂ ಹೇಳಿ ನಿಮ್ ಮನಸ್ಸಿಗೆ ನೋವು ಉಂಟು ಮಾಡಬಾರ್ದು ಅಂತ ಹೇಳಿಲ್ಲ ಇನ್ನೊಂದ್ಸರಿ ನನಗೆ ಹಾರ್ಟ್ ಅಟ್ಯಾಕ್ ಆದ್ರೆ ನಾನು ಬದುಕ್ತೀನಿ ಅನ್ನೋ ನಂಬಿಕೆನೆ ನನಗಿಲ್ಲ ಬಿಡ್ತು ಅನ್ನು ನಾನು ಬಿಡ್ತು ಅನ್ನ ಮಾತ್ರಕ್ಕೆ ವಿಧಿ ನನ್ ಬಿಟ್ಬಿಡುತ್ತಾ ಅದಕ್ಕೆ ನಾನ್ ಬರೆಯೋಲ್ಲ ರಂಗಾಚಾರಿಗಳೇ ಗಾಳಿ ಜೊತೆ ಗುದ್ದಾಡಿ ಯಾಕೆ ಮೈ ನೋಸ್ಕೋತೀರಾ ಆಸ್ ದ ಪ್ರೊಪರೇಟರ್ ಆಫ್ ವಿಶ್ವಶಕ್ತಿ ಗ್ರೂಪ್ ಆಫ್ ಪೇಪರ್ಸ್ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿರೋ ಪ್ರಕಾರ ನೀವ್ ಬಿಲ್ ಬರೀಲೇಬೇಕು ಪ್ರೊಪರೇಟರ್ ಆಫ್ ವಿಶ್ವಶಕ್ತಿ ಗ್ರೂಪ್ ಆಫ್ ಪೇಪರ್ಸ್ ನಾ ಬರೆಯೋಲ್ಲ ಬರೆಯೋಲ್ಲ ಬೆಂಗಳೂರು ನಗರದಲ್ಲಿ ನಿಮ್ಮಂತ ಲಾಯರ್ಗಳು ಬೇಕಾದಷ್ಟು ಜನ ಇದ್ದಾರೆ ಇಷ್ಟೇನಯ್ಯ ನನ್ನ ನಿನ್ನ ಸಂಬಂಧ ಇಲ್ಲ ಸರ್ ಇಲ್ಲ ಕಳ್ಕೊಂಡ ಮಗನ್ನ ನೀವು ನನ್ನಲ್ಲಿ ಕಂಡ್ರಿ ಇಲ್ದೇ ಇರೋ ತಂದೆ ಪ್ರೀತಿನ ನಿಮ್ಮಲ್ಲಿ ನಾನು ಕಂಡೆ ಈ ನಿಮ್ಮ ಮಗನ ಆಸೆನ ಪೂರೈಸ್ಕೊಡಿ ಸರ್ ಪೂರೈಸ್ಕೊಡಿ ಪ್ಲೀಸ್ ಆಯ್ತು ಕಣೋ ಆಯ್ತಪ್ಪ
ಬರಿತೀನೋ ಬರಿತೀನಿ ದೇವರು ಮಾಡಿದಾಗಲಿ ಬ್ರಹ್ಮಾಸ್ತ್ರ 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 ಅನುಮಾನವೇ ಕಲಿಯುಗದ ಬ್ರಹ್ಮಾಸ್ತ್ರ ಅನುಮಾನವೇ ಕಲಿಯುಗದ ಬ್ರಹ್ಮಾಸ್ತ್ರ ಪಾತ್ರಿಯರೇ ಅನುಮಾನಿಸಿ ಅನುಬಂಧವೇ ಅವಮಾನಿಸಿ ಪಾತ್ರಿಯರೇ ಅನುಮಾನಿಸಿ ಅನುಬಂಧವೇ ಅವಮಾನಿಸಿ ನಿನ್ನ ಅಣು ಅಣುವಾಗಿ ಕೊಲ್ಲುವ ಅಸ್ತ್ರ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಅನುಮಾನವೇ ಕಲಿಯುಗದ ಬ್ರಹ್ಮಾಸ್ತ್ರ ಸಂಸಾರದ ಸಂಗೀತದ ಅಪಸ್ವರವೂ ಬಂದಿತು ಸಹಚಾರಿಣಿಯಲ್ಲದ ಬಡ ದೂರಕ್ಕೆ ಕೊಂಡೊಯ್ದಿತು ಸಂಸಾರದ ಸಂಗೀತದ ಅಪಸ್ವರವೂ ಬಂದಿತು ಸಹಚಾರಿಣಿಯಲ್ಲದವಳ ದೂರಕ್ಕೆ ಕೊಂಡೊಯ್ದಿತು ದೇವನ ಚದುರಂಗದೆ ಜೀವನ ತರಂಗದೆ ದೇವನ ಚದುರಂಗದೆ ಜೀವನ ತರಂಗದೆ ಆಟ ಮುಗಿಸಿ ಹೋದವರೇ ಗೆದ್ದವರು ಹಿಂದೆ ಉಳಿದು ಅಳುವವರೇ ಸೋತವರು ಕಣ್ಣೀರಿನ ಕಥೆ ನೂರನು ನಿಜವು ಬರೆಯುವ ಅಸ್ತ್ರ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಅನುಮಾನವೇ ಕಲಿಯುಗದ ಬ್ರಹ್ಮಾಸ್ತ್ರ ತನ್ನ ಕರುಳ ಬಳ್ಳಿ ಕಂಡು ಹೆಮ್ಮೆ ಪಡುವ ತಂದೆ ತನಗೆ ಕೊನೆಯ ಬೆಂಕಿಯುವನೆಂಬ ಆಸೆಯಿಂದೆ ತನ್ನ ಕರುಳ ಬಳ್ಳಿ ಕಂಡು ಹೆಮ್ಮೆ ಪಡುವ ತಂದೆ ತನಗೆ ಕೊನೆಯ ಬೆಂಕಿ ಇಡುವನೆಂಬ ಆಸೆಯಿಂದೆ ಸಾವಿನ ಕ್ಷಣದಲ್ಲಿಯೇ ಬಂಧದ ಕೊನೆಯಲ್ಲವೇ ಸಾವಿನಡಲ್ಲಿಯೇ ಬಂಧದ ಕೊನೆಯಲ್ಲವೇ ಇವ ನನ್ನವ ಇದು ನನ್ನದು ಎನ್ನುವ ಮಮತೆಯೇಕೆ ಅವರಾಡುವ ಬಿರು ಮಾತಿಗೆನ್ನೊಂದು ಮರುಗಲೇಕೆ ಸತ್ತ ಹೃದಯ ಎಲ್ಲುವಂಥ ವೀರನು ಬಳಸುವ ಅಸ್ತ್ರ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಅನುಮಾನವೇ ಕಲಿಯುಗದ ಬ್ರಹ್ಮಾಸ್ತ್ರ ಅನುಮಾನವೇ ಕಲಿಯುಗದ ಬ್ರಹ್ಮಾಸ್ತ್ರ ಆತ್ಮೀಯರೇ ಅನುಮಾನಿಸಿ ಅನುಬಂಧವೇ ಅವಮಾನಿಸಿ ಆತ್ಮೀಯರೇ ಅನುಮಾನಿಸಿ ಅನುಬಂಧವೇ ಅವಮಾನಿಸಿ ನಿನ್ನ ಅಣು ಅಣುವಾಗಿ ಕೊಲ್ಲುವ ಅಸ್ತ್ರ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಅನುಮಾನವೇ ಕಲಿಯುಗದ ಬ್ರಹ್ಮಾಸ್ತ್ರ ತಾನೇ ತನ್ನ ಪತ್ನಿಯ ಹಂತಕನೆಂದು ಒಪ್ಪಿಗೆ ಏನ್ ನಿನ್ನ
ತಾಳಕ್ ಸರಿಯಾಗಿ ಕುಣಿತಾ ಇರೋ ಇವನೊಬ್ಬ ದೊಡ್ಡ ಕೋರಂಗಿ ಅಂತ. ರಂಗಾಚಾರ್ಯಗಳೇ, ಯಾಕೆ ಇತ್ತಿದ್ ಇತ್ತಂಗೆ ಹೇಳಿದ್ರೆ ಎತ್ ಬಂದ್ ಎದ್ ಗೊತ್ತಂಗ ಆಯ್ತಲ್ಲ. ನಾನ್ ಇಷ್ಟೇ ತುಂಬ ಮೇಲಾಣೆ, ನಿಜ ಹೇಳು. ಪ್ರಸನ್ನ ಅಪರೂಪಕ್ಕಾದ್ರೂ ನಕ್ಕಿದ್ದು ನೀನ್ ನೋಡಿದ್ಯಾ? ಏನಪ್ಪ ಉದಯ್, ನಿಮ್ಮಪ್ಪ ನಕ್ಕಿದ್ದನ್ನ ನೀನ್ ನೋಡಿದ್ಯಾ? ಅದನ್ನ ಅರ್ಥ ಮಾಡ್ಕೊಳ್ದೆ ಅನುಮಾನ ಪಟ್ಟು ಆನಂದವಾಗಿದ್ದ ಸ್ಥಳದಲ್ಲಿ ಬೆಂಕಿ ಹಾಕಿದ ನೀನೇ ನಿಜವಾದ ಕೊಲೆಗಾರ. ನಾನಾ? ಯಸ್, ನೀನೇ. ಏನ್ ಹೇಳ್ತಿದ್ದೀರ ನೀವು? ಏನ್ ಹೇಳ್ತಿದ್ದೀರಾ ಅಂತ ಕೇಳ್ತೀಯಾ? ಏನು ಅಂತ ಹೇಳು. ಆವತ್ತು ತೀರ್ಪು ಕೊಟ್ಟ ಮೇಲೂ ಹಾಯಾಗಿರೋದು ಬಿಟ್ಟು ಬಿಟ್ಟು ಮಕ್ಕಳು ಮಕ್ಕಳು ಅಂತ ಕೊರಗದ ಅಂತ ಹೇಳ. ಯಾವ ಮಕ್ಕಳಿಗೋಸ್ಕರ ಅವನ ಅಷ್ಟೊಂದು ಬಾಧೆ ಪಟ್ಟು ಆ ಮಕ್ಕಳೇ ಅವನ್ನ ನೋಡಿ ಅಸಕ್ಯ ಪಟ್ಟಾಗ ಕೊರಗಿ ಕೊರಗಿ ಕರಗಿ ಹೋದ ಅಂತ ಹೇಳ. ನಾನು ಮಾಡದೆ ಇರೋ ಕೊಲೆ ತಪ್ಪನ್ನ ತನ್ನ ತಲೆ ಮೇಲೆ ಹಾಕೊಂಡು ಸುಖವಾಗಿ ಜೈಲಿನಲ್ಲಿ ಕೂತಿದ್ದಾನೆ ಅಂತ ಹೇಳ. ಕೋರ್ಟ್ನಲ್ಲಿ ಅವನ ಪರವಾಗಿ ಯಾರು ವಾದಿಸಬಾರ್ದು ಅಂತ ಭಾಷೆ ತಗೊಂಡು ನನ್ನ ಬಾಯಿಗೆ ಬೀಗ ಹಾಕಿಬಿಟ್ಟಿದ್ದಾನಪ್ಪ, ಬೀಗ ಹಾಕಿಬಿಟ್ಟಿದ್ದಾನೆ. ಎಲ್ಲ ನೀವು ಅವನಿಗೆ ಕೊಟ್ಟರು ಬಹುಮಾನ. ಅವನು ನಿಮಗೇನು ಬಿಟ್ಟು ಹೋಗಿದ್ದಾನೆ ಗೊತ್ತಾ? ಬಿಲ್ಲು ವಿಶ್ವಶಕ್ತಿ ಗ್ರೂಪ್ ಆಫ್ ಪೇಪರ್ಸ್ ಸೇರಿದ ಆಸ್ತಿ ಪಾಸ್ತಿಗಳೆಲ್ಲ ನಿನಗೆ ತಗೋ. ಮುಂದೆ ನಿನಗೆ ಹಾಲಿಯ ಹೆಸರಿಗೆ ಮನೆ ಬ್ಯಾಂಕ್ ನಲ್ರು 5 ಲಕ್ಷ ತಗೋ. ತುಂಗಾಗ ಸೇರಿದ ಬಂಗಾರ, 30 ಎಕರೆ ದ್ರಾಕ್ಷಿ ತೋಟ, ಇದೆಲ್ಲ ಇವನ ತಂಗಿ ವನಮಾಲ ಸೇರಿದ್ದು ತಗೋ. 5 ಎಕರೆ ತೆಂಗಿನ ತೋಟ, ಬ್ಯಾಂಕ್ ನಲ್ರು 1 ಲಕ್ಷ ರೂಪಾಯಿ, ನಿನ್ನೆ ಮೊನ್ನೆ ಹುಟ್ಟಿದ ನಿನ್ನ ಮೊಮ್ಮಗನಿಗೆ ತಗೋ. ಹೋಗಿ ಎಲ್ಲ ತಗೊಂಡೋಗಿ ಅನುಭವಿಸಿ, ಸುಖವಾಗಿ ಸಂತೋಷವಾಗಿ ಅನುಭವಿಸಿ. ನಮ್ಮ ಪ್ರಸನ್ನನ ಪ್ರಾಣ ತಗೊಂಡೋಗಿ ಹೋಗಿ ಅವನು ಸತ್ತವನ ಸಮಾಧಿ ಮೇಲೆ ಕೂತ್ಕೊಂಡು ನೀವು ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡ್ರು, ಸಂಸಾರ ಮಾಡ್ರು, 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 ಸಂಸಾರ ಮಾಡ್ರು. ನಿಮ್ ತಂದೆ ಕಲ್ಲು ಶಿಕ್ಷೆ ಉಳಿದಿರೋದು ಇನ್ನು 2 ದಿನ ಅಪ್ಪ, ಅದನ್ನ ತಪ್ಸೋಕೆ ಯಾರಿಗೂ ಸಾಧ್ಯವಿಲ್ಲಪ್ಪ ಉದಯ, ಯಾರಿಗೂ ಸಾಧ್ಯವಿಲ್ಲ. ಪತ್ರ ಏಟಾ ಬುದ್ಧಿ, ಡಬ್ಬಲಿ ಆದಾಗ್ಲಿ ತವರು ನೆನಪಾಗೋದು. ಪತ್ರ ಅಗೋಳಿ ಬುದ್ಧಿ, ಅಪ್ಪವರು ನಿಮ್ಗೆ ಕೊಡುವಂತ ಹೊಟ್ಟವ್ರೆ. ಕಮಾನ್ ಮೈ ಸನ್, ಕಮಾನ್. ಯಾಕೆ ಯಶ ಮಾಡ್ತಿದ್ಯಾ? ಇನ್ ಮೇಲಿಂದ ಈ ರೂಮ್ ನಿನಗೆ ಸೇರಿತ್ತು. ಬಹುದೇ ಬ್ರಹ್ಮಾಸ್ತ್ರ. ತ
ನನ್ನ ಜೀವನದಲ್ಲಿ ನಡೆದ ಸತ್ಯವಾದ ಘಟನೆಗಳಿಗೆ ನಾನು ಇಲ್ಲಿ ಕಥಾರೂಪ ಕೊಟ್ಟಿದ್ದೇನೆ. ಈ ಕಾದಂಬರಿ ನನ್ನ ಮರಣದ ನಂತರ ನನ್ನ ಪತ್ರಿಕೆಯಲ್ಲಿ ಪ್ರಕಟವಾಗಬೇಕೆನ್ನುವುದೇ ನನ್ನ ಇಚ್ಛೆ. ನನ್ನ ತಂದೆ ತಾಯಿ ಸಾಯೋದಕ್ಕೆ ಮುಂಚೆ ನನಗೆ ಬಿಟ್ಟು ಹೋದ ಆಸ್ತಿ ಎಂಎ ಡಿಗ್ರಿ. ಭವಿಷ್ಯಕ್ಕೋಸ್ಕರ ಬದುಕಕ್ಕೋಸ್ಕರ ಬೆಂಗಳೂರು ನಗರದಲ್ಲಿ ಕೆಲಸಕ್ಕಾಗಿ ಎಷ್ಟೋ ಪ್ರಯತ್ನ ಪಟ್ಟೆ. ಸರಿ ತಗೋ, ನಾನು ಬದುಕಲಿ ಅಂತ ನೀವು ಕೊಡ ಭಿಕ್ಷೆ ನನಗೆ ಬೇಡ. ನೋಡ್ದೇನೆ ಅವನ ಸ್ವಾಭಿಮಾನ. ನಿಂತ್ಕೊಳ್ಳ, ನಿಂತ್ಕೋ. ನಿರುದ್ಯೋಗಿಗಳ ಕಷ್ಟ ನನ್ ಗೊತ್ತು ಕುಲಕರ್ಣಿ. ನಿನ್ ಪತ್ರಿಕಾ ಕಚೇರಿಲಿ ತನಗೆ ಯಾಕೊಂದು ಕೆಲಸ ಕೊಡಬಾರ್ದು? ಕೊಡ್ಬೇಕಪ್ಪ. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಪ್ರಸನ್ನ. ಆ ಕಾಲೇಜ್ ಸ್ಟೂಡೆಂಟ್ ನಳಿನಿ ಬಗ್ಗೆ ನೀವು ಬರೆದಿರುವ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ಗೆ ಬೆಸ್ಟ್ ರಿಪೋರ್ಟರ್ ದಿ ಇಯರ್ ಅವಾರ್ಡ್ ಬಂದಿದೆ. ಈ ಜನಮನ ಪತ್ರಿಕೆ ರಿಪೋರ್ಟರ್ ಪ್ರಸನ್ನ, ಐ ಥಿಂಕ್ ಈಸ್ ರಿಯಲಿ ಎ ಜೀನಿಯಸ್. ನಮ್ ನಳಿನಿ ಕೇಸ್ನ ಸೂಸೈಡ್ ಅಂತ ಕೋರ್ಟ್ ಡಿಸ್ಮಿಸ್ ಮಾಡಿದ ಮೇಲೆ ಅದನ್ನ ರೀಓಪನ್ ಮಾಡಿ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ಸ್ ಇಂದ ಮಂತ್ರಿ ಮಗನೇ ಅವಳನ್ನ ರೇಪ್ ಮಾಡಿ ಕೊಲೆ ಮಾಡಿದ್ದಾನೆ ಅಂತ ಪ್ರೂವ್ ಮಾಡಿದ್ರಲ್ಲ, ಐ ರಿಯಲಿ ಥಿಂಕ್ ಈಸ್ ಅ ಗ್ರೇಟ್ ಮ್ಯಾನ್. ಅಲ್ವೇ ತುಂಗ, ಪ್ರಸನ್ನ ಅವ್ರು ಬರೀ ಆರ್ಟಿಕಲ್ಸ್ ಗಳು ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ. ಇಷ್ಟು ಚೆನ್ನಾಗಿ ಬರಿಬೇಕಾದ್ರೆ ಅವ್ರಿಗೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಲ್ಲ? ಹೌದೌದು, ಒಂದ್ 50-60 ವರ್ಷ ಆಗಿರ್ಬಹುದು. 50-60? ಹ್ಮ್, ಇರ್ಬಹುದು. ಎಕ್ಸ್ಕ್ಯೂಸ್ ಮಿ ಸರ್. ಏ ಮಿಸ್ಟರ್ ಪ್ರಸನ್ನ, ಅದನ್ನ ನೋಡ್ಬೇಕಾಗಿತ್ತಲ್ಲ. ಹಲೋ ಬಸವ ಸರ್, ಇವ್ರ ಪ್ರಸನ್ನ ಅವ್ರ ಹತ್ರ ಕರ್ಕೊಂಡು ಹೋಗು. ಸರಿ ಸರ್. ಪೊನ್ನಿಮ ನೋಡಿ, ಅಲ್ಲಿ ನಿಂತಿದಾರಲ್ಲ ಅವರೇ ನೋಡಿ. ತಾವು ಯಾರು ಅನ್ಕೊಂಡಿದ್ದೀರಾ? ನಾವು ಪ್ರಸನ್ನ ಅವ್ರನ್ನ ನೋಡ್ಬೇಕಾಗಿತ್ತು. ಪ್ರಸನ್ನ ಅವರೇ ತಗೊಳ್ಳಿ ಸರ್. ಸರ್, ನೀವು ಪ್ರಸನ್ನ ಅವರಾ? ಹಲೋ, ತಗೊಳ್ಳಿ ಸರ್, ತಗೊಳ್ಳಿ. ನಮ್ ಫ್ರೆಂಡ್ ನಳಿನಿ ಕೇಸ್ ಬಗ್ಗೆ ನಿಮ್ ಪೇಪರ್ ನಲ್ಲಿ ಬರೆದು ನಮಗೆ ನ್ಯಾಯ ಕೊಡಿಸೋದಕ್ಕೆ ನಮ್ ಕಾಲೇಜ್ ಪರವಾಗಿ ಇದು. ಪ್ಲೀಸ್ ತಗೊಳ್ಳಿ ಸರ್, ತಗೊಳ್ಳಿ ಸರ್. ನಿಮ್ ಹತ್ರ ಒಂದ್ ಪ್ರಶ್ನೆ, ಒಳ್ಳೆ ಒಂದ್ ಪ್ರಶ್ನೆ ಕೇಳ್ಪ. ಹೆಂಗಸರ ಸಮಸ್ಯೆಗಳ ಬಗ್ಗೆ, ಅವ್ರ ಮಾನಸಿಕ ಪ್ರವೃತ್ತಿ ಬಗ್ಗೆ ಇಷ್ಟು ಚೆನ್ನಾಗಿ ಬರೀತಿರಲ್ಲ, ಅದಕ್ಕೆ ನಿಮ್ಗೆ ಯಾರು ಸರ್ ಸ್ಫೂರ್ತಿ? ತುಂಗಾ, ಭದ್ರಾ, ಕಾವೇರಿ ಇಂತ ನೀರಿನಲ್ಲಿ ಪುನೀತವಾಗಿರೋ ಕನ್ನಡ ನಾಡಿನಲ್ಲಿ ಹುಟ್ಟು ಬೆಳೆದಿರೋದೇ ನನ್ನ ಸ್ಫೂರ್ತಿ. ಬಹಳ ಚೆನ್ನಾಗಿ ಮಾತಾಡ್ತೀವಿ ಸರ್. ನಿಮ್ ಕೈ ಹಿಡಿದ ಹೆಂಡತಿ ಸತ್ಯವಾಗಲ ಅದೃಷ್ಟವಂತೆ. ಅಯ್ಯಯ್ಯೋ, ನನಗಿನ್ನು ಮದುವೆನೇ ಆಗಿಲ್ಲ ರೀ. ಐ ಆಮ್ ಸಾರಿ ಸರ್, ನಾನೇನಾದ್ರು ತಪ್ಪು ಹೇಳಿದ್ದ? ದಯವಿಟ್ಟು ತಪ್ಪಿಸ್ಕೋಬೇಡಿ. ಅಂತ ಅದೃಷ್ಟವಂತನೇ ಇನ್ನೂ ಮದುವೆ ಆಗ್ತಿರೋದು ಬಹಳ ಅನ್ಯಾಯ ಸರ್. ನೀವ್ ಹೇಳಿದ್ರು ನ್ಯಾಯ ಇದೆ, ಆದ್ರೆ ನಾನು ಮದುವೆ ಆಗಿಲ್ಲದೆ ಇರೋದು ಕೂಡ ನ್ಯಾಯನೇ. ಸರಿ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಮನ್ನ ಹೆಚ್ಚು ಡಿಸ್ಟರ್ಬ್ ಮಾಡಲ್ಲ, ಒಂದ್ ಚಿಕ್ಕ ರಿಕ್ವೆಸ್ಟ್ ಸರ್. ಹೇಳಿ. ನಮ್ ಕಾಲೇಜ್ ಮ್ಯಾಗೆ ನಿಮ್ದು ಯಾವ್ದಾದ್ರು ಒಂದು ಕವನ ಇಲ್ಲಾಂದ್ರೆ ಕತೆ ಬರ್ಕೊಡ್ತೀರಾ ಪ್ಲೀಸ್? ರಾತ್ರಿಯಿಂದ ಬರೀತೀರಿ. ನಾಳೆ ಇಲ್ಲಿಗೆ ಬರಲ? ಬೇಡ ಬೇಡ, ನೀವು ಇಲ್ಲಿಗೆ ಬಂದ್ರೆ ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಹಾಗಾದ್ರೆ ನಿಮ್ ಮನೆ ಅಡ್ರೆಸ್ ಕೊಡಿ, ಅಲ್ಲಿಗೆ ಬಂದು ತಗೋತೀನಿ. ಓಕೆ. ನಿಮ್ ಆಟೋಗ್ರಾಫ್ ಬರ್ಕೊಡಿ ಸರ್. ಏನಮ್ಮ, ಎಷ್ಟೊತ್ತಮ್ಮ ಹಾಲು ತರೋದು? ಬೆಳಗ್ಗೆಯಿಂದ ಕಾಫಿ ಇಲ್ಲ, ಸಾಯ್ತಾ ಇದ್ದೀನಿ. ಹಾಕಮ್ಮ ಹಾಲು. ಇಷ್ಟೊತ್ತಾದ್ರೆ ಹಾಲು ನೋಡಿ ಬರಲೇ ಇಲ್ಲ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಅಯ್ಯೋ ಅಲ್ಲ, ನೀವೇನು ಬಟ್ಟೆ? ಬಟ್ಟೆ ನಮ್ಮ ಮನೇಲಿ ನಾನೇ ಒಗೆಯೋದು, ನಾನೇ ಇಸ್ತ್ರಿ ಮಾಡೋದು, ನಾನೇ ಎಲ್ಲ ಕೆಲಸ ಮಾಡೋದು. ಅಲ್ಲ, ನೀವು ಬಟ್ಟೆ ಹಾಕೋತಿದ್ರ ಇಲ್ಲ ನೋಡಿ, ಈ ಶರ್ಟ್ ನಿಮ್ ಪ್ಯಾಂಟ್ಗೆ ಮ್ಯಾಚ್ ಆಗುತ್ತೆ. ಹೌದೌದು, ನನ್ನ ಪ್ಯಾಂಟ್ಗೆ ನಿಮ್ ಶರ್ಟ್ ಪರ್ಫೆಕ್ಟ್ ಕಾಂಬಿನೇಷನ್. ನನ್ನ ಶರ್ಟ್? ಅಲ್ಲ, ನೀವು ಸೆಲೆಕ್ಟ್ ಮಾಡಿ ಶರ್ಟ್, ಇನ್ಮೇಲಿಂದ ಈ ಕಾಂಬಿನೇಷನ್ ನಾ ಖಂಡಿತ ಬಿಡೋದಿಲ್ಲ. ಥ್ಯಾಂಕ್ ಯು. ಅಯ್ಯಯ್ಯೋ, ಏನಾಯ್ತು? ಒಂದ್ ನಿಮಿಷ. ಏನಿಲ್ಲ, ನಿಮ್ ಅಷ್ಟೊತ್ತಿನ ನಿಲ್ತಾ ಇದ್ದೀನ, ಕೂತ್ತಿಲ್ವಲ್ಲ ಅಂತ. ಕೂತ್ಕೊಳ್ಳಿ. ಪರವಾಗಿಲ್ಲ, ನಿಮ್ ಹತ್ರ ಒಂದು ಕೇಳ್ಬೋದಾ? ಬೇಕಾದಷ್ಟು ಕೇಳಿ. ಅಲ್ಲ, ಈ ಪ್ರಕೃತಿಯಲ್ಲಿ ನಿಮ್ಗೆ ಬಹಳ ಇಷ್ಟವಾದ ಯಾವುದು? ಹೆಣ್ಣು.
ಅಂದ್ರೆ ಗಾಬರಿ ಆಯ್ತಾ? ಒಬ್ಬ ಬ್ರಹ್ಮಚಾರಿ ರೂಮ್ಗೆ ಮದುವೆ ಆಗಿಲ್ದಿರೋ ಒಂದ್ ಹೆಣ್ಣು ಬಂದಿದ್ದೀರಾ? ಇಲ್ಲ ಗಾಬರಿ ಆಗ ಸಹಜನೇ. ಗಾಬರಿ ಇಲ್ಲ ಏನಿಲ್ಲ, ನಿಮ್ ಬಗ್ಗೆ ಆಗ ತಿಳ್ಕೊಂಡಿದ್ರೆ ನಾನು ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಹೌ ಥ್ಯಾಂಕ್ ಯು. ಈ ಪ್ರಕೃತಿಲಿ ನಾನು ಇಷ್ಟಪಡೋ ಒಂದು ಹೆಣ್ಣಿಗೆ ನಾನು ಕೊಟ್ಟಿರೋ ಅಕ್ಷರ ರೂಪ ಅದು ಶೋಯು. ಬಹಳ ಚೆನ್ನಾಗಿದೆ. ಹೌದು ತುಂಬಾ ಚೆನ್ನಾಗಿದೆ. ಏನು ಕಾಂಬಿನೇಷನ್? ಕನ್ನಡಮ್ಮ ದೇವಾಲಯ ತಂದೆ ಹೆಣ್ಣಿನ ಕಂಗಳಲ್ಲಿ ಕನ್ನಡ ನಾಡಿನ ಚರಿತೆಯನೆ ಕಂಡೆ ಆಕೆಯ ಹೃದಯದಲ್ಲಿ
ಮಿಸ್ಟರ್ ಪ್ರಸನ್ನ, ನನ್ನ ತಂಗಿ ತುಂಗಾಗೆ ತಂದೆ ತಾಯಿ ಎಲ್ಲ ನಾನೇ. ಅವಳ ಆಸೆ ನೆರವೇರಿಸೋಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಅಲ್ಲ ಸರ್, ಮದುವೆ ಮದುವೆ ಅಂತೀರಲ್ಲ, ನಿಮಗೆ ಬೆಂಗಳೂರು ಸಮಾಚಾರ ಗೊತ್ತೇ ಇದೆ, ಮನೇನೆ ಇಲ್ದೆ ಯಾಕೆ ಸರ್ ಮೇಂಟೈನ್ ಮಾಡ್ಲಿ? ಇಷ್ಟೇನಾ ವಿಷಯ? ಇಷ್ಟೇನಾ? ಅಯ್ಯೋ, ಅದೇನೋ ಹೇಳ್ತಾ ಇರಲ್ಲ, ಕೊಂಕಣ ಸುತ್ತಿ ಮೈಲಾರಿಗೆ ಬಂದ್ರು ಅಂತ ಆ ತರ ಆಯ್ತು ನೀನ್ ಹೇಳೋದು. ನೋಡಯ್ಯ, ನೀನು ನಿನ್ನ ಹೆಂಡತಿ ಬೆಚ್ಚಿಗೆ ಮಲಗೋಕ್ ಒಂದು ಮನೆ, ಇವತ್ತೇ ನನ್ನ ಕಡೆಯಿಂದ ಸ್ಯಾಂಕ್ಷನ್. ನಿನ್ನ ಮದುವೆಗೆ ನನ್ನ ಪ್ರೆಸೆಂಟೇಶನ್, ನಿನಗೆ ಸಬ್ ಎಡಿಟರ್ ಆಗಿ ಪ್ರಮೋಷನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಹೋ, ವಿ ಡೋಂಟ್ ವಾಂಟ್ ಯುವರ್ ಥ್ಯಾಂಕ್ಸ್, ವಿ ವಾಂಟ್ ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ. ಏನ್ರು ಈಗ ಓಡ್ ಬರ್ತಾ ಇದ್ದೀರಾ? ಮಮ್ಮಿ ಮಮ್ಮಿ ಬರ್ತಾಳ? ಲೋ ಉದಯ್, ಏನಂದ್ರೆ ಆಯ್ತು ಎಲ್ಲೋದ್ರಪ್ಪ ಬೆಳಗ್ಗೆನೆ ಮಾಲಿ. ಅವ್ರೇನಂದ್ರೆ ಈಗ ಬಂದ್ರ ಯಾರೇ ಇದಾರಲ್ಲ ಆರ್ತಿಗೊಬ್ಬ ಕೀರ್ತಿಗೊಬ್ಳು ಅಂತ, ಬೆಳಗ್ಗೆ ಆಯ್ತು ಸ್ಕೂಲ್ಗೆ ಹೋಗಿ ಅಂದ್ರೆ ಎಲ್ಲ ಓಡ್ಬಿಟ್ಟಿದ್ದಾರೆ. ಇಲ್ಲಿ ಬರ್ಲಿಲ್ಲ ತಾನೆ ಇಲ್ಲಪ್ಪ, ನಿಜವಾಗ್ಲೂ ಅಲ್ಲಿಗೆ ಬರ್ಲಿಲ್ಲ. ಎಲ್ಲೋ ಸ್ಥಳ ಸಿಕ್ತು ಅಂತ ಗಲಾಟೆ ಹೇಳ್ತಿರ್ಬೇಕು. ಎಲ್ಲ ಔಟಿಸ್ಕೊಂಡ್ಬಿಟ್ಟು ನನ್ನ ಹತ್ರ ಆಟ ಆಡ್ತೀರ? ಲೋ ನೋಡಿ, ಮಕ್ಕಳನ್ನ ಔಟಿಸ್ಕೊಂಡು ಆಟ ಆಡ್ತಾರೆ. ಎಲ್ಲಪ್ಪ ಮಾಲೆ ಮಾಲೆ ನೋಡ, ಎಲ್ಲ ನಿಮ್ಮ ಅಣ್ಣ ಎಲ್ಲಿ? ಉದಯ ಎಲ್ಲಿ? ಅಲ್ಲಿ ನೋಡ್ರಿ, ನಿಮ್ ಸುಪುತ್ರನಿಗೆ ನಿಮ್ಮನ್ ಕಂಡ್ರೆ ಎಷ್ಟೊಂದು ಭಕ್ತಿ. ಭಕ್ತಿ ಅಲ್ಲ ಅದು, ಅವನ್ ಗಲ ನಡ್ತಿದ್ ಸ್ಥಳ ಗೊತ್ತಾಗೋಯ್ತಲ್ಲ ಅಂತ ಭಯ ಅವನಿಗೆ. ಎಲ್ಲರೂ ಬೆಳಗ್ಗೆ ನನ್ನ ಗಲಾಟಿ ಮಾಡ್ತೀರಲ್ಲ, ಆಮೇಲೆ ಮಾತಾಡ್ತೀನಿ. ಮಕ್ಕಳಿಗೆ ನಾವೇನ್ ಮಾಡ್ತೀವಿ ಗೊತ್ತಾಗುತ್ತೆ ಗೋವಕ್ಕೆ, ಇನ್ನ ವಯಸ್ಸಾಗಿಲ್ಲ ಬಿಡ. ನಿಮ್ಗೆ ನಾಚ್ಯ ನಿಮಿಷ ನಾನು ಮಾತು ಕೇಳಿ, ಒಂದ್ ನಿಮಿಷ. ಒಂದ್ ನಿಮಿಷ ಅಲ್ಲ, ಒಂದ್ ವಾರದಿಂದ ಕಾಯ್ತಾ ಇಲ್ವಾ? ಅದಕ್ಕೆ ನಾನೇ ಬಾಗಿಲು ಮುಚ್ಚಬೇಕು. ಆಗೋದಿಲ್ಲ, ಬಾಗಿಲು ಮುಚ್ಚಲ್ಲ ಅಂದ್ರೆ, ಬಾಗಿಲು ಮುಚ್ಚಲ್ಲ ಅಂದ್ರೆ ನನಗಾಗಲ್ಲ, ನನಗಾಗಲ್ಲ ಅಷ್ಟೇ. ಒಳ್ಳೆ ಹುಚ್ಚಿನ ಈ ತರ ನಿಂತ್ಕೊಂಡಿದೀಯಲ್ಲ, ಯಾವ ಸ್ಥಳದಲ್ಲಿ ಗಳ ನಡಬೇಕು ಅಂತ ಮಾಡಿದೀಯ? ದಶರಥನ ಹೃದಯದಲ್ಲಿ ಕೈ 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 ಆಡಿಸ್ಬಹುದು, ಆದ್ರ ಕುರುಕ್ಷೇತ್ರ ಮಾಡಕ್ ಹೊರಟಿರುವ ಈ ಕೃಷ್ಣನ ಹೃದಯದಲ್ಲಿ ನೀನ್ ಗಳ ನಡಕ್ಕಾಗಲ್ಲ. ಏನೆ ಏನೆ, ಗಂಡ ಮನೆಗ್ ಬಂದಾಗ ಹೆಂಡತಿ ಆದವ್ ಹಿಂಗ ಇರ್ತಾಳೆ ಹಿಂಗ? ಮಲ್ಲಿಗೆ ಹೂ ಹುಡ್ಕೊಂಡು ಮಂದ ಹಾಸ ಬೀರ್ತ, ಮೈಗೆ ಮೈ ಹಚ್ಕೊಂಡು ಮಂಚ ಕರ್ಕೊಂಡು ಹೋಗ್ತಾಳೆ. ನಿನ್ ಹಾಗೆ ಮುಳ್ಳಹಂದಿ ತರ ನಿಂತಿರೋಲ್ಲ, ಮುಳ್ಳಹಂದಿ ಜೊತೆ ಮಲಗಿ ನನಗ ಅಭ್ಯಾಸ ಇಲ್ಲ. ನೀ ನನ್ ಬೆಡ್ರೂಮಿಗೆ ಬರೋ ಯೋಗ್ಯತೆ ನಿನಗಿಲ್ಲ, ನಿನಗೆ ನನ್ನ ಮಂಚದ ಮೇಲೆ ಜಾಗ ಖಾಲಿ ಇಲ್ಲ.
ನನ್ನ ಬೆಡ್ರೂಮಿಗೆ ಬರಬೇಡ. ಬರಬೇಡ ಅಂದ್ರೆ ಬರಬೇಡ, ಬರಬೇಡ ಅಂದ್ರೆ ಬರಬೇಡ. ತರಕಾರಿ ನಂಗ ಇನ್ನೂ ಮದ್ವೆನೇ ಆಗಿಲ್ಲಯ್ಯೋ. ಹಾಳೆ ಅಲ್ಲ ತರಕಾರಿ, ತರಕಾರಿನ ಅಯ್ಯ ಮುಂಡದೆ ತರಕಾರಿ ಅಂಗಡಿ ಬಂದ್ ತರಕಾರಿ ತಗೊಳ್ಳಿ. ಇನ್ನೇನ್ ತಗೊಳ್ತಾರೆ, ಏನ್ ಬೇಕು? ನಾನ್ ಬೇಕಾ? ನಿಮ್ ಬೇಕಾಯಿ? ನಿಮ್ ಬೇಕಾಯ ಹೇಳ, ನಿಮ್ ಬೇಕಾಯಿ ಎಷ್ಟ್ ಬೇಕು? ಐದು ಮುಂದ್ಕೇನ್ ಬೇಕು? ಚಂದ್ರನೇ, ನನ್ನ ಚಂದ್ರನೇ ಹಾಕೋತೀನಿ. ಸೊಪ್ಪು ಸಾಕೋತ್ನೆ ಸೊಪ್ಪ. ನಾನೇನೋ ಪ್ರೀತಿಯಿಂದ ಚಂದ್ರನ್ ಕರಿತೀನಿ ಅನ್ಕೊಂಡಿದ್ದೆ. ಮುಂದ್ಕೇನ ಹೇಳು. ಮುಂದ್ಕೆ ತಪ್ಕೊಂಡು ಮುತ್ತು ಕೋ ಕೊಡು, ತಪ್ಕೊಂಡು ಮುತ್ಕೊಡು. ನೀವ್ ಎಷ್ಟ್ ಚೆನ್ನಾಗಿರ್ತಿತ್ತು, ಅದಕ್ಕೂ ಅದೃಷ್ಟ ಬೇಕು. ಕೊಡ್ತೀನಿ ಇರೋ. ಟಮಾಟ ಮುಲ್ಲಂಗಿ ಕೊತ್ತಂಬರಿ ಚಕೋತ್ನೆ ಸೊಪ್ಪಿಲ್ಲ. ಇನ್ನೇನು ಎಲ್ಲಿ ಬರ್ಲಿ? ಬದನೆಕಾಯ ಇಲ್ಲ. ಇನ್ನೇನ್ ಬೇಕು? ಆಗ್ಲಿ, ನಿಮ್ಬೇಕಾಯ ಕೊಟ್ನಲ್ಲ. ನಾನ್ ಬೇಕಾ? ಈಗ್ಲಾದ್ರು ನಾನ್ ಬೇಕು ಅಂತಿಲ್ಲ. ಅಮ್ಮ ಅಂದಗಾರ ನೀನೇ ನನ್ನ ಜೊತೆ ಗೌರವ. ಕಿಲೋ ಕಿಲೋ ಚಂದ್ರಿ, ಕಿಲೋ ಕಿಲೋ ಏ ಚಂದ್ರಿ, ಕಿಲೋ ಕಿಲೋ ಚಂದ್ರಿ, ಕಿಲೋ ಕಿಲೋ ಏನೇ ಇದು? ನೀವು ಹಕ್ಕಿಗಳ ಭಾಷೆ. ನಿಮ್ಗೆ ಹುಚ್ಚಿ ಹಿಡ್ದಿದ್ದೇನೆ? ಹೌದು, ನಮ್ಗೆ ಪ್ರೇಮ ದೂಷ ಹಿಡ್ದೈತೆ. ನಾನು ಇವ್ರನ್ನೇ ಮದುವೆ ಮಾಡಿ ಕೇಳ್ತಿದ್ದೀನಿ. ಏನಂತೀಯ ಕಿಲೋ 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 ಕಿಲೋ? ಯಾರಿದು? ಅವರು ನಮ್ಮ ಅಪ್ಪ. ನಿಮ್ಮ ಅಪ್ಪ ಅಲ್ಲ, ನಮ್ಮ ಮಾವ. ನಮಸ್ಕಾರ. ನಮಸ್ಕಾರ ಅಂತೀಯಾ? ತರಕಾರಿಗೆ ಅಂತ ಬಂದು ನನ್ನ ಮಗನ ಹತ್ರ ಚೆಲ್ಲಾಟ ಆಡ್ತಾ ಇದ್ಯಾ? ಮತ್ತೆ ಕಡೆ ತಲೆ ಹಾಕದೆ ನಿನ್ ಕಾಲ್ ಬಿಡ್ತೀನಿ, ಹೋಗಾಕೆ. ಇಲ್ಲಿದ್ರೆ ಚಿತ್ರ. ಅಯ್ಯಯ್ಯೋ, ಏನ್ರಿ ಇದು? ಮನೇಲೆ ಶುರು ಮಾಡ್ಕೊಂಬಿಟ್ರಾ? ಬೇಡ್ರಿ, ಕೊಡೆ ಬೇಡ್ರಿ. ಕೊಡೆ ಬಾರ್ರ, ನನಗೆ ಕೊಡೆ ಬೇಡ ಅಂತ ಹೇಳೋದಕ್ಕೆ ನೀನ್ ಯಾವಳೆ? ಈಗ ನೀವ್ ಅಳಿಸಿದ ಕುಂಕುಮನ ನನ್ ಮತ್ತೆ ಹಚ್ಕೋಬಹುದು ರೀ, ಆದ್ರೆ ನೀವು ಕುಡಿಯೋದ್ ನಿಲ್ಲಿಸದೆ ಹೋದ್ರೆ ಈ ಕುಂಕುಮ ಶಾಶ್ವತವಾಗಿ ಅಳಿಸೋಗುತ್ತೆ. ಅಳಿಸೋಗ್ಲಿ ಬಿಡೆ. ಪಕ್ಕದ ಮನೇಲಿ ಸುಖ ಅನ್ನೋದು ತುಂಬಿ ತುಳುಕ್ತಾ ಇದೆ. ವಾರಕ್ಕೋ 15 ದಿವಸಕ್ಕೋ ಒಂದ್ಸಾರಿ ತನ್ ಗಂಡ ಮನೆಗ್ ಬಂದ್ರು ತುಂಗಾ ಎಷ್ಟ ಸಂತೋಷವಾಗಿರ್ತಾಳೆ. ಆದ್ರೆ ನೀವು ಪ್ರತಿ ದಿನ ಮನೇಲೆ ಇದ್ರು ಅವಳಿಗಿರೋ ಸುಖ ನನಗಿಲ್ಲ. ಸುಜಾತ, ನಿನ್ ಸಂಕಟ ಏನು ಅಂತ ನನಗ್ ಗೊತ್ತು, ಆದ್ರ ನಿಜ ಏನು ಅಂತ ನಿನ್ ಗೊತ್ತಿಲ್ಲ. ಹೇಳ, ಜಾತಕ ಬರ್ರ ಬ್ರಹ್ಮನಿಗೆ ಮಸ್ಕ ಹಾಕಿ ನಾಚಿಕೆ ಬಿಟ್ಟು ಬೇರೆ ನಾಯಕನ ಜೊತೆ ಚಕ್ಕಂದ ಆಡೋ ಚಾಲಾಕಿ ಹೆಣ್ಣು ಆ ತುಂಗ. ಎಸ್, ತಳ ಸಿಕ್ಕ್ರೆ ಗಳ ನೋಡೋ ಜಾತಿಗೆ ಸೇರಿದವಳು ಅವಳು. ಗಂಡ ಆ ಕಡೆ ಹೋದ ತಕ್ಷಣ ಮಿಂಡ್ ಮೀಟ್ ಮಾಡೋ ಮಾಯಾವಿ ಅವಳು. ಏನ್ರಿ ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಸುಜಾತ, ಅವಳು ಮೀಟ್ ಮಾಡೋ ಮಿಂಡ ನಾನೇ. ನೀವ್ ಹೇಳ್ತಿರೋದೆಲ್ಲ ಸತ್ಯನಾ? ಸತ್ಯ ಹರಿಶ್ಚಂದ್ರ, ಸಾಯ್ಬೇಕಾದ್ರೆ ಸತ್ಯನೇ ಹೇಳು ಅಂತ ಆಶೀರ್ವಾದ ಮಾಡಿದ್ದು ಯಾರಿಗೆ? ನನಗೇನೆ. ಆದ್ರೆ ಈಗ ನಾನು ಹೇಳಿದ ಗುಟ್ಟನ್ನ ನೀನೇನಾದ್ರೂ ರಟ್ಟು ಮಾಡಿದ್ರೆ ನಾನು ಸತ್ಯ ಹರಿಶ್ಚಂದ್ರ ಅಲ್ಲ, ನಿನ್ನ ಹತ್ಯೆ ಮಾಡೋ ಹಂತಕ ಆಗ್ಬೇಕಾಗತ್ತೆ. ಹುಷಾರ್.
Just one investigative report and the public works minister resigned. Great! ನಿನ್ನ ಪೆನ್ನಿಗೆ ಎಂಥ ಮಾಂತ್ರಿಕ ಶಕ್ತಿ ಇದೆ ಸರ್. ಇದೆಲ್ಲ ನಿಮ್ಮ ಆಶೀರ್ವಾದದಿಂದ ಸರ್. ನಿನ್ನಂತ ಕೆಲಸಗಾರ ಸಿಕ್ಕಿರೋದು ನನ್ನ ಅದೃಷ್ಟ. ಇದು ನಾನು ರೆಸ್ಟ್ ತಗೊಳ್ಳೋಕೆ ಸರಿಯಾದ ಟೈಮ್. ಇನ್ಮೇಲೆ ನಾನು ಈ ಪತ್ರಿಕೆ ಮ್ಯಾನೇಜಿಂಗ್ ಎಡಿಟರ್, ಇವತ್ತಿಂದ ನೀನು ಈ ಪತ್ರಿಕೆ ಎಡಿಟರ್ ಸರ್. ಗುಡ್ ಲಕ್. ಸುಜಾತಾ, ಸುಜಾತಾ, ಮಾರ್ಕೆಟ್ ಹೋಗ್ಬರೋಣ ಬರ್ತೀಯಾ? ಮಾರ್ಕೆಟ್ನಿಂದ ತರುವಂಥದ್ದು ಏನೂ ಇಲ್ಲ, ಎಲ್ಲ ಸಾಕಷ್ಟು ಮನೆಯಲ್ಲೇ ಇದೆ. ಏ ಸುಜಾತಾ, ನನಗೊಂದು ಸೀರೆ ತಗೋಬೇಕು, ನೀನೇ ಆರಿಸ್ಕೊಡುವಂತೆ ಬಾ. ನಾನು ಹಾಗೆ ಆರಿಸ್ಲಿ? ನಿನ್ನನ್ನು ಇಷ್ಟಪಡೋರು ಇಷ್ಟಪಡೋ ಸೀರೆನ ನೀನೇ ಆರಿಸ್ಕೊಂಡು ಉಟ್ಕೋ. ನನ್ನ ಇಷ್ಟನೇ ಅವರಿಷ್ಟ. ಓ, ಅದಕ್ಕೆ ನಾ ನಿಮ್ಮವರು ನಿನಗಿಷ್ಟ ಬಂದ ಹಾಗೆ ಇರೋಕ್ ಬಿಟ್ಟಿರೋದು? ಹೌದು ಸುಜಾತಾ, ಎಲ್ಲೆಲ್ಲೂ ಸುತ್ತಾಡಿ ಯಾವಾಗ್ಲೂ ಮನೆಗೆ ಬರೋರು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಮನೆ ವ್ಯವಹಾರ ಎಲ್ಲ ನನ್ನ ಹತ್ರನೇ ಬಿಟ್ಕೊಟ್ಟಿದ್ದಾರೆ. ಇದೇ ಬೇರೆ ಯಾರಾದ್ರೂ ಆಗಿದ್ರೆ ಅಷ್ಟೇ, ನನ್ನನ್ನು ಅಪಾರ್ಥ ಮಾಡ್ಕೊಂಡು ಮನೇನ ಬೀದಿಗೆ ಇಳಿತಿದ್ರು ಅಲ್ವೇ? ನಾಟಿಗೆ ಬಿಟ್ಟವಳನ್ನ ಬೀದಿಗೆ ಇಳಿಯೋದಳು ತಪ್ಪೇನಿದೆ? ಅಯ್ಯೋ, ನೀನ್ ಯಾಕೆ ತಪ್ಪು ತಿಳ್ಕೊತೀಯ? ನಾವು ಮೈಸೂರಿನಲ್ಲಿದ್ದಾಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ಳಿದ್ಲು, ಗಂಡ ಮನೆಯಿಂದ ಆಚೆ ಹೋದ ತಕ್ಷಣ ಮಿಲ್ದನ್ ಹುಡುಕೊಂಡು ಹೋಗೋಳು, ಗಂಡ ಮನೆಗ್ ಬಂದಾಗ ಮಾತ್ರ ಗೌರಮ್ಮನ ಹಾಗಿರೋಳು. ಇದಕ್ ನೀನೇನಂತೀಯ? ಅಯ್ಯೋ ದರಿದ್ರ, ಸ್ವರ್ಗದ ಬಾಗಿಲು ಬಿಟ್ಟು ನರಕದ ಬಾಗಿಲು ಬಡದವಳು ಅಂತಾರೆ. ಇಲ್ಲ, ಅವಳು ನನ್ನ ಹೃದಯದ ಮೇಲೆ ಬಡದ್ಲು, ನನ್ನ ಸ್ನೇಹ ದ್ರೋಹ ಬಗದ್ಲು. ಸಂಸಾರಿ ಹಾಗೆ ನಟಿಸ್ತಾ ಸುಳ್ಗಾಕೆ ಮಾಡಿ ಅವಳು ನೋಡಿದ್ರೆ ನಂಗೆ ಅಸಹ್ಯ ಆಗುತ್ತೆ. ಸುಜಾತಾ, ಅವಳು ಹೆಣ್ಣು ಜಾತಿಗೆ ಕಳಂಕ. ಯಾಕೆ ಇಷ್ಟೊಂದು ಆವೇಶ ಪಡ್ತೀಯ? ಅವಳ ಹತ್ರ ಮಾತಾಡೋದು ಕೂಡ ಪಾಪ. ಏನಿದೆ ಸುಜಾತಾ, ಹಳೇದನ್ನೆಲ್ಲ ನೆನೆಸ್ಕೊಂಡು ಯಾರಾದ್ರೂ ಹೀಗೆ ದುಃಖ ಪಡ್ತಾರ? ಹೊರಗಡೆ ಸುತ್ಕೊಂಡು ಬರೋಣ, ಸ್ವಲ್ಪ ಸಮಾಧಾನವಾಗುತ್ತೆ. ನಂಗೆ ಯಾಕೋ ತಲೆನೋಯ್ತಿದೆ, ನೀನು ಹೋಗು. ಔಷಧಿ ತಂದ್ಕೊಡ್ಲ? ಬೇಡ, ಔಷಧಿಯಿಂದೆಲ್ಲ ಏನೂ ಕಡಿಮೆ ಆಗಲ್ಲ. ನನ್ನ ಒಂಟಿಯಾಗಿರೋಕ್ ಬಿಟ್ಬಿಡು ತುಂಗ. ಅಯ್ಯೋ ದೇವ್ರೆ, ಹಳೇದನ್ನೆಲ್ಲ ನೆನೆಸ್ಕೊಂಡು ಯಾರಾದ್ರೂ ಹೀಗೆ ಕೂತಿರ್ತಾರ? ನಿಂಗೆ ಹುಚ್ಚಿಡಿಯತ್ತೆ, ನಾನು ಹೋಗಿ ಬರ್ತೀನಿ. ವರ್ಷಕ್ಕೆ ಕಾಲಿಡ್ತಾ ಇರೋ ಈ ನಿಮ್ಮ ಪತ್ತೆ ಜೀವನ ಹೀಗೆ ಚಿರನೂತನವಾಗಿರ್ಲಪ್ಪ. ಗಳ ನಡೋಕ್ ನಮಗೂ ಎಲ್ಲಾದ್ರೂ ಸ್ಥಳ ಇದೆಯೋ ಕೃಷ್ಣ? ಅದು ಸರ್ಪ್ರೈಸ್. ಹೋದ ವರ್ಷದ ಹಾಗೆ ಈ ವರ್ಷನೂ ನಾನು ನನ್ನ ಹೆಂಡತಿ ಮಾರ್ಕೆಟಿಗೆ ಹೋಗಿ ನಿಮಗೋಸ್ಕರ ಈ ಪುಟ್ಟ ಕಾಣಿಕೆನ ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೊಂಡು ಬರ್ತಿದ್ವಿ. ಆಮೇಲೆ ಅಷ್ಟರಲ್ಲಿ ನನ್ನ ಹೆಂಡತಿಗೆ ಇದ್ದಕ್ಕಿದ್ದಾಗೆ ಅದೇನು ಐಡಿಯಾ ಹೊಳಿತೋ ಏನೋ, ನೀವು ಹೋಗಿ ನಾನು ತುಂಗಾಗೆ ಒಂದು ಸರ್ಪ್ರೈಸ್ ಪ್ರೆಸೆಂಟೇಷನ್ ತಗೊಂಡು ಬರ್ತೀನಿ ಅಂತ ನಾನೊಬ್ಬನೇ ಕಳಿಸುತ್ತೀನಿ. ಪತ್ನಿವಾಕ್ಯ ಪರಿಪಾಲಕನಾಗಿ ನಾನೊಬ್ಬನೇ ಬಂದಿದ್ದೀನಿ. ದಯವಿಟ್ಟು ಈ ನಮ್ಮ ಕಾಣಿಕೆನ ಸ್ವೀಕರಿಸಬೇಕು. ತೆಗೆದು ನೋಡಿ. ಈ ಸೀರೆನ ಈಗಲೇ ನೀವು ಉಟ್ಕೋಬೇಕು ಅನ್ನೋದೇ ನನ್ನ ಆಸೆ. ಅದು ಹೇಗ್ರಿ ಸಾಧ್ಯ? ನಮ್ ಭಾವ ತನ್ ಸೀರೆನೆ ಉಟ್ಕೋಬೇಕಲ್ವೇ? ನಿಮ್ ಭಾವ ತನ್ ಸೀರೆನ ಯಾವಾಗ್ಲೂ ಉಟ್ಕೊಳ್ತಾನೆ ಇರ್ತಾರೆ. ನಾನು ಅಪರೂಪಕ್ಕೆ ತಂದಿರೋದು ನನ್ ಸೀರೆನೆ ಉಟ್ಕೋಬೇಕು. ಅದೆಲ್ಲ ಆಗಲ್ಲ. ಕೃಷ್ಣ ನಮ್ಮ ಮನೆ ಅಂತಾನೆ, ಬೇಗ ಹೋಗಿ ಉಟ್ಕೊಂಬಾ. ದೇವಿ ಆಗೋ ಅಣ್ಣ, ಹೇಗಿದೆ ಸೀರೆ? ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಅಮ್ಮ. ಈ ಸೀರೆಲಿ ಈಗ ನೀವ್ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಂದ್ರೆ ಎರಡು ಮಕ್ಕಳು ತಾಯಿ ಅಂತ ಯಾರು ಹೇಳೋಕ್ಕಾಗಲ್ಲ. ಅಮಾರೇ, ಅಮಾರೇ, ಯಾರದು? ಸರಿ, ನಾನು ಹೋಗಿ ನೋಡ್ತೀನಿ, ನೀವು ಊಟ ಕಡೆ. ಯಾರಪ್ಪ ನೀನು? ಅಮ್ಮವ್ರ ಕಾಗದ ಕೊಡ್ಬೇಕು. ಅಮ್ಮವ್ರ ಕಾಗದ ಕೊಡ್ಬೇಕು? ಕೊಡ, ನಾ ಕೊಡ್ತೀನಿ. ಅಮ್ಮವ್ರ ಕೈಗೆ ಕೊಡ್ಬೇಕು ಅಂತ 5 ರೂಪಾಯಿ ಕೊಟ್ಟವ್ರೆ ಯಾರು? ನನ್ ಗೊತ್ತಿಲ್ಲ. ಸುಮ್ನೆ ಕೊಡ ಅಲ್ಲಿ. ಅಮ್ಮವ್ರ ಕೈಗೆ ಕೊಡ್ಬೇಕು. ಪ್ರಿಯ ತುಂಗ, ಒಂದು ವರ್ಷದ ಹಿಂದೆ ನಾವಿಬ್ರು ಸಂಧಿಸಿದ್ವಿ, ಸ್ಪಂದಿಸಿದ್ವಿ. ಎರಡನೇ ವರ್ಷಕ್ಕೆ ಕಾಲಿಟ್ಟ ಈ ದಿನ ಎಲ್ಲರೆದುರು ತಿಳಿಸೋಕಾಗದೆ ಕಾಗದದ ಮೂಲಕ ತಿಳಿಸ್ತಾ ಇದ್ದೀನಿ. ನಾಳೆ ರಾತ್ರಿ ನಾವಿಬ್ರು ಸೇರೋಣ. ಅದೇ, ಅವ್ರಿಗೋಸ್ಕರನೇ ಸ್ಪೆಷಲ್ ಆಗಿ ಇವತ್ತು ಈರುಳ್ಳಿ ಸಾಂಬಾರ್ ಮಾಡಿದ್ದೀನಿ, ತಿಳಿ ಸಾರು ಮಾಡಿದ್ದೀನಿ, ಅವ್ರಿಗೋಸ್ಕರ ಅವರೇ ಕಾಳು ಕೂತು ಸ್ಪೆಷಲ್ ಆಗಿ ಮಾಡಿದ್ದೀನಿ. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಆಲೂಗಡ್ಡೆ ಹಾಕಿ ಪಲ್ಯ ಮಾಡಿದ್ದೀನಿ. ಏನ್ ಕೃಷ್ಣ ಅವರೇ, ಪಾಯಸ ಕುಡಿತೀರಾ?
ಎಷ್ಟೊತ್ತಾದ್ರೂ ಸುಜಾತ ಬರ್ಲಿವಲ್ಲ, ಯಾವುದಕ್ಕೂ ನಾನು ಹೋಗಿ ನೋಡ್ಕೊಂಡು ಬರ್ತೇನೆ. ಸರಿ ಡ್ಯಾಡಿ. ಏನಮ್ಮ ನೀವಿಲ್ಲಿದ್ದೀರಾ? ತಾತ ಕರೀತಿದ್ದಾರೆ, ಬನ್ನಿ. ನೀವ್ ಈ ಸಲ ಶಾಂತಮ್ಮನ್ ಕರ್ಕೊಂಡು ಬರ್ಲಿಲ್ಲಲ್ಲ, ನೆಕ್ಸ್ಟ್ ಟೈಮ್ ಇವ್ರ ಮನೆಗೆ ಹೋಗುವಾಗ ನಾನು ನಿಜವಾಗ್ಲು ಏನಂದ್ರೆ ಎಲ್ಲಿಗೆ ಹೋಗ್ತಿದ್ರ? ಎಲ್ರು ಊಟ ಕಾಯ್ತಿದೀವಿ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ, ನೀವೆಲ್ಲ ಊಟ ಮಾಡಿ. ಡ್ಯಾಡಿ ನಾವು ಇಲ್ಲೇ ಮಲ್ಕೋತೀವಿ. ಡ್ಯಾಡಿ ಮಲ್ಕೊಳಮ್ಮ. ಅಯ್ಯೋ ಏನೋ ಇದು, ನಾನು ಹಾಕಿದ ಹೂವೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ಏ ಎದ್ದೇಳೆ, ಅಲ್ಲೋಗಿ ಮಲ್ಕೋ. ಉದಯ್ ಎದ್ದೇಳಪ್ಪ, ಆ ರೂಮಲ್ಲಿ ಮಲ್ಕೋ. ಬೇಡ, ಅವರಿಲ್ಲೇ ಮಲಗಲಿ ಬಿಡು. ಇವತ್ತೂ ನನಗೆ ಗೊತ್ತು, ಮಕ್ಕಳು ಮನಸ್ಸು ನೆನೆಸೋದು ನನಗೆ ಇಷ್ಟ ಇಲ್ಲ. ಪರವಾಗಿಲ್ಲ ಬಿಡು. ಹಾಗಾದ್ರೆ ನಾನೆಲ್ಲಿ ಮಲಗಲಿ? ಮಂಚದ ಮೇಲೆ ಜಾಗ ಅಲ್ವಲ್ಲ. ನಿದ್ದೆ ಮಾಡಿದ್ಮೇಲೆ ಆಚೆ ಮಲಗಿಸ್ಲ? ನೀನೇ ಆಚೆ ಮಲ್ಕೋ, ಐ ವಾಂಟ್ ರೆಸ್ಟ್. ನಾನಾ? ಅದೇನಿದೆಯೋ ನಿಮ್ಮ ಮನಸ್ಸಲ್ಲಿ. ತುಂಗ ಅವ್ರೆ, ನನಗೆ ಮೋಟರ್ ಬೈಕ್ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದ್ ಹೇಗ್ ಗೊತ್ತಾ? ನಾನು ಮೋಟರ್ ಬೈಕ್ ಮೇಲೆ ಬರ್ತಾ ಇದ್ದೆ, ಎದುರುಗಡೆ ಒಂದು ಹುಡುಗಿ ಬಂತು. ಆ ಹುಡುಗಿ ಮೈ ಮೇಲೆ ಬಟ್ಟೆ ಇದೆಯೋ ಇಲ್ವೋ ಒಂದು ಗೊತ್ತಾಗ್ಲಿಲ್ಲ. ಈ ಕಡೆ ನೋಡಿದಾಗ ಮೋಟರ್ ಬೈಕ್ ಡಮಾರ್. ಯಾರು 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 ಮಾತಾಡ್ತಾರೆ? ಯಾವನ ನಡ್ರಿ, ಹೋಗೋಣ ಶಾಪಿಂಗ್ ಲೇಟ್ ಆಗುತ್ತೆ ನಡ್ರಿ. ಯಾಕ್ರಿ ಇಷ್ಟೊಂದು ಲೇಟು? ಎಲ್ಲಿ ಹೋಗಿದ್ರಿ? ನಾಟಕ ನೋಡಕ್ ಹೋಗಿದ್ದೆ. ನನ್ನನ್ ಬಿಟ್ಬಿಟ್ಟು ನಾಟಕ ನೋಡಕ್ ಹೋದ್ರ? ಯಾವ ನಾಟಕ ನೋಡ್ಕೊಂಡ್ ಬಂದ್ರಿ? ಹೊಸ ನಾಟಕ ಸಂಸಾರದಲ್ಲಿ ಅಪಸ್ವರ ಅಂತ. ಆ ಅಪಸ್ವರ ನೋಡಿ ನೀವ್ ಯಾಕೆ ಇಷ್ಟೊಂದು ಬೇಸರ ಪಟ್ಕೋತೀರಾ? ಬನ್ನಿ ಊಟ ಮಾಡೋರಂತೆ. ನನಗ್ ಊಟ ಬೇಡ. ಬೆಳಗ್ಗೆನು ಏನು ತಿಂದಿಲ್ಲ, ಹೊಟ್ಟೆ ಹಸಿವಾಗುತ್ತೆ ರೀ. ಒಂಚೂರು ತಿನ್ನಿ ಬನ್ನಿ. ನನ್ ಬೇಡ ಅನ್ನಲ್ಲ. ಅಯ್ಯೋ ಅದಕ್ಕೆ ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೋತೀರಾ? ತುಂಬಾ ಚೆನ್ನಾಗಿದೆ ನಿಮ್ ಕತೆ. ಬೆಳಗ್ಗೆ ಎಲ್ಲ ಆಳು ಮುಳು ಬರೆಯೋದು, ಸಾಯಂಕಾಲ ಆದ್ರೆ ಸಿನಿಮಾ ಡ್ರಾಮಾ ನೋಡ್ಕೊಂಡು ಬಂದು ಹೆಂಡತಿ ಮೇಲೆ ರೇಗಾಡೋದು. ಒಂದ್ ಗ್ಲಾಸ್ ಹಾಲು ತಂದು ಕೊಡ್ತೀನಿ, ಅದನ್ನಾದ್ರೂ ಕುಡೀರಿ. ಅದನ್ನ ತಿಳ್ಕೊಳ್ಳೋ ಅರ್ಹತೆ ನಿನಗಿಲ್ಲ. ಅದೇನ್ ಚಿಂತೆ ಮಾಡ್ತೀರಂತ ದಯವಿಟ್ಟು ಹೇಳ್ರಿ. ಹೇಳಕ್ಕೆ ಅಂತಾನೆ ಉಳಿಸಿದ್ಯಾ? ಎಲ್ಲ ಮುಗಿಸ್ಬಿಡಿದ್ಯಲ್ಲ. ನೋಡು ನನ್ ಚಿಂತೆ ನಿನಗೆ ಬೇಡ, ನನ್ ಪಾಡಿಗೆ ನನ್ ಬಿಟ್ಬಿಡು. ಏನಂದ್ರೆ ನೀನ್ ಬೇರೆ ತರ ತಿನ್ಬೇಡ, ಹೋಗೆ. ಏಟಾಯ್ತಮ್ಮ, ಸಾರಿ ಪುಟ್ಟ. ಬಿಡವಳ್ಳ, ಮಾಡ್ಬಾರ್ದ ಮಾಡ್ಬಿಟ್ಟು ಇಲ್ದಾರು ಪ್ರೀತಿ ತೋರಿಸ್ಬೇಡ. ಬಲ ಏನಾಯ್ತಮ್ಮ? ಅಷ್ಟೇನಾ? ಸಂತೋಷವಾಗಿದ್ದು ನಮ್ಮನೆ ಅನರ್ಕ ಮಾಡ್ಬಿಟ್ಟಿಯಲ್ಲ. ಏನಂದ್ರೆ ಯಾಕಿಂತ ಮಾತಾಡ್ತೀರಾ? ನಾನೇನ್ ತಪ್ಪು ಮಾಡ್ತೇನೆ ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ನಿಲ್ಸು ನಿನ್ನ ಹತ್ರ ಬೆಕ್ಕು ಕಣ್ಮುಚ್ಕೊಂಡು ಹಾಕೊಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡ್ಯಾ?
ವಿನಾಕಾರಣ ನನ್ನ ಮೇಲೆ ಅಪವಾದ ಎಲ್ಲ ಹೊರಿಸ್ಬೇಡಿ. ಏನಾದ್ರೂ ತಪ್ಪಿರ್ಬೋದು, ಅದನ್ನ ಹೇಳಿದ್ರೆ ತಾನೆ ನಾನು ತಿದ್ಕೊಳ್ಳಕ್ಕೆ. ಅದನ್ನ ಬಿಟ್ಬಿಟ್ಟು ಈಗ ಬಾಯ್ಕ್ ಬಂದಾಗೆಲ್ಲ ಮಾತಾಡಿದ್ರೆ ಕೇಳ್ಕೊಂಡು ಸುಮ್ಮನೆ ಹತ್ರ ಅಂತ ತಿಳ್ಕೊಬೇಡಿ. ನೀವು ನಾಲ್ಗೆ ಉದ್ದಾಗ್ತಾ ಇದೆ, ಹೆಚ್ಚು ಮಾತಾಡಬೇಡ. ಮಾತಾಡ ಹಾಕ್ತೀನಿ, ನನಗಿದೆ, ನಾನು ಮಾತಾಡ್ತೀನಿ. ಮುಚ್ಚು ಬಾ. ಆಗಲ್ಲ. ಇವತ್ತಿನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಏನು ದಿನ ಮಗನ ಹುಟ್ಟಿಗೆ ಹಾಕೊಂಡು ಮಣ್ಣಂಗೆ ಮನೆ ಸೇರ್ಕೊಂಡ್ಬಿಟ್ರೆ ಕುತ್ಬಿಟ್ಟೇನ ಪಾಪ. ಏನು ತಿಳಿದ ನನ್ ಮಗು ಮಗ ಅಲ್ಲ, ಮಗ ಇರೋ ಮಗಳು. ಬುದ್ಧಿ, ನಾನ್ ಯಾರು ಇವಳು ಯಾರು ಅಂತ ಮಳ್ಳಂಗ್ ನಿಂತರೋ ಇವನ್ ಕೇಳಿ ನೋಡಿ ಬುದ್ಧಿ, ಗೊತ್ತಾಗುತ್ತೆ. ನಮಗ್ ನ್ಯಾಯ ಬೇಕು ಬುದ್ಧಿ. ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತ ತುಂಗ ಏನ್ ಮಾಡ್ತಿದ್ದಾಳೆ ನೋಡೋದು. ನಾನ್ ಇರೋದೇ ನ್ಯಾಯ ಕೊಡ್ಸೋಕೆ. ಏನಯ್ಯ ನಿನ್ ತಕರಾರು? ಏನ್ ಹೇಳಿ ಬುದ್ಧಿ, ಸೋರೆಕಾಯಿ ಪಡುವಲಕಾಯಿ ತರಕಾರಿ ಮಾರ್ಕೊಂಡಿದ್ದ ಮಗಳಿಗೆ ಅದೇನ್ ಮೋಡಿ ಮಾಡ್ಬಿಟ್ಟವನು ಬುದ್ಧಿ. ಎದ್ರೆ ಬಿದ್ರೆ ಭದ್ರ ಭದ್ರ ಅಂತ ಕನಸು ಮಾಡ್ಬಿಟ್ಟವನು ಬುದ್ಧಿ. ಏನಮ್ಮ ನಿಮ್ಮಪ್ಪ ಹೇಳೋದೆಲ್ಲ ನಿಜಾನ? ನಮ್ಮಪ್ಪ ಹೇಳ್ತದಲ್ಲ ಸುಳ್ಳು ಬುದ್ಧಿ. ಬುದ್ಧಿ ಭದ್ರ ಇಲ್ಲ ಅಂದ್ರೆ ನಾನ್ ಬಾವಿಗೆ ಹರ್ಕೊಂತೀನಿ, ಬೆಂಕಿಗ್ ಬೀಳ್ತೀನಿ. ಬೆಂಕಿ ಬೇಡ, ಹುಟ್ಟೋಯ್ತೀಯ ಆವಿಗ್ ಬೀಳು. ಹತ್ತಿಗಿದ್ರೆ ಎತ್ಕೊಂಬತ್ತೀನಿ. ನೋಡು ಸಾಯೋ ವಿಷಯ ಆಗಿರ್ಲಿ, ವಿಷಯ ಏನು ಅಂತ ಸರಿಯಾಗಿ ಹೇಳು ಬುದ್ಧಿ. ನನ್ ಭದ್ರಂದ ಏನು ತಪ್ಪಿಲ್ಲ, ಅವನ್ ಹೃದಯ ಕದ್ದಳು ನಾನು. ನಂಗೆ ಭದ್ರನೇ ಬೇಕು, ಅವನ್ನೇ ಮದುವೆ ಮಾಡ್ಕೋಬೇಕು. ಯೋ ಕೇಳ್ದೇನೆ, ಆ ಹುಡುಗಂದೆ ತಪ್ಪು ಅಂತ ಪಡ್ಕೋತಾ ಇದೆಯಲ್ಲ. ಒಂದ್ ವಿಷಯ ತಿಳ್ಕೊ, ಹೆಣ್ಣು ಜಾರಿ ಗಂಡಸ್ಗೆ ಅವಕಾಶ ಕೊಟ್ರೇನೆ ಗಂಡು ತಪ್ಪು ಮಾಡೋದು, ಆಗ ತಪ್ಪು ಹೆಣ್ಣಿಂದೆ. ಮೊದಲು ಇಬ್ಬರನ್ನು ಕರ್ಕೊಂಡೋಗಿ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡೋದು. ಮುಹೂರ್ತ ಮಾತಾಡದೆ ಮದುವೆ ಮಾಡೋದು? ನಾನೇ ಒಳ್ಳೆ ಮುಹೂರ್ತ ನೋಡ್ತೀನಿ ನಡಿಯಪ್ಪ. ತುಂಗ ಇಲ್ಲಪ್ಪ, ಕಾಣ್ತಾನೆ ಇಲ್ಲ. ತುಂಗ ಅವಳಗ್ ನೀವ್ ಬಂದಿರೋದು ಗೊತ್ತಿಲ್ಲ ಅಂತ ಕಾಣುತ್ತೆ. ತುಂಗ ತುಂಗ ಬಾ ಬೇಗ, ಯಾರು ಬಂದಿರತ್ತ ನೋಡು. ಬಾ ತುಂಗ. ಯಾವಾಗ ಬಂದ್ರಿ? ಯಾಕಪ್ಪ ತುಂಗ ಅಳ್ತಿದ್ಯಾ? ಅವಳಕ್ಕೇನಾಗಿದೆ? ಎಲ್ಲೋ ಈರುಳ್ಳಿ ಹೆಚ್ಚಾ ಇದ್ದು ಅಂತ ಕಾಣುತ್ತೆ. ಅಯ್ಯೋ ನಮಗೆ ತಿಂಡಿ, ಒಂದು ಶುಭ ಸಮಾಚಾರ ಹೇಳಿ ಹೋಗೋಣ ಅಂತ ಬಂದ್ವಿ. ಬರ್ತಾ ನಾವು ತಿಂಡಿ ತಿನ್ಕೊಂಡೇ ಬಂದ್ವಿ. ಬಂದ ವಿಷಯ ಏನ್ ಗೊತ್ತಾ, ಮುಂದಿನ ಶುಕ್ರವಾರ ನನ್ನ ಮೊಮ್ಮಗಳಿಗೆ ನಾಮಕರಣ. ಅದೇಪ್ಪ ನಿಮ್ ಸೊಸೆಗಪ್ಪ ನಿಮ್ ಸೊಸೆಗೆ. ನೋಡಿ ತಪ್ಪದೆ ಬರ್ಬೇಕು, ಮರಿಬೇಡಿ. ನೋಡಿ ನಾವಿನ್ನು ತುಂಬಾ ಮನೆಗೆ ಹೋಗುತ್ತಿದೆ, ಬರ್ತೀವಪ್ಪ. ನಡಿ ಹೋಗೋಣ. ಖಂಡಿತ ಬರ್ಬೇಕು. ತಿಂಡಿ ತಗೊಳ್ಳಿ. ಅದು ಏನಂತ ಕೇಳಿದ್ರೆ ಗೊತ್ತಾಗದು. ಅಪ್ಪ ಮಾಡ್ಬೇಕು. ನನ್ನ ಮುಟ್ಬೇಡ. ಎಸ್ ನಾನು ಕುಡ್ದಿದ್ದೀನಿ. ಯಾಕೆ ಕುಡ್ದಿದೆ ಅನ್ನೋದು ಕಾರಣ ಬೇಕಲ್ಲ. ಐ ವಿಲ್ ಟೆಲ್ ಯು. ಸಿಟ್ ಡೌನ್. ಐ ಸೇ ಸಿಟ್ ಡೌನ್ ನೌ. ಗೆಟ್ ಅಪ್ ಗೆಟ್ ಅಪ್. ಏನಂದ್ರೆ ಕುಡಿಯೋಕ್ ಮುಂಚೆ ನನಗೂ ಜಾಗ ಇಲ್ಲ ಅನ್ಕೊಂಡೆ ಎಲ್ಲಿ ಈ ಲೋಕದಲ್ಲಿ. ಅದಕ್ಕೆ ಆ ಲೋಕಕ್ಕೆ ಹೋಗ ಮಾಡಿದ್ರೆ ನನ್ನ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅಂತ ಮಕ್ಕಳನ್ನ ಅನಾಥರನ್ನಾಗಿ ಬಿಟ್ಟು
ತಂದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಅಂತ ಜನ ಭಾರವಾದ ಹೃದಯನ ಹಗರ ಮಾಡ್ಕೊಳ್ಳೋಕ್ಕೋಸ್ಕರ ಕುಡಿದು ಬಂದಿದ್ದೇನೆ. ಮಾತಾಡ್ಬೇಡ, ನಾನು ಹೇಳ್ತಾನೆ ಇರ್ತೀನಿ, ನೀನ್ ಕೇಳ್ತಾನ, ನೀನ್ ಕೇಳ್ತಾನೆ ಇರ್ತೀಯ, ನಾನು ಹೇಳ್ತಾನೆ ಇರ್ತೀನಿ. ಹೆಣ್ಣಲ್ಲಿ ತಪ್ಪಿಲ್ಲ, ಗಂಡ ಖಂಡಿತ ತಪ್ಪು ಮಾಡೋದಿಲ್ಲ, ಆದ್ರೆ ನಿನ್ನಿಸಿದೆ, ಯು ಹ್ಯಾವ್ ವೀಕ್ನೆಸ್. ಈ ಮನೇಲಿ ಸಂಸಾರ ಮಾಡ್ತಾ ಇತ್ತು, ಪಕ್ಕದ ಮನೆಯವನ ಜೊತೆ ಯಾಕೆ ತಿರುಗಾಡ್ತಿದ್ಯ ಅಂತ ಕೇಳೋದು ನನಗೆ ಬೇಕಾಗಿಲ್ಲ. ಎಸ್, ಐ ಡೋಂಟ್ ವಾಂಟ್ ಟು ನೋ, ಐ ಡೋಂಟ್ ವಾಂಟ್ ಟು ಲಿವ್ ವಿತ್ ಯು. ಎಸ್, ಈ ಮನೇಲಿ ನಿಂದು ಅಂತ ಇರೋದನ್ನೆಲ್ಲ ನಿರ್ಭಯವಾಗಿ ತಗೊಂಡೋಗು, ಆದ್ರೆ ನಿನ್ನ ಹೃದಯದಲ್ಲಿ ನನ್ನ ಮೇಲಿರೋ ಕಪಟ ಪ್ರೇಮನ ಮಾತ್ರ ಇಲ್ಲೇ ಬಿಟ್ಟೋಗು, ಅದು ನನ್ನೊಬ್ಬನಿಗೆ ಸಾಕು. ನಿನಗೆ ಅಂತ ನನ್ನ ಹೃದಯದಲ್ಲಿ ಏನೂ ಇಲ್ಲ, ನಿನಗೆ ಕೊಡೋದಕ್ಕೆ ನಿಂದು ಅಂತ ನನ್ನ ಹತ್ರ ಉಳಿದಿರೋದು ನಿನಗೆ ಬರದ ಈ ಕಾದ ಮಾತ್ರ. ತಗೊಂಡು ಕತ್ಲು ಬಳುಕೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗು, ದಯವಿಟ್ಟು ದಯವಿಟ್ಟು ಇಲ್ಲಿಂದ ಹೊರಟೋಗು. ಇಷ್ಟೊತ್ತು ರಾತ್ರಿನಲ್ಲಿ ನಿನ್ ಮನೆ ಬಾಗಿಲ ಹತ್ರ ಯಾಕೆ ಬಂದೆ ಅಂತ ಆಶ್ಚರ್ಯ ಆಗ್ತಿದೆಯಲ್ಲ. ಇಲ್ಲ, ಯಾವತ್ತಾದ್ರೂ ಒಂದಿನ ನೀನ್ ನಮ್ಮ ಮನೆಗೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಮತ್ತೆ ನಿನಗೆ ಗೊತ್ತಿಲ್ದೇ ಇರೋ ವಿಷಯನೇ ಇದೆಯಾ ಸುಜಾತ? ನನಗೊಂದು ಸೀರೆ ಆರಿಸ್ಕೊಡ್ಬಾ ಅಂದ್ರೆ ನಿನ್ನನ್ನು ಇಷ್ಟಪಡೋರು ಇಷ್ಟಪಡೋ ಸೀರೆ ನೀನೇ ಆರಿಸ್ಕೊಂತ ನನ್ನ ಹತ್ರ ಹೇಳೋಕ್ ನನಗೆ ಚೆನ್ನಾಗಿ ಗೊತ್ತು. ನಾಚಿಕೆ ಕೆಟ್ಟವಳನ್ನ ಬೀದಿಗೆ ಎಳಿಬೇಕು ಅಂತ ಮಾತಾಡೋಕ್ ಗೊತ್ತು. ಯಾರೋ ಮೈಸೂರಿನಲ್ಲಿ ಪಕ್ಕದ ಮನೇಲಿ ಇದ್ಲಂತೆ, ಅವಳು ಗಂಡನ್ ಬಿಟ್ಟು ಯಾರ ಜೊತೆಗೆ ಹೋದ್ಲಂತೆ, ಅವಳನ್ನ ಸೂಳೆ ಅಂತ ಕೆಟ್ಟ ಕೆಟ್ಟ ರಾಜ್ ಬೈಯೋದ್ ನನಗೆ ಗೊತ್ತು. ಆದ್ರೆ ನನಗೊಂದು ವಿಷಯ ಮಾತ್ರ ಗೊತ್ತಿಲ್ಲ ಸುಜಾತ. ನೋಡು, ಓದಿದನ್ನ ಓದಿದನ್ನ ಸಂತೋಷವಾಗಿ ಸಾಕ್ತಿದ್ದ ನನ್ನ ಸಂಸಾರದಲ್ಲಿ ನಿನ್ನ ಗಂಡ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ. ನಿನ್ ಗಂಡ ನಿನ್ನ ಹತ್ರ ಸಾವಿರ ಇರ್ಬೋದು, ಅದನ್ನೆಲ್ಲ ನಿಜ ಅಂತ ತಿಳ್ಕೊಂಡು ನೀನ್ ನನ್ನನ್ನು ಸಂಶಯ ಪಟ್ಟಿಯಲ್ಲ ಸುಜಾತ, ನನ್ನನ್ನು ಸಂಶಯ ಪಟ್ಟಿಯಲ್ಲ. ನನ್ನ ನೇರ್ವ ಕೇಳು ಧೈರ್ಯ ಅಂದ್ರೆ ಮಾತು ಮನೆ ಮಾಚಿ ನನ್ನ ಚುಚ್ಚು ಚುಚ್ಚಿ ಮಾತಾಡ್ದಿಲ್ಲ ನೀನು. ಈಗ ನನ್ ಮೇಲೆ ಅಷ್ಟೊಂದು ಪ್ರೀತಿ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದ ನಮ್ಮ ಯಜಮಾನರ ಮನಸ್ಸಿನಲ್ಲಿ ಅನುಮಾನದ ಬೀಜ ಬಿತ್ತಿ ಅವರು ನನ್ನನ್ನು ಅಸಹ್ಯ ಪಟ್ಕೊಳ್ಳೋಕೆ ಮಾಡಿಬಿಟ್ರೆ ನನ್ನ ಯಜಮಾನರು. ಯಾಕೆ ಯಾಕೆ ಸುಜಾತ ಅವ್ರು ನಾನೇನ್ ದ್ರೋಹ ಮಾಡಿದೆ? ಯಾಕೆ ಇದರಿಂದ ಅವ್ರಿಗೆ ಏನ್ ಪ್ರಯೋಜನ, ಏನ್ ಲಾಭ ಸಿಕ್ಕಿದೆ? ಪವಿತ್ರವಾದ ನಮ್ಮ ಯಜಮಾನರ ಹೃದಯ ಚೂರ್ ಚೂರಾಗ್ಬಿಟ್ಟಿದೆ. ಇನ್ನು ಆ ದೇವ್ರು ಬಂದ್ರೆ ಅದನ್ನ ಸರಿ ಮಾಡೋಕ್ಕಾಗಲ್ಲ ಸುಜಾತ, ಸರಿ ಮಾಡೋಕ್ಕಾಗಲ್ಲ ಸುಜಾತ. ನನ್ ಜೀವನ ಹುಡುಗಾಗ್ಬಿಟ್ಟಿದೆ. ಆದ್ರೆ ನಾನೊಂದ್ ಮಾತು ಹೇಳ್ತೀನಿ ಕೇಳು, ನನ್ ಜೀವನ ಹಾಳು ಮಾಡ್ಬಿಟ್ರು. ಇದೇ ರೀತಿ ಯಾರ ಸಂಸಾರನು ಹಾಳು ಮಾಡದೆ ಹಾಗ್ ನೋಡ್ಕೋಬೇಕು ನಿನ್ ಜವಾಬ್ದಾರಿ. ನೀನ್ ಹಾಗ್ ಮಾಡದೆ ಹೋದ್ರೆ ಹೆಣ್ಣು ಜಾತಿ ಕಳಂಕ ತರೋದು ಸತ್ಯವಾಗ್ಲೂ ನೀನು ಸುಜಾತ. ಇವತ್ತು ಊರ್ವಶಿ ಅಲಂಕಾರನು ಇಲ್ದೆ ಹುಚ್ಚಿನ ಯಾವತಾರನು ಇಲ್ದೆ ಕುಂತಿದ್ದಲ್ಲ, ನನ್ನ ನೋಡಿ ಹೆದರ್ಕೊಂಡು ಬಾಲ ಮುದ್ರಕೊಂಡು ಮೂಲೆಯಲ್ಲಿ ಕುಳಿತುಕೊಳ್ತೀಯ ಅಂದ್ರ ನಗ್ತಾ ಇದೀಯಾ? ಹೌದು, ನಮ್ಮ ನೋಡಿ ಜನ ನಗಬಾರ್ದು ಅನ್ನೋಕ್ಕೋಸ್ಕರ, ನಾವ್ ಯಾವಾಗ್ಲೂ ನಗ್ತಾನೆ ಇರ್ಬೇಕು ಅನ್ನೋಕ್ಕೋಸ್ಕರ ನನಗ್ ನಾನೇ ರಾಜಿ ಮಾಡ್ಕೊಂಡು ಆನಂದವಾಗಿ ನಗ್ತಾ ಇದೀನ್ರಿ. ಅಂದ್ರ
ಅಂದ್ರೆ ಇಷ್ಟೇ. ಇನ್ಮೇಲೆ ನೀವು ತುಂಗಾ ಕದ್ದು ಮುಚ್ಚಿ ಎಲ್ಲೆಲ್ಲೂ ಸೇರೋ ಅಗತ್ಯ ಇಲ್ಲ. ನಿಮ್ಮಿಬ್ಬರಿಗೂ ನನ್ ಕೈಯಾರೆ ನಮ್ಮನೆಯಲ್ಲೇ ಹಾಸಿಗೆ ಹಾಸ್ಕೊಡ್ತೀನಿ. ಈಗಲೇ ಹೋಗ ಅವಳನ್ನ ಕರ್ಕೊಂಡ್ ಬರ್ಲ? ಕರ್ಕೊಂಡ್ ಬರ್ತೀಯ? ನಾನ್ ತಪ್ಪ್ ಮಾಡ್ಬಿಟ್ಟೆ ಸುಜಾತಾ, ನಾನ್ ತಪ್ಪ್ ಮಾಡ್ಬಿಟ್ಟೆ. ಪಕ್ಕದ ಮನೆ ರೋಜ್ ಸುಖ ನಿನಗ್ ಸಿಕ್ತಿಲ್ವಲ್ಲ ಅಂತ ನೀನ್ ಕೊರಗೋದ್ ನೋಡಿ ಮನೆಗೆ ಬೆಂಕಿ ಹಚ್ಚಿಬಿಟ್ಟೆ. ಆದ್ರೆ ಆ ಬೆಂಕಿ ನನ್ ಮನೆ ಸುಡುತ್ತೆ ಅನ್ಕೊಂಡಿರ್ಲಿಲ್ಲ. ನನಗೀಗ ಅರ್ಥವಾಗ್ತಿದೆ ನಾನು ಎಂತ ದೊಡ್ಡ ತಪ್ಪ ಮಾಡ್ಬಿಟ್ಟೆ ಅಂತ. ಏನ್ರಿ, ಏನ್ ಹೇಳ್ತಿದ್ರಿ ನೀವು? ತುಂಗಾ ಯಾವ ತಪ್ಪನ್ನು ಮಾಡದ ಪತಿವ್ರತೆ. ಅವಳು ನೀನ್ ಹೋಗಿ ಕರ್ಕೊಂಡ್ ಬಂದ್ರೆ ನನ್ ಗುಟ್ಟೆಲ್ಲ ರಟ್ಟಾಗ ಹೋಗುತ್ತೆ. ಹೇಳ್ತೀನಿ ಸುಜಾತ, ನನ್ನ ಹೃದಯದ ಸುಳಿಯಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದ ಗುಟ್ಟನ್ನ ಹೇಳ್ತೀನಿ. ನನಗೆ ಮೋಟರ್ ಬೈಕ್ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಇದ್ದಾಗ ಡಾಕ್ಟರ್ ಹೇಳಿದ್ರು ಆಕ್ಸಿಡೆಂಟ್ನಿಂದ ನಾನು ಬದುಕಿದ್ದು ಸತ್ತಾಗೆ. ನಾನು ನಪುಂಸಕ ಆಗೋದೆ ಅಂತ. ನಾನು ನಪುಂಸಕ ಸುಜಾತ. ಈ ವಿಷಯ ನಿನಗೆ ಗೊತ್ತಾಗ್ಬಾರ್ದು ಅಂತ ದಿನ ಕುಡ್ಕೊಂಡು ಬಂದು ನಿನಗೆ ಹೊಡೆದು ಬಡ್ದು ನಿನ್ನ ದೂರ ಇದೆ. ನನ್ನ ವೀಕ್ನೆಸ್ ಬಗ್ಗೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ತುಂಗಾ ಜೊತೆ ನನಗೆ ಸಂಬಂಧ ಇದೆ ಅನ್ನೋ ಹಾಗೆ ನಾಟಕ ಆಡದೆ ನಿನ್ನ ಹತ್ರ ಸುಳ್ಳು ಹೇಳ್ದೆ. ಆ ಸುಳ್ಳೇ ಇವತ್ತು ನನಗೆ ಮುಳ್ಳಾಗೋಯ್ತು. ಆದ್ರೆ ನಾನು ಗಲ್ಸಲ್ಲ ಅನ್ನೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಸುಜಾತ, ಯಾರಿಗೂ ಗೊತ್ತಾಗ್ಬಾರ್ದು. ಇಲ್ಲ ಓ ಇಲ್ಲಿದ್ದಾರೇ ಅಗೋಳಿ ಅಮ್ಮವರು ಮಕ್ಕಳು ಕರ್ಕೊಂಡು ಅಂಡ್ಯಾಕ್ ಹೋದ್ರು? ಅವಳು ಹೋಗ್ತಾಳೆ ಅಂತ ನಂಗೆ ಗೊತ್ತಿತ್ತು. ಹೋ ಹೋ ಭದ್ರ, ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರ್ತೀನಿ, ಅಡುಗೆ ಮಾಡಿಡು. ಓ ಏ ಎಷ್ಟು ದಿವಸದ ಮೇಲೆ ಒಳ್ಳೆ ಮಾತು ಹೇಳ್ತಿದ್ದೀರ, ರಸದೌತಣ ಮಾಡಿ ಇಡ್ತೀನಿ, ಬನ್ನಿ ಬನ್ನಿ. ಅಣ್ಣ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಿಮ್ಮ ಹತ್ರ ಮಾತಾಡೋ ಅಗತ್ಯ ನನಗಿಲ್ಲ, ನೀವಿಲ್ಲಿಂದ ಹೋಗ್ಬೋದು. ನೋಡಿ, ನಾನು ಹೇಳ ಸ್ವಲ್ಪ ಕೇಳಿ. ನೀವಿಲ್ಲಿಂದ ಹೋಗ್ಬೋದು ಅಂದೆ. ಇಲ್ಲಣ್ಣ, ನಾನು ಹೇಳ್ಬೇಕು ಅಂತಿರೋದನ್ನ ಹೇಳ್ಬಿಟ್ಟೆ ಇಲ್ಲಿಂದ ಹೋಗೋದು. ಇದನ್ನ ನೋಡಿ. ಇದು ನಿಮ್ಮ ಹತ್ರ ಹೇಗ್ ಬಂತು? ರಾತ್ರಿ ತುಂಗಾ ತಂದ್ಕೊಟ್ಲು, ಆಗ ನನ್ಗೇನು ಗೊತ್ತಾಗ್ಲಿಲ್ಲ. ಆಮೇಲೆ ನಿಜವಾದ ವಿಷಯ ಏನು ಅಂತ ತಿಳ್ಕೊಂಡೆ. ಇದನ್ ಕೇಳಿದ್ರೆ ಹೆಚ್ಚಾಗತ್ತೆ. ನಾನ್ ತಪ್ಪ ಮಾಡ್ಬಿಟ್ಟೆ ಸುಜಾತ, ನಾನ್ ತಪ್ಪ ಮಾಡ್ಬಿಟ್ಟೆ. ಪಕ್ಕದ ಮನೆ ರೋಜ್ ಸುಖ ನಿನಗ್ ಸಿಕ್ತಿಲ್ವಲ್ಲ ಅಂತ ನೀನ್ ಹೊರಗೋದ್ ನೋಡಿ ಮನೆಗೆ ಬೆಂಕಿ ಹಚ್ಚಿಬಿಟ್ಟೆ. ಇದರಲ್ಲಿ ನಿಮ್ ಮನೆ ಸತ್ಯ ಅಷ್ಟೇ ಅಲ್ಲ, ನಮ್ಮನೆ ಗುಟ್ಟು ಇದೆ. ಆ ಗುಟ್ಟನ್ ರಟ್ ಮಾಡ್ಬೇಡಿ ಅಣ್ಣ, ಆ ಗುಟ್ಟನ್ ರಟ್ ಮಾಡ್ಬೇಡಿ. ಸಮಾಧಾನ ಮಾಡ್ಕೊಂಬ ಸುಜಾತ, ಸಂದೇಹ ಸುಳಿಲಿದ್ದು ನನ್ನನ್ನ ಹೊರಗಡೆ ತೆಗೆದಿದ್ಯ. ನಿನಗೆ ನನ್ ದ್ರೋಹ ಅಲ್ಲ. ಆಯ್ತು, ಅರ್ಧ ಗಂಟೆಲ್ ಬರ್ತೀನಿ. ಯಸ್ ಕಮೇನ್. ಅರೆ ಭಾವ, ಹೀಗ್ ಬಂದ್ರ?
ತುಂಗಾ ಯಾರು ಬಂದಿದ್ದಾರೆ ನೋಡು ಕುತ್ಕೊಳ್ಳಿ ಯಾರು ನೀವು ಇದೇನು ಮೈದು ನಿಮ್ಮ ಯಜಮಾನ್ರನೇ ಯಾರು ಅಂತ ಕೇಳ್ತಾ ಇದೀಯಾ ಇವರು ನಮ್ಮ ಯಜಮಾನ್ರ ಇಲ್ಲ ಖಂಡಿತ ಇಲ್ಲ ನಮ್ಮ ಯಜಮಾನ್ರು ಹೀಗೆ ಇರ್ತಾರೆ ಸೂಟ್ ತಕ್ಕಾಗಿ ಶರ್ಟ್ ಹಾಕೊಂಡಿಲ್ಲ ಶೂಸ್ಗೆ ಪಾಲಿಶ್ ಹಾಕೊಂಡಿಲ್ಲ ನೆಟ್ಟಿಗ್ ತಲೆ ಬಾಚಿಕೊಂಡಿಲ್ಲ ಯಾಕ್ರೆ ಹೀಗಿದ್ದೀರ ಅಂತ ಕೇಳಿದ್ರೆ ಮಕ್ಕಳು ಮರಿಯಾಗಿ ಮುದುಕ ಆಗೋ ವಯಸ್ಸಾಗಿದೆ ನಾನು ಹೇಗಿದ್ರೆ ಏನು ಅಂತಾರೆ ಅದು ಹಾಗಲ್ಲಮ್ಮ ನೀನು ಇಲ್ಲಿಗೆ ಬಂದ್ಬಿಟ್ಟಿದೀಯಲ್ಲ ಅದಕ್ಕೆ ಬೇಜಾರಾಗಿ ಇಲ್ಲಿಗೆ ಹುಡುಕು ಬಂದ್ಬಿಟ್ಟಿದ್ದಾರೆ ಬೇಜಾರ ಇವ್ರಿಗ ಚೆನ್ನಾಗಂತೆ ಯಾವಾಗ ನೋಡಿದ್ರು ಅವರ್ ಪೇಪರ್ ಅವರ್ ಮ್ಯಾಟರ್ ಅವರ್ ಪ್ರಿಂಟಿಂಗ್ ಅವರ್ ಆಫೀಸ್ ಅಂತ ಬಹಳ ಬಿಸಿಯಾಗಿರ್ತಾರೆ ಅಂದಾಗೆ ಏನಂದ್ರೆ ಆ ಭದ್ರನ್ಗೆ ಹೇಳ್ಬಿಟ್ಟು ಬಂದ್ರ ಐದು ಲೀಟರ್ ಹಾಲು ಬೇಡ ಅರ್ಧ ಲೀಟರ್ ತಗೊಂಡ್ರೆ ಸಾಕು ಅಂತ ಅವನೆಲ್ಲ ತಗೊಂಡ್ಬಿಡ್ತಾನ್ರಿ ಅದಕ್ಕೆ ಅಯ್ಯೋ ದೇವ್ರೇ ರೇಷನ್ ಅಲ್ಲಿ ಸೀಮಣ್ಣೆ ಕೊಡ್ತಾನೆ ಅಂತ ಅವ್ರತ್ರ ಹೇಳ್ಬಿಟ್ಟು ಬಂದಿದ್ದೀರಿ ಅದಕ್ಕೆ ಅದು ದುಡ್ಡು ಕೊಟ್ರ ಇಲ್ವಾ ನೀವು ಕೊಡ್ಲಿಲ್ವಾ ಒಳ್ಳೇದಾಗ್ಬಿಡಿ ಈ ಸೆಕೆಂಡ್ ಯಾಕೆ ಕೋಟ್ ಹಾಕೊಂಡು ನಿಂತಿದ್ದೀರಾ ನೀವು ಅಯ್ಯೋ ದೇವ್ರೆ ಬರೀ ಕೈಲಿ ಬಂದಿದ್ದೀರಲ್ಲ ನನಗೊಂದು ಸೀರೆನಾದ್ರೆ ತರಬಾರ್ದಾಯ್ತು ನೋಡೋಣ ನನಗೆ ಸೀರೆನೂ ತರಲಿಲ್ಲ ಹೌದು ಲಗ್ಗೇಜ್ ತರದೆ ಹಾಗೆ ಬಂದಿದ್ದೀರಾ ಭವ ಅಂದ್ರೆ ಇವತ್ತೆ ತುಂಗನ ಕರ್ಕೊಂಡು ಹೋಗಿ ಬಂದಿದ್ದೀರಾ ಆ ಅಪರೂಪಕ್ಕೆ ಬಂದಿದ್ದಾಳೆ ಒಂದು ನಾಲ್ಕು ದಿನ ಇದ್ದು ಹೋಗ್ಲಿ ಬಿಡಿ ತುಂಗ ಭಾವ ದಣಿದ್ ಬಂದಿದ್ದಾರೆ ಸ್ವಲ್ಪ ಮೇಲೆ ಕರ್ಕೊಂಡು ಹೋಗಮ್ಮ ರೆಸ್ಟ್ ತಗೊಂಡೆ ಡ್ಯಾಡಿಗೆ ತೊಂದ್ರೆ ಕೊಡ್ಬೇಡಿ ಹೋಗಿ ತಿಂಡಿ ತಿನ್ಸಿ ಬನ್ನಿ ಬನ್ನಿ ಭವ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹೋಗಿ ನಮ್ಮಿಬ್ಬರು ಮನಸ್ಸಿನ ಹತ್ಕೊಂಡು ಉರಿತಿರೋ ಬೆಂಕಿ ಯಾರು ಬೇಕಾದ್ರೆ ಅದು ಈ ನಾಲ್ಕು ಕೋಡೆಗಳ ಮಧ್ಯದಲ್ಲಿ ಸಾಧ್ಯವಿಲ್ಲ ಇಲ್ಲಿಗೆ ಯಾಕೆ ಹುಡ್ಕೊಂಡು ಬಂದ್ರಿ ನಿನ್ನ ಕರ್ಕೊಂಡು ಹೋಗಿ ಬಂದೆ ನಾನು ನಿಮಗೆ ಏನಾಗಬೇಕು ಅಂತ ನನ್ನ ಕರ್ಕೊಂಡು ಹೋಗಕ್ಕೆ ಬಂದ್ರಿ ನಾನು ನಿಮ್ಮನ್ನೇ ಕೇಳ್ತಿರೋದು ನಿಮಗೆ ನಾನು ಏನಾಗಬೇಕು ಧರ್ಮಪತ್ನಿ ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಕೈ ಹಿಡಿದು ಸಪ್ತಪತಿ ತುಳಿದು ಕೊನೆಗೆ ಕಂಡ ಕಂಡವರಿಗೆ ಸೆರಗ ಹಾಸೋಳು ಅಲ್ಲ ತುಂಗ ನಾನು ಯಾವತ್ತು ಹಾಗೆ ಹೇಳಲಿಲ್ಲ ನೀವು ಯಾವತ್ತು ಮಾತಿನಲ್ಲಿ ಹಾಗಲ್ಲ ಹೇಳಿಲ್ಲ ರೀ ಹಾಗೆ ನಡ್ಕೊಂಡ್ರಿ ನಾನು ನಿಮ್ಮ ಧರ್ಮ ಪತ್ನಿನ ಇಲ್ಲ ನಾನು ನಿಮ್ಮ ಧರ್ಮ ಪತ್ನಿ ಅಲ್ಲ ನಿಮ್ಮ ಧರ್ಮ ಛತ್ರದಲ್ಲಿ ಕೂಳು ತಿಂತ ನಿಮ್ಮ ಹಂಗಲ್ಲಿ ಬಾಳ್ತಿರೋ ಅಬಲೆ ನಿಮ್ಮ ಮಕ್ಕಳನ್ನ ಕಾಯೋದ್ರ ಜೊತೆಯಲ್ಲಿ ನಿಮ್ಮ ಸುಖಕ್ಕೆ ಹಾಸಿಗೆ ಹಾಕ್ತಾಳೆ ನಿಮ್ಮ ಮನೆ ಹಿಂದ್ಗಡೆ ಗುಲಾಮಗಿರಿ ಮಾಡ್ಕೊಂಡು ಬಿದ್ದಿರ್ತಾಳೆ ಅಂತ ಅನ್ಕೊಂಡ್ರಲ್ಲ ನೀವು ನೀವು ವಾರಗಟ್ಲೆ ತಿಂಗಳಗಟ್ಲೆ ಕಾನ್ಫಿಡೆನ್ಸ್ ಅದು ಇದು ಅಂತ ಮನೆಗೆ ಬರ್ತಾ ಇದ್ರಲ್ಲ ಅವಾಗಲ್ಲ ಇವರು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ದಾರಿ ಮಾತ್ರ ನೋಡ್ತಿದ್ದೆ ಒಂದು ಕ್ಷಣ ಒಂದು ನಿಮಿಷ ನಾನು ನಿಮ್ಮನ್ನು ಅನುಮಾನಿಸಿಲ್ಲ ರೀ ಆ ತರ ನಾನು ನಡ್ಕೊಂಡಿರ್ಲಿಲ್ಲ ನಾನು ನಿಮಗೋಸ್ಕರ ಬಾಳ್ತಿದ್ದೆ ನನ್ನ ಬೇಡ್ರಿ ಯಾಕೆ ಮಾತು ಬೆಳೆಸೋದು ನನಗೆ ಇಷ್ಟೊಂದು ನೋವಾದ್ಮೇಲೂ ಇಷ್ಟೊಂದು ಅವಮಾನ ಮಾಡಿದ್ಮೇಲೂ ನೀವಂದಾಗ ಅನ್ನಿಸ್ಕೊಂಡು ಹೇಳ್ದ ಕೇಳ್ಕೊಂಡಿರೋದ್ ನಾನು ತಯಾರಿಲ್ಲ ರೀ ತಯಾರಿಲ್ಲ ಹೆಣ್ಣು ಗಂಡಿಗೆ ಗುಲಾಮ್ಲಾಗಿರ್ಬೇಕು ಅನ್ನೋದು ನನಗೂ ಇಷ್ಟ ಇಲ್ಲ ಗಂಡಿನ ಹಾಗೆ ಹಕ್ಕು ಸ್ವಾತಂತ್ರ್ಯ ಸಮಾನತೆ ಇರಬೇಕು ಅಂತ ಬಯಸ್ತೋರಲ್ಲಿ ನಾನು ಒಬ್ಬ ಅದು ನಿನಗೂ ಚೆನ್ನಾಗಿ ಗೊತ್ತಿದೆ ಅದು ಆಗ ಕನ್ನಡಮ್ಮನ ದೇವಾಲಯ ಕಂಡೇ ಹೆಣ್ಣಿನ ಕಂಗಳಲ್ಲಿ ಅಂತ ಕವನ ಬರೆದು ನನ್ನ ಕೈಯಲ್ಲಿ ಕೊಟ್ಟು ನನ್ನ ಹೃದಯ ತೋಚ್ಕೊಂಡಲ್ಲ ಆದ್ರೆ ಈಗ ನಿಮ್ ಜೊತೆಲಿ ಹತ್ತು ವರ್ಷ ಸಂಸಾರ ಮಾಡಿದ್ದೀನಿ ಕಂಡೋರ್ ಮಾತಿಗೆ ಬೆಲೆ ಕೊಟ್ಟು ಪೂರ್ವಾಪರ ತಿಳಿದೆ ನನ್ನನ್ನು ಶೋಷಣೆ ಮಾಡೋಕೆ ಹೊರಟಿದ್ರಲ್ಲ ನಿಮ್ಮನ್ನು ಕಂಡ್ರೇನೆ ಮೈಗೆ ಬೆಂಕಿ ಹಚ್ಕೊಳ್ಳೋ ಹಾಗ ಬೇಡಿ ನಿಮ್ ಬಾಯಿಂದ ಆ ಹೆಸರು ಕರಿಬೇಡಿ ಅದು ಬರೀ ನನ್ನ ಹೆಸರು ಮಾತ್ರ ಈ ಕನ್ನಡ ನಾಡಿನಲ್ಲಿ ಹರಿತಿರೋ ಪವಿತ್ರವಾದ ನದಿ ಹೆಸರು ದಯವಿಟ್ಟು ಅದಕ್ಕೆ ಕಳಂಕ ತರಬೇಡಿ ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದ್ದೀನಿ ಅಂತ ನನಗೆ ಗೊತ್ತು ಆದರೆ ಸೀತೆ ಅಂತವಳನ್ನೇ ಅನುಮಾನ ಪಟ್ಟ ರಾಮನ್ನ ದೇವರು ಅಂತ ಪೂಜೆ ಮಾಡೋ ನೀನು ನಾನು ಮಾಡಿದ ತಪ್ಪನ್ನು ಕ್ಷಮಿಸೋಕ್ಕಾಗಲ್ವಾ ಅಯ್ಯಯ್ಯೋ ಯಾಕೆ ಇಷ್ಟೊಂದು ದೊಡ್ಡ ಮಾತಲ್ಲಾಡ್ತೀರಾ ನಾನೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಜವಾಬ್ ಕೊಡ್ತೀರಾ
ನಾನು ನಿಜಕ್ಕೂ ತಪ್ಪು ಮಾಡಿಬಿಟ್ಟು ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಿದ್ರೆ ನೀವು ನನಗೆ ಕ್ಷಮಿಸ್ತಾ ಇದ್ರಾ? ನೀವು ತಪ್ಪು ಮಾಡಿಬಿಟ್ಟು ನನ್ನ ಹತ್ರ ಬಂದು ಕ್ಷಮೆ ಕೇಳ್ತಿದ್ರಾ? ಇಲ್ಲ, ನನ್ನ ಹತ್ರ ಬಂದು ಕ್ಷಮೆ ಕೇಳೋಷ್ಟು ದೊಡ್ಡ ಮನಸ್ಸು ನಿಮ್ಗಿಲ್ಲ. ನಿಮ್ಗೆ ಯಾಕೆ? ಯಾವ ಗಂಡಸ್ಗೂ ಅಷ್ಟು ದೊಡ್ಡ ಮನಸ್ಸಿಲ್ಲ ರೀ. ನೀವೆಲ್ಲ ಓದ್ದವರು, ದೊಡ್ಡವರು. ನಾವೇನು ಬುದ್ಧಿ ಇಲ್ಲದ ಕೋಪದಲ್ಲಿ ಏನಾದ್ರೂ ಮಾತಾಡ್ಬಿಟ್ರೆ ಕಪಾಡ ಕುಡಿತೀರಾ? ಶೂ ಕಾಲಲ್ಲಿ ತುಳಿತೀರಾ? ಹೆಂಡತಿ ಮೇಲೆ ಕೈ ಮಾಡಕ್ಕೆ ನಾಚಿಗೆ ಆಗ್ಬೇಕ್ರಿ? ಅದಕ್ಕೆ ಹೀಗ್ ಮಾತ್ನಲ್ಲೇ ನನ್ನ ಚುಚ್ಚಿ ಕೊಲ್ತ ಸೇಡ್ ತೀರ್ಸ್ಕೋಬೇಕು ಅಂತಿದ್ಯಾ? ಸೇಡ್ ತೀರ್ಸ್ಕೊಳ್ಳೋ ಇಚ್ಛೆ ಹೆಂಗಸ್ಗಿದ್ದಿದ್ರೆ ಪ್ರಪಂಚದಲ್ಲಿ ಯಾವ ಗಂಡಸು ಉಳಿತಾ ಇರ್ಲಿಲ್ಲ. ಹೆತ್ತ ತಾಯಿ ಹೊಟ್ಟೆ ಮೇಲೆ ನಿಂತು ಎದೆಗೆ ಓದಿ ಅವ್ರ ಕಷ್ಟಕ್ಕೂ ಕಣ್ಣೀರು ಸುರಿಸೋ ತಾಯ್ತನ ಹೆಂಗಸ್ಗಿರೋದಿಂದಲೇ ಇನ್ನು ಎಲ್ಲ ಉಳಿದಿದೆ. ನೀನೇನೇ ಹೇಳಿದ್ರು ನನಗೆ ಬೇಜಾರಿಲ್ಲ. ನಿನ್ ಮೇಲೆ ಅನುಮಾನ ಪಟ್ಟ ಕ್ಷಣದಿಂದ, ನಿಜ ಏನು ಅಂತ ಗೊತ್ತಾದ ಕ್ಷಣದವರೆಗೂ ನಾನು ಪಟ್ಟ ವೇದನೆನ ಯಾರತ್ರ ಹೇಳ್ಕೊಳ್ಳಿತ್ತು? ನಿನ್ನ ನಾನು ಎಷ್ಟೊಂದು ಪ್ರೀತಿಸ್ತೇನೆ ನೋಡು. ಮತ್ತೆ ನಾವಿಬ್ರು ಒಟ್ಟಿಗೆ ಬಾಳ್ಲೇಬೇಕು, ಅದೇ ನನ್ನ ಆಸೆ. ಮತ್ತೆ ನಾವಿಬ್ರು ಜೊತೆ ಬಾಳ್ಬೇಕಾ? ನಾನು ಇದನ್ನ ನಂಬೇಕಾ? ನೀವು ಮತ್ತೆ ನನ್ನನ್ನು ಅನುಮಾನಿಸಲ್ಲ ಅನ್ನೋದು ಏನ್ರಿ ನಂಬಿಕೆ? ಏನ್ ನಂಬಿಕೆ ಹೇಳಿ? ಎಷ್ಟು ಚೆನ್ನಾಗಿ ನಾಡ್ಕಾಡಿದ್ರಿ ಅವತ್ತು ರಂಗಾಚಾರ್ಯಗಳು ಮನೆಗೆ ಬಂದಾಗ. ಅವ್ರ ಮುಂದೆ ನನ್ನನ್ನು ಪ್ರೀತಿಸೋ ತರ ಮುದ್ದಾಡೋ ತರ ಆಡ್ತೀರ? ಅವ್ರ ಆಚೆ ಕಡೆ ಹೋದಾಗ ಬಾಯ್ಗೆ ಬಂದಾಗೆಲ್ಲ ಮಾತಾಡಿ ನನ್ನ ಕಪ್ಪಳಕ್ಕೆ ನೋಡಿದ್ರೆ ನಿಮಗೆ ಅನುಮಾನ ಬಂದ ಆ ಕ್ಷಣ ನನ್ನ ಹತ್ರ ಒಂದು ಮಾತು ಹೇಳಿದ್ರೆ, ನನ್ನನ್ನು ಕೂರಿಸ್ಕೊಂಡು ಮಾತಾಡಿದ್ರೆ ಎಷ್ಟು ಚೆನ್ನಾಗಿರೋದು. ನಾನು ಸಂತೋಷ ಪಟ್ಟಿರೋಳು. ಇಷ್ಟೆಲ್ಲ ನಡೆದ ಮೇಲೆ ನಿನ್ ಜೊತೆ ಬಂದು ಬಾಳು ಅಂತ ಕೇಳ್ತೀರಲ್ಲ, ನಿಮಗೆ ಬೇಕಾದಾಗ ಮುದ್ದಾಡಕ್ಕೆ ಬೇಡದೆ ಬಿಸಾಕಕ್ಕೆ ನಾನೇ ನಿಮ್ಮ ಆಟದ ಬೊಂಬೆ ಅಲ್ಲ ರೀ. ನನಗೂ ಮನಸ್ಸು ಅನ್ನೋದಿದೆ. ಆ ಮನಸ್ಸು ಅನ್ನೋದಿರೋದಿಂದಲೇ ಈಗೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ, ನನ್ನ ಮನೆತನದ ಗೌರವಕ್ಕೋಸ್ಕರ ಇವತ್ತು ಬೆಳಗ್ಗೆ ನಾಟಕ ಆಡಿದ್ನಲ್ಲ, ಹಾಗೆ ಜೀವನ ಪರ್ಯಂತ ನಾಟಕ ಆಡ್ತೀನಿ. ಇದೇ ನನ್ನ ಕೊನೆ ತೀರ್ಮಾನ. ನೀನು ನನ್ನ ಜೀವವೇ, ನಿಲ್ಲು. ಕನ್ನಡಮ್ಮನ ದೇವಾಲಯ ಕಂಡೇ ನಿನ್ನ ಕಂಗಳಲಿ, ಕನ್ನಡ ನಾಡಿನ ಚರಿತೆಯನೇ ಕಂಡೇ ನಿನ್ನ ಹೃದಯದಲ್ಲಿ. ವಂದನೆ ನಿನ್ನ ನೀತಿಗೆ, ವಂದನೆ ಅರ್ಥಾಂಗಿಗೆ. ತಲೆ ನೀಗಿ ತೆರೆಣ್ಣನು ಚುಕ್ಕಾಣಿಯೇ ಹೋದ ಮೇಲೆ ದಿಕ್ಕು ಎಲ್ಲಿ ದೋಣಿಗೆ ದೇವಿ ಇಲ್ಲದಿ ಗುಡಿಯಲಿ ಆರಾಧನೆ ಯಾರಿಗೆ? ಯಾರಿಗಾಗಿ, ಏತಕ್ಕಾಗಿ, ಯಾರಿಗಾಗಿ ಮಾಡಲಿ, ಏತಕ್ಕಾಗಿ ಮಾಡಲಿ? ಬದುಕು ಭಾರವಾಗುತ್ತಿದೆ, ಬದುಕಬೇಡ ಎನ್ನುತ್ತಿದೆ. ಮರುಜನ್ಮದ ಸಂಗಾತಿಯು ನೀನೇ ಆಗಲಿ, ಈ ಜನ್ಮದ ಸಂತೋಷವು ಆ ಜನ್ಮದ ಸಿಗಲಿ. ಈ ನಂಬಿಕೆ ಆರುತ್ತಿದೆ.
ಮಾಡಿದಂತ ನನ್ನ ನೀನು ಕ್ಷಮಿಸೆಯ ಕಣ್ಣೀರಿನ ಅಭಿಷೇಕವು ಹಣದೆಲ್ಲವ ತೊಳೆಯಲಿ ಹೊಸ ಜೀವದ ಆನಂದವು ಈ ಬಾಳನ ಬೆಳಗಲಿ ಕನ್ನಡ ನಾಡಿನ ಚರಿತೆಯನೇ ಕಂಡೇ ನಿನ್ನ ಹೃದಯದಲ್ಲಿ ಕನ್ನಡಮ್ಮನ ದೇವಾಲಯ ಕಂಡೇ ಕಂಗಳಲಿ ವಂದನೆ ನಿನ್ನ ಮಾತಿಗೆ ವಂದನೆ ನಿನ್ನ ನೀತಿಗೆ ಅಯ್ಯಯ್ಯೋ ಇವನಿಯಾಗಿ ಕೂತ್ಕೊಳ್ತಿದ್ದಾನೆ ಅಬ್ಬೋರೆ ಅಬ್ಬೋರೆ ಏನಾಯ್ತು ಸುಜಾ ತಂದವರು ಹೇಳ್ಕೊಂಡ್ಬಿಟ್ರು ಅವ್ರು ಹೆಣ ಕರು ಕಾರೇನು ಹೋಗಿಸ್ಬಿಟ್ರಂತೆ ಬಿಡ್ತೇನು ಏನಾಗಿತ್ತು ಅವ್ರಿಗೆ ಏನು ಹಾಟಾಕ್ ಆಗಿತ್ತಂತೆ ಸುಜಾತ ಹಾರ್ಟ್ ಅಟ್ಯಾಕ್ ಆಗಿರೋದ್ಲ ಇಲ್ಲ ಸಾಧ್ಯನೇ ಇಲ್ಲ ಹ್ಯಾಕ್ ಸತ್ತಿರ್ಬೋದು ಏನಂದ್ರೆ ಅವಳ ಗಂಡನ ಬಗ್ಗೆ ಅವಳು ನಮ್ಮ ಹತ್ರ ಎಲ್ಲ ಹೇಳ್ಬಿಟ್ಟಲ್ಲ ಅದಕ್ಕೆ ದ್ವೇಷದಿಂದ ಕೃಷ್ಣನೇ ಅವಳನ್ನ ಸಾಯಿಸಿರ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಆಂಕಿನ ಕೃಷ್ಣ ಅಂಕಲ್ ಸಾಯಿಸಿದ್ರ ಅಯ್ಯೋ ಒಳಗ್ ನಡೆಯೋ ನೀನ್ ಒಳಗ್ ಹೋಗಮ್ಮ ಏನಂದ್ರೆ ಬೇರೆ ಬೇರೆ ಆಗ್ತಿದ್ದ ನಮ್ ಜೀವನ ಮತ್ತೆ ಒಂದ್ ಕುಡಿಸಿದ್ದು ಸುಜಾತ ಅವಳನ್ನ ಮರಿಬಾರ್ದ್ರಿ ಮರಿಬಾರ್ದು ಅವಳ ಮನಸ್ಸಿಗೆ ಶಾಂತಿ ಸಿಗ್ಬೇಕು ತಪ್ಪು ಮಾಡದವ್ರು ಯಾರು ಅಂತ ಕಂಡು ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಈ ಕೆಲಸ ನೀವೇ ಮಾಡ್ಬೇಕು ಮಾಡ್ತೀರಾ ಆಗ್ಲಿ ತುಂಗ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟೆ ಹಾರ್ಟ್ ಅಟ್ಯಾಕ್ ನಿಂದ ಸುಜಾತ ಸತ್ತೋಗಿದ್ದಾಳೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ತೋರಿಸಿದ್ರು ಆಮೇಲೆ ಮೇಲಿನ ಅಧಿಕಾರಿಗಳನ್ನ ಭೇಟಿ ಮಾಡಿದೆ ಅವರು ಹೆಚ್ಚಿನ ಎಚ್ಚರಿಕೆ ವಹಿಸಿ ಸುಟ್ಟ ಸುಜಾತ ಮೂಳೆಗಳನ್ನ ಶೇಖರಿಸಿ ಪರಿಶೋಧಿಸಿ ವಿಷ ಪ್ರಯೋಗದಿಂದ ಸತ್ತಿದ್ದಾಳೆ ಅಂತ ನಿರ್ಧರಿಸಿದರು ಆಮೇಲೆ ಕೃಷ್ಣ ತಾನೇ ಕೊಲೆಗಾರ ಅಂತ ಒಪ್ಪಿಕೊಂಡ ಕೋರ್ಟ್ 14 ವರ್ಷ ಶಿಕ್ಷೆ ವಿಧಿಸಿತು ಅದಕ್ಕೆ ಕಾರಣಕರ್ತ ನಾನೇ ಅಂತ ನನ್ನನ್ನ ಕ್ರೂರವಾಗಿ ನೋಡಿದ ಆ ಕ್ರೂರತ್ವ ಅವನ ಹಿಂದೆನೇ ಜೈಲಿಗೆ ಹೋಯ್ತು ಇಷ್ಟೆಲ್ಲ ಅನುಭವ ಈ ಕಾದಂಬರಿ ಬರೆಯೋಕೆ ಕಾರಣ ಆಯ್ತು ಆ ಕೃಷ್ಣನಂತ ಮನುಷ್ಯರು ಈ ಸಮಾಜದಲ್ಲಿ ಈಗಲೂ ಇರಬಹುದು ಅವರು ಪ್ರಯೋಗಿಸುವ ಬ್ರಹ್ಮಾಸ್ತ್ರಕ್ಕೆ ನನ್ನ ಓದಿಗರು ಬಲಿಯಾಗಬಾರದು ಅನ್ನೋದೇ ನನ್ನ ಮನವಿ ಹೌದು ಅವನೇ ಅವನೇ ಉದಯ್ ಏನಿದು ಯಾರ ಜೊತೆ ಮಾತಾಡ್ತಾ ಇದೀಯಾ ಬಾಬಾ ತಾತ ಕರೀತಾ ಇದ್ದಾರೆ ಅಹಲ್ಯಾ ನಮ್ಮ ಅಮ್ಮನ ಕೊಂದ ನಿಜವಾದ ಕೊಲೆಗಾರ ಯಾರು ಅಂತ ನನಗೆ ಗೊತ್ತಾಗೋಯ್ತು ಯಾರದು ಉದಯ್ ನಿನ ಜ್ಞಾಪಕ ಇದೆಯಾ ಅವತ್ತು ಪಾರ್ಕ್ ನಲ್ಲಿ ನೀನ್ ನನಗೋಸ್ಕರ ಕಾಯ್ತಾ ಇದ್ದಾಗ ಅವತ್ ನನ್ ನೋಡಿ ಓಡೋದ್ನಲ್ಲ ಅವನೇ ಆ ಕೊಲೆಗಾರ ಉದಯ್ ನೀನ್ ನಂಬಿಕೆ ನಿಜನೇ ಆಗಿದ್ರೆ ನೀನೊಬ್ಬ ಮಹಾನ್ ವ್ಯಕ್ತಿನ ಉಳಿಸ್ಕೋತೀಯ ನೋ ಡೌಟ್ ಅವನ್ ಎಲ್ಲೇ ಇದ್ರು ಇವತ್ತೇ ಅವನ ಪತ್ತೆ ಹಚ್ಚಿ ನನ್ನ ತಂದೆ ನಾನು ಉಳಿಸ್ಕೋತೀನಿ ಸಂಪಾದಕರಿಗೆ ಕಲ್ಲು ಹೆಂಡತಿನ ಕೊಂದ ಕೊಲೆಗಾರ ಅಂತ ಗುಲ್ಲೆಪ್ಪಿ ಆ ಪ್ರಸನ್ನ ನನಗೆ ಕೊಡಿಸಿದ ಶಿಕ್ಷೆ ಕೇವಲ 14 ವರ್ಷ ಸೆರೆವಾಸ ಆದ್ರೆ ಅದೇ ಪ್ರಸನ್ನ ಈ ಕೃಷ್ಣನ ಕುತಂತ್ರಕ್ಕೆ ಬಲಿಯಾಗಿ ತನ್ನ ಹೆಂಡತಿನ ಕೊಂದ ಕೊಲೆಗಾರ ಅಂತ ನಾಳೆ ಬೆಳಿಗ್ಗೆ ಪಡೆದಿರೋ ಶಿಕ್ಷೆ ನರಕವಾಸ ಹಾವಿನ ದ್ವೇಷ 12 ವರ್ಷ ಈ ಕೃಷ್ಣ ಸರ್ಪದ ರೋಷ ಆ ಪ್ರಸನ್ನನಿಗೆ ಪಾಶ ನೋಡಿದ್ರ ಸ್ಥಳ ಸಿಕ್ಕರೆ ಹ್ಯಾಕ್ಗಳ ನರ್ತೀನಿ ನಾನು ನಿನ್ ಸ್ಥಳ ಹುಡುಕಿ ನೆಲ ಬಗೆದು ಗಳ ಕೆಳಗೆ ಬಂದಿದ್ದೀನಿ ನಾನು
ನಿಮ್ಮ ತಂದೆಗೆ ಸರ್ ನಿಮ್ಮ ತಂದೆಗೆ ಬಿಡುಗಡೆ ಆಗಿದೆ ಎಸ್ ಕೃಷ್ಣ ತಾನೇ ಕೊಲೆಗಾರ ಅಂತ ಒಪ್ಪಿ ಹೇಳಿಕೆ ಕೊಟ್ಟಿದ್ದ ರಾಜ್ಯಪಾಲರೇ ಫೋನ್ ಮಾಡಿ ನಿಮ್ಮ ತಂದೆನ ಬಿಡುಗಡೆ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರಸನ್ನ ಮಗನ ಭವಿಷ್ಯ ಚೆನ್ನಾಗಿರಲಿ ಅಂತ ಮಾಡದೇ ಇರೋ ತಪ್ಪನ್ನ ತಲೆ ಮೇಲೆ ಹಾಕೊಂಡು ಮಕ್ಕಳಿಂದ ನೀನು ದೂರ ಆಗೋ ಪ್ರಯತ್ನ ಪಟ್ಟೆ ಆದರೆ ಮಗ ತಂದೆ ಇಲ್ಲದೆ ತನ್ನ ಭವಿಷ್ಯನ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಹೋರಾಡಿ ನಿನ್ನ ಉಳಿಸ್ಕೊಂಡನಪ್ಪ ಸತ್ಯಕ್ಕೆ ಸಾವಿಲ್ಲಪ್ಪ ಸತ್ಯಕ್ಕೆ ಸಾವಿಲ್ಲ My son.